ओम अज्ञानतिमिरांधस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम्। साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्विताश्च। हे कृष्णा करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते। सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम हरे राम 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 हरे हरे। श्री प्रभुपाद की जय। श्री गुरुदेव की जय। अनंत कोटि वैष्णव वृंद की जय। समवेद भक्त वृंद की जय। हिताय गौ प्रेमानंदे हरि हरि बोल। हरे कृष्ण। सो इवत्तिन संचिके वर्णाश्रम पद्धतियल्ली ಬರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ಮೊಟ್ಟ ಮೊದಲನೆಯ ವರ್ಣ ಆಗಿರುವಂತಹ ಬ್ರಾಹ್ಮಣರ ಬಗ್ಗೆ ಬ್ರಾಹ್ಮಣರನ್ನ ತಿದ್ದುವಂತಹ ಶಕ್ತಿ ಯಾರಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಬ್ರಾಹ್ಮಣರು ಏನಿದ್ದಾರೆ ಅವರು ಬುದ್ಧಿವಂತರಾದ ವರ್ಗದವರು. ಅವರು ಸಮಾಜದಲ್ಲಿರುವಂತಹ ಅನರ್ಥವನ್ನ ತಿದ್ದಬೇಕು. ಆದ್ರೆ ಆಶ್ಚರ್ಯಕರವಾಗಿ ಇವತ್ತಿನ ಟಾಪಿಕ್ ಬಂದು ಯಜ್ಞದ ಆಚರಣೆಯಲ್ಲಿ ಪರಿಪೂರ್ಣವಾಗಿ ಮಗ್ನರಾಗಿರುವಂತಹ ಬ್ರಾಹ್ಮಣರನ್ನ ಕೃಷ್ಣ ತಿದ್ದುತ್ತಾನೆ. ಹಾಗಿದ್ರೆ ಬ್ರಾಹ್ಮಣರು ಏನಾದ್ರು ತಪ್ಪು ಮಾಡಿದ್ರಾ? ಯಾಕೆಂದ್ರೆ ಕೃಷ್ಣ ಈ ಸಮಾಜದ ವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ನಾಲ್ಕು ರೀತಿಯಾದಂಥ ವರ್ಣಾಶ್ರಮ ಪದ್ಧತಿಗಳನ್ನು ಸೃಷ್ಟಿ ಮಾಡ್ದ. ವೇದಗಳ ಮೂಲಕ ಅದನ್ನು ಬ್ರಹ್ಮದೇವರ ಮೂಲಕ ಮನುಕುಲಕ್ಕೆ ಉಪಯೋಗ ಆಗಲಿ ಅಂಥೇಳಿ ವರ್ಣಾಶ್ರಮ ವ್ಯವಸ್ಥೆಯನ್ನು ತಗೊಂಡು ನಮ್ಗೆಲ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾನೆ. ಪ್ರತಿಯೊಬ್ಬರು ಕೂಡ ಡ್ಯೂಟಿ ಅಸೈನ್ ಮಾಡ್ತಾನೆ. ವರ್ಣಾಶ್ರಮ ಅಂದ್ರೆ ಸಿಂಪಲ್ ಡ್ಯೂಟೀಸ್ಗಳನ್ನ ಅಸೈನ್ ಮಾಡೋದು. ನಾಲ್ಕು ವರ್ಣಗಳು ಬರುತ್ತೆ, ನಾಲ್ಕು ಆಶ್ರಮ, ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಬ್ರಹ್ಮಚಾರಿ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಸನ್ಯಾಸಾಶ್ರಮ. ಇಲ್ಲಿ ನಾಲ್ಕು ವರ್ಣದಲ್ಲಿ ಉಚ್ಚ ವರ್ಣ ಬಂದು ಬ್ರಾಹ್ಮಣ ವರ್ಣ. ಈವನ್ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಗುಣಕರ್ಮ ವಿಭಾಗಶಯ, ಒಬ್ಬ ಮನುಷ್ಯನ ಗುಣ ಮತ್ತೆ ಕರ್ಮಗಳಿಗೆ ಅನುಗುಣವಾಗಿ ನಾನು ಆ ವ್ಯಕ್ತಿ ಬ್ರಾಹ್ಮಣನು ಕ್ಷತ್ರಿಯನು ವೈಶ್ಯನು ಶೂದ್ರನು ಅಂತ ಹೇಳಿ ನಾನು ಡಿಸೈಡ್ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಅದೇ ರೀತಿ ಬ್ರಾಹ್ಮಣ ಅನ್ನೋದು ವಿಶ್ವರೂಪದಲ್ಲಿ ಶ್ರೀಮದ್ ಭಾಗವತಂ ಎರಡನೇ ಸ್ಕಂದವನ್ನ ನಾವು ರೆಫರ್ ಮಾಡೋದಾದ್ರೆ ವಿಶ್ವರೂಪದಲ್ಲಿ ಭಗವಂತ ಹೇಳ್ತಾನೆ, ಸಮಾಜದಲ್ಲಿ ತಲೆ ನನ್ನ ತಲೆ ಅಂದ್ರೆ ವಿಶ್ವರೂಪದ ಹೆಡ್ ಏನಿದೆ ತಲೆ ಏನಿದೆ ಅದು ಬ್ರಾಹ್ಮಣ ವರ್ಗ. ಬ್ರಾಹ್ಮಣ ವರ್ಗ ಉತ್ಪತ್ತಿ ಆಗಿದ್ದು ಸೃಷ್ಟಿಯಾಗಿದ್ದು ವಿಶ್ವರೂಪದ ತಲೆಯಿಂದ. ನೆಕ್ಸ್ಟ್ ಕ್ಷತ್ರಿಯ ಭುಜಗಳು
ಭಗವಂತನ ಭುಜಗಳಿಂದ ಕ್ಷತ್ರಿಯ ವರ್ಗ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಸಮಾಜಕ್ಕೆ ಬುದ್ಧಿವಂತದ ವರ್ಗದವರು ಬೇಕು, ಮಾರ್ಗದರ್ಶನ ತೋರಿಸೋದಕ್ಕೋಸ್ಕರ. ನಮ್ಮ ಕರ್ಮ ಬಂಧನವನ್ನ ಬಿಡಿಸ್ಕೋಬೇಕು ಅಂದ್ರೆ ನಮ್ಗೆ ಗುರುಗಳು ಬೇಕು, ಮಾರ್ಗದರ್ಶನ ತೋರಿಸುವಂತವ್ರು ಬೇಕು. ಅದರಲ್ಲಿ ಬ್ರಾಹ್ಮಣ ವರ್ಗ ಮೊದಲನೆಯದು, ಬುದ್ಧಿವಂತ ವರ್ಗ. ಮತ್ತೆ ಕಳ್ಳಕಾಕರಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಬಾಹುಬಲದ ಶಕ್ತಿಯನ್ನ ಯೂಸ್ ಮಾಡುವಂತ ಒಂದು ವರ್ಗ ಬೇಕು. ಅದು ಭಗವಂತನ ವಿಶ್ವರೂಪದ ಭುಜಗಳಿಂದ ಬಂದಂತ ಕ್ಷತ್ರಿಯರು. ಅದೇ ರೀತಿ ಸಮಾಜದಲ್ಲಿ ವ್ಯಾಪಾರವನ್ನು ನಡೆಸುವಂತವರು, ಎಲ್ಲಾ ವಸ್ತುಗಳು ನಮಗೆ ಬಹಳ ಸುಲಭವಾಗಿ ಸಿಗೋದಕ್ಕೆ ಅವಕಾಶ ಮಾಡಿಕೊಡುವಂತ ವೈಶ್ಯರು ನಮಗೆ ಬೇಕಾಗಿರುತ್ತೆ. ಹಾಗಾಗಿ ಭಗವಂತನ ವಿಶ್ವರೂಪದ ತೊಡೆಗಳಿಂದ ವೈಶ್ಯಾಸು ಹುಟ್ಟುತ್ತಾರೆ. ಅದೇ ರೀತಿ ಬ್ರಾಹ್ಮಣರಿಗೆ ಸೇವೆ ಮಾಡೋದಕ್ಕೋಸ್ಕರ, ಕ್ಷತ್ರಿಯರಿಗೆ ಸೇವೆ ಮಾಡೋದಕ್ಕೋಸ್ಕರ, ವೈಶ್ಯರಿಗೆ ಸೇವೆ ಮಾಡೋದಕ್ಕೋಸ್ಕರ ಶೂದ್ರ ವರ್ಗದವರು ಬೇಕಾಗುತ್ತೆ. ಇಲ್ಲಿ ಭಗವಂತನ ತಲೆಗೂ, ಭಗವಂತನ ಭುಜಕ್ಕೂ, ಭಗವಂತನ ತೊಡೆಗಳಿಗಾಗಿರ್ಬೋದು, ಭಗವಂತನ ಶ್ರೀಪಾದಗಳಿಗಾಗಿರ್ಬೋದು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ನಾನು ಹೆಚ್ಚು ನಾನು ಕೀಳು ಅನ್ನೋದು ಯಾವುದೂ ಇಲ್ಲ. ಬ್ರಾಹ್ಮಣ ಶ್ರೇಷ್ಠ ಅಥವಾ ಕ್ಷತ್ರಿಯ ಶ್ರೇಷ್ಠ ಅಥವಾ ವೈಶ್ಯಾಸು ಶ್ರೇಷ್ಠ ಅಥವಾ ಶೂದ್ರ ಶ್ರೇಷ್ಠ ಇದ್ಯಾವುದನ್ನು ಕೂಡ ಭಗವಂತ ಹೇಳಲ್ಲ. ಒಬ್ಬೊಬ್ರಿಗೂ ಕೂಡ ಡ್ಯೂಟೀಸ್ ಅಸೈನ್ ಮಾಡಿ, ಒಬ್ಬೊಬ್ರು ಕೂಡ ಕೋಆಪರೇಟ್ ಮಾಡಿ, ಸಹಕಾರವನ್ನ ಮಾಡಿ, ಗುರಿಯಾಗಿರುವಂತ ಭಗವಂತನ ಪ್ರೇಮವನ್ನ ಅಚೀವ್ ಮಾಡೋದಕ್ಕೆ ಮಾತ್ರ ಕೃಷ್ಣ ಹೆಲ್ಪ್ ಮಾಡ್ತಿದ್ದಾನೆ. ವಿನ ಪ್ರತಿಯೊಬ್ರು ಕೂಡ ಬ್ರಾಹ್ಮಣತ್ವಕ್ಕೆ ಅಂಟ್ಕೊಂಡು ನನ್ನದೇ ಶ್ರೇಷ್ಠ ಅಂತ ಗರ್ವ ತೋರಿಸೋದಾಗ್ಲಿ, ಅಥವಾ ಕ್ಷತ್ರಿಯರು ನಾನು ಎಲ್ಲರನ್ನು ಕೂಡ ಆಳ್ವಿಕೆ ಮಾಡ್ತೀನಿ ಹಾಗಾಗಿ ಎಲ್ಲವೂ ನನ್ನ ಹತೋಟಿಯಲ್ಲಿದೆ ಅಂತ ಹೇಳಿ, ವೇನರಾಜನ ಹಾಗೆ, ರಾವಣನ ಹಾಗೆ, ಹಿರಣ್ಯಕಶಿಪುವಿನ ಹಾಗೆ ಅಹಂಕಾರದ ಪ್ರತಿಷ್ಠೆಯನ್ನು ತೋರಿಸೋದಕ್ಕೋಸ್ಕರ ಭಗವಂತ ಕ್ಷತ್ರಿಯವನ್ನು ಖಂಡಿತ ಸೃಷ್ಟಿ ಮಾಡಿಲ್ಲ. ಹಾಗೆ ದುಡ್ಡಿನಲ್ಲಿ ದುಡ್ಡಿನ ಸಂಪಾದನೆಯಲ್ಲಿ ಯಥೇಚ್ಛವಾಗಿ ಮಾಡ್ಬೋದು ಅಂತ ಹೇಳಿ ದುಡ್ಡಿನ ಗರ್ವ ತೋರಿಸೋದಕ್ಕೆ ವೈಶ್ಯಾಸನ ಖಂಡಿತ ಸೃಷ್ಟಿ ಮಾಡಿಲ್ಲ. ಅಥವಾ ಶೂದ್ರ ಎಲ್ಲದಕ್ಕಿಂತ ಕೀಳು ಅನ್ನೋ ಮನೋಭಾವನೆ ಸಮಾಜದಲ್ಲಿ ನೋಡ್ಲಿ ಅಂತ ಭಗವಂತ ಖಂಡಿತ ಶೂದ್ರತ್ವವನ್ನು ಸೃಷ್ಟಿ ಮಾಡಿಲ್ಲ. ಪ್ರತಿಯೊಬ್ಬರ ಸಹಕಾರದಿಂದ ಯಾರು ಯಾವ ವರ್ಣದಲ್ಲಿರ್ತಾರೋ ಆ ವರ್ಣದಲ್ಲಿ ಇಟ್ಕೊಂಡು ಬ್ರಾಹ್ಮಣ ಬ್ರಾಹ್ಮಣ ವರ್ಣದಲ್ಲಿ, ಕ್ಷತ್ರಿಯ ಕ್ಷತ್ರಿಯ ವರ್ಣದಲ್ಲಿ, ವೈಶ್ಯ ವೈಶ್ಯ ವರ್ಣದಲ್ಲಿ, ಶೂದ್ರ ಶೂದ್ರ ವರ್ಣದಲ್ಲಿ ಭಗವಂತನ ಭಕ್ತಿಯನ್ನ ಬಹಳ ಪ್ರೇಮದಿಂದ ಮಾಡ್ತಾ ಇಹಲೋಕದ ಭವಬಂಧನವನ್ನ ಮುಗಿಸ್ಕೊಡ್ಲಿ ಅಂತ ಹೇಳಿ ಕೃಷ್ಣ ಈ ವರ್ಣಾಶ್ರಮವನ್ನ ಮಾಡ್ತಾನೆ. ಆದ್ರೆ ಕೆಲವೊಂದ್ಸಾರಿ ನಾವ್ ಯಾವಾಗ ಈ ಕೃಷ್ಣನ ಪ್ರಜ್ಞೆಯನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ಕೃಷ್ಣ ಏನ್ ಸಿಸ್ಟಮ್ನ ಮಾಡ್ಕೊಟ್ಟಿದ್ದಾನೆ ಅದನ್ನ ಪ್ರಾಪರ್ ಆಗಿ ಗುರು ಪರಂಪರೆ ಮೂಲಕ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅನರ್ಥಗಳಿಗೆ ಎಡೆ ಮಾಡ್ಕೊಡುತ್ತೆ. ಸೊ ಈ ಟಾಪಿಕ್ ಏನಿದೆ ಶರಣ್ಯ ಅಧಿವೇಶನದಲ್ಲಿ, ಅನರ್ಥ ನಿವೃತ್ತಿ ಅನ್ನೋದು, ಅನರ್ಥ ನಿವೃತ್ತಿ ಅನ್ನೋದು ಭಕ್ತರಲ್ಲೂ ಕೂಡ ಬರುತ್ತೆ. ಭಕ್ತರು ಯಾರಿರಲ್ವೋ ಅವರಲ್ಲೂ ಕೂಡ ಅನರ್ಥ ನಿವೃತ್ತಿ ಅನ್ನೋದು ಬರುತ್ತೆ. ಭಕ್ತರು ಅಲ್ಲದೆ ಇರೋರ ಹತ್ರ ಅನರ್ಥ ನಿವೃತ್ತಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತಮ್ಮ ತಮ್ಮ ಪೊಸಿಷನ್ಗಳಿಗೋಸ್ಕರ ಸಮಾಜದಲ್ಲಿ ಶ್ರೇಷ್ಠವಾಗಿದ್ದೀವಿ ನಾವು, ಶ್ರೇಷ್ಠದ ವರ್ಗದವರು ಅಂತ ಹೇಳಿ ಪೊಸಿಷನ್ ಇಂದ ಗರ್ವವನ್ನ ತೋರಿಸ್ತಾರೆ. ಭಗವಂತನನ್ನ ಗುರುತಿಸಲ್ಲ ಅವರು, ಭಗವಂತನ ಭಕ್ತರನ್ನು ಕೂಡ ಗುರುತಿಸೋದಿಲ್ಲ. ತಾನೇ ನನ್ನ ಜಾತಿಯಿಂದ ಶ್ರೇಷ್ಠ ಅಂತ ಹೇಳಿ ಭಗವಂತನನ್ನ ಗುರುತಿಸ್ತಿರೇ ಅನರ್ಥಗಳನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಮತ್ತೆ ಭಕ್ತರಾದ್ರೂ ಕೂಡ ಯಾವಾಗ ಪ್ರಾಪರ್ ಆಗಿ ಜಪ ಸಾಧನೆಗಳಲ್ಲಿ ಶ್ರವಣ ಕೀರ್ತ ಸ್ಮರಣ ವಂದನ ಏನ್ ನವವಿಧವಾದಂತ ಭಕ್ತಿ ಸೇವೆಯನ್ನ ಪ್ರಹ್ಲಾದ್ ಮಹಾರಾಜ್ ಕೃಪೆಯಿಂದ ನಾವು ಆಚರಣೆ ಮಾಡ್ತಾ ಇದೀವಿ, ಅದನ್ನ ಸರಿಯಾಗಿ ನಾವು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದ್ರೂ ಕೂಡ, ಆಚರಣೆ ಮಾಡಿಲ್ಲ ಅಂದ್ರೂ ಕೂಡ ಅದು ಅನರ್ಥ ನಿವೃತ್ತಿಗೆ ಎಡೆ ಮಾಡ್ಕೊಡುತ್ತೆ ಅಪರಾಧಿಗಳಿಗೆ. ಸೊ ಈ ರೀತಿ ಬ್ರಾಹ್ಮಣರಲ್ಲೂ ಕೂಡ ಯಾವ ರೀತಿ ಅನರ್ಥ ನಿವೃತ್ತಿಗಳು ಬಂತು ಇದೆಲ್ಲವೂ ಕೂಡ ಶ್ರೀಮದ್ ಭಾಗವತಂ 10ನೇ ಸ್ಕಂದ 23ನೇ ಅಧ್ಯಾಯದಲ್ಲಿ ಬಹಳ ಸೊಗಸಾಗಿ ಶ್ರೀ ಶುಕದೇವ ಗೋಸ್ವಾಮಿಗಳು ಲೀಲೆಯನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಬ್ರಾಹ್ಮಣ ವರ್ಗ ಏನಿದೆ ನೋಡಿ, ಕೃಷ್ಣನ ನಾವು ಭೋಗ ಆಫರ್ ಮಾಡ್ಬೇಕಾದ್ರೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಏನಿದ್ದಾನೆ, ಗೋವಿಗಳಿಗೆ ಹಿತಕರವಾದಂತಹ ಪ್ರೀತಿಯನ್ನ ಕೊಡ್ತಾನೆ, ಬ್ರಾಹ್ಮಣರನ್ನ ಪ್ರೀತಿ ಮಾಡ್ತಾನೆ. ಬ್ರಾಹ್ಮಣ ಪ್ರಿಯ ಕೃಷ್ಣ, ಬ್ರಾಹ್ಮಣರಿಗೆ ವಿಶೇಷವಾದಂತ ಸ್ಥಾನ ಇದೆ. ಮತ್ತೆ ಈವನ್ ನಮ್ಮ ಸಮಾಜದಲ್ಲಿ ಶಾಸ್ತ್ರಗಳಲ್ಲಿ ದಾನ ಕೊಡೋ ಹಾಗಿದ್ರು ಕೂಡ ಅದು ಬ್ರಾಹ್ಮಣರಿಗೆ ಕೊಡುವಂತ ದಾನ ಆಗಿರ್ಬೇಕು. ಬ್ರಾಹ್ಮಣರಿಗೆ ಕೊಟ್ಟಂತ ದಾನ ಶ್ರೇಷ್ಠ ದಾನ ಆಗುತ್ತೆ, ಯಾಕೆಂದ್ರೆ ಬ್ರಾಹ್ಮಣರಿಗೆ ದಾನವನ್ನ ಕೊಟ್ಟು ಅವರು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂತಾರೆ. ಸೊ ಈ ರೀತಿ ಸಮಾಜದಲ್ಲಿ ಶಾಸ್ತ್ರಗಳಲ್ಲಿ ನಮ್ಮ ಗುರು ಪರಂಪರೆಯಲ್ಲಿ ನಮ್ಗೆ ತಿಳಿದಿರುವಂತ ವಿಷಯ ಏನು ಅಂದ್ರೆ, ಬ್ರಾಹ್ಮಣರಿಗೆ ಅವರದೇ ಆದಂತ ಸ್ಥಾನ ಇದೆ. ಅದನ್ನ ಮಾರ್ಗದರ್ಶನಕ್ಕೋಸ್ಕರ ಸಮಾಜಕ್ಕೆ ಗುರುವಾಗಿ ನಿಂತು ಎಲ್ಲರನ್ನು ಕೂಡ ಕೀಳು ಪ್ರಜ್ಞೆಯಿಂದ ಉನ್ನತ ಮಟ್ಟದ ಪ್ರಜ್ಞೆಗೆ ಎತ್ತೋದಕ್ಕೋಸ್ಕರ ಕೃಷ್ಣ ಬ್ರಾಹ್ಮಣ ವರ್ಗವನ್ನ ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾವು ಕರ್ಮಯೋಗದಲ್ಲಿ ನೋಡೋದಾದ್ರೂ ಕೂಡ ಭಗವದ್ಗೀತೆಯಲ್ಲಿ
ಎಲ್ಲಾ ಇಡೀ ಭೂಮಂಡಲ ಅಂತಲ್ಲ ಎಲ್ಲಾ ಯೋನಿಗಳಲ್ಲೂ ಕೂಡ ಪ್ರಾಣಿ ಲೈಫ್ ಆಗಿರ್ಬೋದು, ಪಕ್ಷಿ ಜೀವನ ಆಗಿರ್ಬೋದು, ಮನುಷ್ಯ ಜೀವನ ಆಗಿರ್ಬೋದು, ಎಲ್ಲರೂ ಕೂಡ ಒಂದೇ ಲೆವೆಲ್ ಇರುತ್ತಾರೆ ಹುಟ್ಟಿದಾಗ. ಪ್ರಾಣಿ ರೀತಿಯಾದಂತಹ ಲೆವೆಲ್. ಏನದು ಪ್ರಾಣಿ ರೀತಿಯಾದಂತಹ ಲೆವೆಲ್ ಅಂದ್ರೆ ಆಹಾರ, ನಿದ್ರ, ಮೈಥುನ, ರಕ್ಷಣ, ತಿನ್ನು, ಉಣ್ಣು, ಮಲಗು, ಕೆಲಸ ಮಾಡು, ಇದೇ ಲೈಫ್ ಸ್ಟೈಲ್ ಮೈಂಟೈನ್ ಮಾಡಿದ್ರೆ ಅದು ಅನಿಮಲ್ ಲೈಫ್ ಅಂತಾರೆ. ಅಂದ್ರೆ ಪ್ರಾಣಿಯ ಜೀವನ, ಪ್ರಾಣಿಯ ಜೀವನದಿಂದ ನಾವು ಒಂದು ಹಂತಕ್ಕೆ ಮೇಲೆ ಬರ್ಬೇಕು ಅಂದ್ರೆ ಕರ್ಮಕಾಂಡವನ್ನ ಹೇಳ್ತಾನೆ ಕೃಷ್ಣ ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ. ವಿಶೇಷವಾಗಿ ಕರ್ಮಯೋಗವನ್ನ ಹೇಳೋದ್ರ ಮೂಲಕ ಮತ್ತೆ 4ನೇ ಅಧ್ಯಾಯದಲ್ಲೂ ಕೂಡ ಕರ್ಮಯೋಗದ ವಿಶೇಷತೆಯನ್ನ ಹೇಳ್ತಾನೆ. ಮೊದಲು ಪ್ರಾಣಿ ಜೀವನದಿಂದ ಮನುಷ್ಯ ಹಂತ ಹಂತವಾಗಿ ಕರ್ಮಕಾಂಡ ಲೆವೆಲ್ ಬರ್ಬೇಕು, ಇಲ್ಲಿ ಬ್ರಾಹ್ಮಣತ್ವ ಅನ್ನೋದು ಶುರು ಆಗುತ್ತೆ, ಒಂದು ಡಿಸಿಪ್ಲಿನ್ ಲೈಫ್, ಒಂದು ಶಿಸ್ತುಬದ್ಧವಾದಂತ ಲೈಫ್ ಶುರು ಆಗುತ್ತೆ. ತದನಂತರ ಕರ್ಮಯೋಗಿ ಆಗ್ಬೇಕು, ಕರ್ಮಯೋಗಿಯಿಂದ ನಿಷ್ಕಾಮ ಕರ್ಮಯೋಗಿ ಆಗ್ಬೇಕು, ಅದಾದ ನಂತರ ಜ್ಞಾನ ಯೋಗಿ, ಅಷ್ಟಾಂಗ ಯೋಗಿ, ಕೊಟ್ಟ ಕಡೆಯದಾಗಿ ಭಕ್ತಿ ಯೋಗಿ. ಸೊ ಈ ರೀತಿ ಮನುಷ್ಯ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ತನ್ನ ತಾನು ಉನ್ನತಿಯನ್ನ ಸಾಧಿಸ್ತಾ ಇರ್ಬೇಕು. ಇದನ್ನ ತಾನೇ ಮಾಡೋದಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಎಲ್ಲದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಬ್ರಾಹ್ಮಣ ವರ್ಗ. ಹಾಗಿದ್ಮೇಲೆ ಅಂತಹ ಬ್ರಾಹ್ಮಣ ವರ್ಗವನ್ನ ಭಗವಂತ ಎಷ್ಟು ಹೆಚ್ಚಾಗಿ ಹೇಳ್ತಾ ಇದ್ದಾನೆ, ಅದರಲ್ಲೂ ಕೂಡ ಈ ಟಾಪಿಕ್ ಬಂದು ಬ್ರಾಹ್ಮಣ ವರ್ಗವನ್ನ ಭಗವಂತ ತಿದ್ದುತ್ತಾನೆ ಅಂದ್ರೆ ಅವರೇನೋ ಒಂದು ತಪ್ಪು ಮಾಡಿರ್ತಾರೆ. ಭಗವಂತನಿಗೆ ತಪ್ಪು ಮಾಡಿದಾಗ ಭಗವಂತ ತಿದ್ದುತ್ತಾನೆ. ಮತ್ತೆ ಭಗವಂತ ಡೈರೆಕ್ಟ್ ಆಗಿ ಯಾವ ವಿಷಯದಲ್ಲೂ ಕೂಡ ಇಂಟರ್ಫಿಯರ್ ಮಾಡಲ್ಲ. ಈಗ ಮಾತಾಜಿ ಮ್ಯೂಟ್ ಮಾಡ್ತೀರಾ, ಯಾರು? ಸೊ ಈ ರೀತಿ ಬ್ರಾಹ್ಮಣರು ಯಾವ ರೀತಿಯಾದಂತ ತಪ್ಪು ಮಾಡಿದ್ರು, ಭಗವಂತ ಯಾಕೆ ಆ ಬ್ರಾಹ್ಮಣರನ್ನ ತಿದ್ದೋದಕ್ಕೆ ಡಿಸಿಷನ್ ತಗೊಂತಾನೆ, ಕೃಷ್ಣ ಯಾವುದೇ ಕರ್ಮದಲ್ಲೂ ಕೂಡ ಇಂಟರ್ಫಿಯರ್ ಮಾಡಲ್ಲ, ಮಧ್ಯೆ ಬರಲ್ಲ, ಆದ್ರೂ ಕೂಡ ಇಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಬ್ರಾಹ್ಮಣ ಪತ್ನಿಯರಿಗೋಸ್ಕರ. ಈಗ ನರಸಿಂಹ ಹಿರಣ್ಯಕಶಿಪುವನ್ನ ಕೊಲ್ಲೋದಕ್ಕೋಸ್ಕರ ಅಂತ ಹೇಳಿ ಬರಲ್ಲ, ಪ್ರಹ್ಲಾದನ ಮೇಲಿರುವಂತಹ ಅತಿಯಾದಂತಹ ವಾತ್ಸಲ್ಯದ ಮೇಲೆ ಹಿರಣ್ಯಕಶಿಪುವನ್ನ ಕೊಲ್ತಾನೆ ವಿನ. ಹಿರಣ್ಯಕಶಿಪು ಅಂತವರು ಲಕ್ಷಾಂತರ ಜನ ಭೂಮಂಡಲದಲ್ಲಿ ಇರ್ತಾರೆ, ಕೃಷ್ಣ ಪ್ರಜ್ಞೆಯನ್ನ ಸ್ವೀಕಾರ ಮಾಡದೇ ಇರುವಂತವ್ರು, ಅಂಥವ್ರಿಗೂ ಭಗವಂತನಿಗೂ ಕನೆಕ್ಷನ್ ಇಲ್ಲ. ಯಾಕೆಂದ್ರೆ ಹೃದಯದಲ್ಲಿ ಪರಮಾತ್ಮನಾಗಿ ಕೃಷ್ಣ ಸಾಕ್ಷಿಯಾಗಿ ಕೂತ್ಕೊಂಡು ಪ್ರತಿಯೊಬ್ಬರ ನಿರ್ದೇಶನ ಮಾಡ್ತಾ ಇರ್ತಾನೆ. ಇವರು ಭಗವಂತನ ಭಕ್ತಿ ಸೇವೆ ಮಾಡ್ತಾರ, ಬರೀ ಕರ್ಮಕಾಂಡಿಗಳ ಅಥವಾ ಪ್ರಾಣಿ ಜೀವನದಲ್ಲೇ ಇರ್ತೀರಾ, ಪ್ರತಿಯೊಂದರ ನಾಲೆಡ್ಜ್ ಕೃಷ್ಣನಲ್ಲಿರುತ್ತೆ. ಆದ್ರೆ ಯಾವ ಕರ್ಮದಲ್ಲೂ ಅವನು ಇಂಟರ್ಫಿಯರ್ ಮಾಡಲ್ಲ. ಆದ್ರೆ ಕೃಷ್ಣ ನೇರವಾಗಿ ತನ್ನ ಹತೋಟಿಗೆ ತಗೊಳ್ಳೋದು ಅಂದ್ರೆ ಭಕ್ತರನ್ನ ಮಾತ್ರ, ಭಕ್ತರಿಗೋಸ್ಕರ ಆ ಮನೆಯಲ್ಲಿ ಇರುವಂತ ಅಭಕ್ತರನ್ನ, ಯಾರು ಭಕ್ತರ ಅಲ್ವೋ ಅಂತವ್ರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಕೃಷ್ಣ ಈ ಒಂದು ನಿರ್ಧಾರವನ್ನ ತಗೊಂತಾನೆ. ಹಾಗಿದ್ರೆ ಬ್ರಾಹ್ಮಣರಿಗೆ ಆಶೀರ್ವಾದ ಕೃಷ್ಣ ಯಾಕೆ ಮಾಡ್ತಾನೆ, ಅಥವಾ ಅವರ ಅಹಂಕಾರವನ್ನ ಯಾಕೆ ತೆಗಿತಾನೆ, ಬ್ರಾಹ್ಮಣರಿಗೆ ಯಾಕೆ ಈ ರೀತಿಯಾದಂತಹ ಅಹಂಕಾರವನ್ನ ಬರುತ್ತೆ, ಮತ್ತೆ ಬ್ರಾಹ್ಮಣ ಪತ್ನಿಯ ಶ್ರೇಷ್ಠತೆ ಏನು, ಬ್ರಾಹ್ಮಣರಿಗಿಂತನೂ ಬ್ರಾಹ್ಮಣ ಪತ್ನಿಯರು ಹೇಗೆ ಶ್ರೇಷ್ಠರಾದ್ರು, ಒಂದೇ ಮನೆಯಲ್ಲಿ ಭಗವಂತನ ಭಕ್ತರು ಒಂದು ಗುಂಪಲ್ಲಿ ಇರ್ತಾರೆ, ಭಗವಂತನ ಭಕ್ತರಲ್ಲದೆ ಇರುವಂತಹ ಬ್ರಾಹ್ಮಣರು ಕೂಡ ಇರ್ತಾರೆ, ಯಾವ ರೀತಿ ಭಗವಂತನ ಕೃಪೆ ಅನ್ನೋದು ಧಾರಾಕಾರವಾಗಿ ಹರಿಯುತ್ತೆ, ಇದೆಲ್ಲವನ್ನು ಕೂಡ ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಬ್ರಾಹ್ಮಣರ ಹೃದಯದಲ್ಲಿ ಬಂದಂತ ಅನರ್ಥ ನಿವೃತ್ತಿಯನ್ನ ಯಾವ ರೀತಿ ಕೃಷ್ಣ ಬಹಳ ಸೊಗಸಾಗಿ ತೆಗಿತಾನೆ, ಯಾವ ರೀತಿ ಸಾಕ್ಷಾತ್ಕಾರವನ್ನ ಮಾಡಿಸ್ತಾನೆ ಬ್ರಾಹ್ಮಣರಲ್ಲಿ, ಇದೆಲ್ಲವೂ ಕೂಡ ಬಹಳ ಸೊಗಸಾಗಿ ಶ್ರೀ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜ್ಗೆ 23ನೇ ಅಧ್ಯಾಯದಲ್ಲಿ ಶ್ರೀಮದ್ ಭಾಗವತಂ 10ನೇ ಸ್ಕಂದ ಅಧ್ಯಾಯ 23ರಲ್ಲಿ ಹೇಳ್ತಾ ಹೋಗ್ತಾರೆ ಶ್ರೀ ಶುಕದೇವ ಗೋಸ್ವಾಮಿಗಳು. ಅಧ್ಯಾಯದ ಹೆಸರು ಬಂದು ಬ್ರಾಹ್ಮಣ ಪತ್ನಿಯರಿಗೆ ಆಶೀರ್ವಚನ. ಮತ್ತೆ ಇದು ಸುಮಾರು 52 ಶ್ಲೋಕಗಳಿಂದ ಒಳಗೊಂಡಿರುವಂತಹ ಅಧ್ಯಾಯ. ನಾನು ಟ್ರೈ ಮಾಡ್ತೀನಿ, ನಾನು ಕೊಟ್ಟಿರುವಂತಹ ಸಮಯಕ್ಕೆ ಸರಿಯಾಗಿ ಮುಗಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ಎಲ್ಲರ ಆಶೀರ್ವಾದದಿಂದ ನಾನು ಮುಂದುವರಿಸ್ತೀನಿ ಇವಾಗ ನಿಮ್ಮ ಆಶೀರ್ವಾದವನ್ನ ನೆನೆಸ್ಕೊಂಡು. ಸೊ ಶುರು ಮಾಡೋಣ ಅಧ್ಯಾಯ 23, ಬ್ರಾಹ್ಮಣ ಪತ್ನಿಯರಿಗೆ ಆಶೀರ್ವಚನ. ಇದು ಯಾವ ಲೀಲೆ ಆದ್ಮೇಲೆ ಅಂದ್ರೆ ಗೋಪಿಯರ ವಸ್ತ್ರ ಅಪಹರಣ ಮಾಡಿದಂತ ಲೀಲೆ ಆಗಿದ ತಕ್ಷಣನೆ ಬ್ರಾಹ್ಮಣ ಪತ್ನಿಯರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಕೃಷ್ಣ ಯೋಚನೆ ಮಾಡ್ತಾನೆ. ಅನೇಕವಾಗಿರುವಂತಹ ಲೀಲೆಗಳನ್ನ ಮಾಡ್ತಾನೆ ವೃಂದಾವನದಲ್ಲಿ, ಭಕ್ತರಾಗಿರುವಂತಹ ಗೋಪಿಯರಿಗೆ, ಗೋಪ ಬಾಲಕರಿಗೆ, ತಂದೆ ತಾಯಿಗೆ ಅನಂತವಾಗಿರುವಂತಹ ಆತ್ಮದ ಆನಂದವನ್ನ ಕೊಡ್ತಾ ಭಕ್ತರ ಜೊತೆ ದಲಿತಾ ಇದ್ದಾನೆ ಕೃಷ್ಣ. ಅದೇ ಸಮಯದಲ್ಲಿ ರಾಕ್ಷಸರು ಕಂಸನಿಂದ ಯಾರ್ಯಾರು ಕಳಿಸ್ತಾ ಇರ್ತಾರೋ ಅಂತ ರಾಕ್ಷಸರನ್ನು ಕೂಡ ತನ್ನ ದಿವ್ಯ ಹಸ್ತದಿಂದ, ದಿವ್ಯ ಪಾದದ ಸ್ಪರ್ಶದಿಂದ ಅವರನ್ನು ಕೂಡ ಕೊಂದು ಉದ್ಧಾರವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಈ ಲೀಲೆ ಏನಿದೆ ವೃಂದಾವನದಲ್ಲಿ ನಡೆಯುವಂತಹ ಲೀಲೆ, ಇದು ಒಂದು ಕೊಲ್ಲಲ್ಲ, ಬ್ರಾಹ್ಮಣರ ಆಗಿರೋದ್ರಿಂದ ಅವ್ರನ್ನ ಉದ್ಧಾರ ಮಾಡುವಂಥದ್ದು, ಮತ್ತೆ ಪತ್ನಿಯರಿಗೆ ಕೃಪೆಯನ್ನ ಕೊಡ್ತಾನೆ. ಇದು ಬಂದು ಮಥುರಾದಲ್ಲಿ ನಡೆಯೋದು. ಯಾಕೆಂದ್ರೆ ಬ್ರಾಹ್ಮಣರು ಮತ್ತೆ ಬ್ರಾಹ್ಮಣ ಪತ್ನಿಯರು ವೃಂದಾವನದಲ್ಲಿ ನೆಲೆಸಿರಲ್ಲ, ಇವರು ಬಂದು ವೃಂದಾವನದಿಂದ ಆಚೆ ಅಂದ್ರೆ ಮೀನ್ಸ್ ಅಲ್ಲೇ ಹತ್ರ ಇರುವಂತಹ ಮಥುರಾ ನಗರಿಯಲ್ಲಿ ವಾಸ ಮಾಡ್ತಿರ್ತಾರೆ, ವನಗಳ ಹತ್ರ ಇರ್ತಾರೆ ಬ್ರಾಹ್ಮಣ ಪತ್ನಿಯರು ಮತ್ತೆ ಬ್ರಾಹ್ಮಣರ ಜೊತೆ.
ಸೊ ಇಲ್ಲಿ ಇದಂದ್ರೆ ಒಂದು ಬಾರಿ ಕೃಷ್ಣ ಏನ್ ಮಾಡ್ತಾನೆ ಬಲರಾಮನ ಜೊತೆ ಆಸ್ ಯೂಶುವಲ್ ಪ್ರತಿನಿತ್ಯ ಅವನ ಲೀಲೆ ಏನ್ ಮಾಡ್ತಾನೆ ಸಾಯಂಕಾಲ ಆದ್ರೆ ನಂದಬಾಬಾ ಯಶೋಧಮಯ್ಯ ಮನೆಯಲ್ಲಿ ಅವರಿಗೆ ಪ್ರೀತಿಯನ್ನ ಕೊಡುವಂತದ್ದಾಗಿರ್ಬೋದು ಪ್ರೀತಿಯನ್ನ ಸ್ವೀಕಾರ ಮಾಡೋದಂತಾಗಿರ್ಬೋದು ವೃಂದಾವನದ ಮನೆಗಳಲ್ಲಿ ಇರುವಂತದ್ದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ಗೋಪಾಲ್ ಜೊತೆ ತನ್ನ ಫ್ರೆಂಡ್ಸ್ಗಳ ಜೊತೆ ಸುಮಾರು 9 ಲಕ್ಷ ಹಸುಗಳನ್ನ ತನ್ನ ಮನೆಯಲ್ಲಿರುವಂತೂ 9 ಲಕ್ಷ ಹಸುಗಳನ್ನ ಕರ್ಕೊಂಡು ಹೋಗೋದು ಮೇಯಿಸೋದಿಕ್ ಹೋಗೋದು ಅಲ್ಲಿ ಮನೆಗಳಲ್ಲಿ ಈಜಾಡೋದು ಧುಮುಕೋದು ಆಟಗಳಾಡೋದು ಸುಮಾರು 64 ಆಟಗಳು ಗೋಲೋಕ ವೃಂದಾವನದಲ್ಲಿ ಕೃಷ್ಣ ನಿತ್ಯ ನೂತನವಾಗಿ ಪ್ರತಿನಿತ್ಯನೂ ಕೂಡ ಆಡ್ತಾ ಹೋಗ್ತಿರ್ತಾನೆ ಫ್ರೆಂಡ್ಸ್ಗಳ ಜೊತೆ ಇದೆಲ್ಲವೂ ಕೂಡ ಅವ್ನು ಪ್ರತಿನಿತ್ಯ ಮಾಡ್ತಿರ್ತಾನೆ. ಆದ್ರೆ ಒಂದು ದಿನ ಕೃಷ್ಣ ನಿರ್ಧಾರ ಮಾಡ್ತಾನೆ, ಇವತ್ತು ನನ್ನ ವಿಶೇಷವಾಗಿರುವಂತ ಭಕ್ತರಿಗೆ ಕೃಪೆಯನ್ನು ಕೊಡಬೇಕು ಅಂತ ಯಾವಾಗ ಕೃಷ್ಣ ಯೋಚನೆ ಮಾಡ್ತಾನೋ ಅವಾಗ ಸ್ವಲ್ಪ ವೃಂದಾವನದ ಕಾಡುಗಳಿಂದ ದೂರ ಹೋಗ್ತಾನೆ, ಅಂದ್ರೆ ಮಥುರಾಗೆ ಹತ್ರ ಆಗೋ ರೀತಿ ಆ ವೃಂದಾವನದ ಕಾಡುಗಳಿಗೆ ಕೃಷ್ಣ ಬಲರಾಮರು ಗೋಪಬಾಲಾಸನ ಮತ್ತೆ ತನ್ನ ಹಸುಗಳನ್ನ ಕರ್ಕೊಂಡು ಹೋಗ್ತಾನೆ. ಯಾವಾಗ ದೂರ ಹೋಗ್ತಾರೋ ತುಂಬಾ ಹಸುವಾಗ್ಬಿಡುತ್ತೆ, ಯಾರಿಗೆ? ಗೋಪಬಾಲರಿಗೆ. ಅವಾಗ ತನ್ನ ಇಚ್ಛೆಯನ್ನ ಗೋಪಬಾಲಕರು ಏನು ತನ್ನ ಹಸುವನ್ನ ವ್ಯಕ್ತಪಡಿಸ್ತಾರೆ ಅದು ಕೃಷ್ಣ ಬಲರಾಮ್ಗೆ ತೋಡ್ಕೊಂತಾ ಇದ್ದಾರೆ. ಇಲ್ಲಿಂದ ಶುರು ಆಗುತ್ತೆ ಈ ಚಾಪ್ಟರ್ ಏನಿದೆ, ಹಸುವನ್ನ ಎಕ್ಸ್ಪ್ರೆಸ್ ಮಾಡೋದು, ಹಸುವಿನ ಭಾವನೆಯನ್ನ ಕೃಷ್ಣನ ಹತ್ರ ತೋಡ್ಕೊಳ್ಳೋದು, ಎಷ್ಟು ಆತ್ಮೀಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ನಾವು ಗೋಪಾಜಿ ಹೇಳ್ತಾರೆ ಗೋಪ ಬಾಲಸ್ಗೆ ಎಷ್ಟು ಪ್ರೀತಿ ಇದೆ ಕೃಷ್ಣನ ಮೇಲೆ, ಗಾಢವಾದಂತ ಪ್ರೇಮ ಸಖ್ಯರಸ ಇದೆ ಅಂದ್ರೆ ಬಹಳ ಮುದ್ದಾಗಿ ಮಧುರವಾಗಿ ಕೃಷ್ಣನನ್ನ ಬೇಡ್ತಾ ಇದ್ದಾರೆ. ಏನಂತ, ರಾಮ ರಾಮ ಮಹಾಬಾಹು ಕೃಷ್ಣ ದುಷ್ಟ ನಿಬಿರ್ಹಣ ಏಷ ವೈ ಬಾಧತೆ ಕ್ಷುನ್ನ ಸಚ್ಛಾಂತಿ ಕರ್ತುಮರ್ಹತಃ. ಗೋಪಬಾಲರು ಹೇಳ್ತಾರೆ ರಾಮ ರಾಮ ಮಹಾಬಾಹು ಕೃಷ್ಣ ದುಷ್ಟ ನಿಬಿರ್ಹಣ, ಹೇ ರಾಮ, ಹೇ ರಾಮ ರಾಮ ಮಹಾಬಾಹು, ಹೇ ಕೃಷ್ಣ, ರಾಮ ಅಂದ್ರೆ ಯಾರಿಲ್ಲಿ, ಬಲರಾಮ, ಹೇ ಬಲರಾಮ್, ಹೇ ಕೃಷ್ಣ, ಹೇ ದುಷ್ಟ ಶಿಕ್ಷಕನೇ, ಹಸುವು ಬಹಳಷ್ಟು ಬಾಧಿಸ್ತಾ ಇದೆ, ಏನಾದ್ರೂ ಮಾಡಬಾರ್ದ ಕೃಷ್ಣ ಅಂತ ಹೇಳಿ ಬೇಡ್ತಾ ಇದ್ದಾರೆ ಕೃಷ್ಣನ ಹತ್ರ. ಇಲ್ಲಿ ಒಂದು ಸಖ್ಯರಸ ಇದೆ, ದಾಸ್ಯರಸಕ್ಕಿಂತ ಹೆಚ್ಚಾಗಿ ಸಖ್ಯರಸದಲ್ಲಿ ಪ್ರೇಮ ಮಾಧುರ್ಯದಲ್ಲಿ ಆ ಸಖ್ಯರಸದ ಪ್ರೇಮದಲ್ಲಿ ಗೋಪಬಾಲಸು ವಿನಂತಿಯನ್ನ ಇಡ್ತಾ ಇದ್ದಾರೆ ಕೃಷ್ಣನ ಮುಂದೆ. ಸೊ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ ಗೋಪಬಾಲಕರು ಯಾವಾಗ ಈ ರೀತಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೋ ದೇವಕಿಯ ಪುತ್ರನಾಗಿರುವಂತಹ ದೇವಕಿ ನಂದನಾಗಿರುವಂತಹ ದೇವಕಿ ಸುತ್ತ ಕೃಷ್ಣ ದೇವೋತ್ತಮ ಪರಮ ಪುರುಷನಾಗಿರುವಂತಹ ಕೃಷ್ಣ ಬ್ರಾಹ್ಮಣ ಪತ್ನಿಯರನ್ನ ಎಸ್ಪೆಷಲಿ ಎಲ್ಲಾ ಬ್ರಾಹ್ಮಣ ಪತ್ನಿಯರಲ್ಲ ಕೆಲವೊಂದು ಬ್ರಾಹ್ಮಣ ಪತ್ನಿಯರನ್ನ ಆ ಭಕ್ತರೆಯನ್ನ ಸಂತುಷ್ಟಗೊಳಿಸೋ ಅನ್ನೋ ಒಂದು ಇಚ್ಛೆಯನ್ನ ಈ ರೀತಿ ಉತ್ತರ ಮಾಡ್ತಾನೆ. ಗೊತ್ತಿರುತ್ತೆ ಗೋಪಬಾಲ ಸಹಸ್ವಾಗ್ತಿರೋದು ಕೃಷ್ಣನ ಲೀಲೆಯಿಂದನೇ, ಯಾರ ಹತ್ರ ಕಳಿಸ್ಬೇಕು ಅನ್ನೋದನ್ನ ಆಲ್ರೆಡಿ ಅವತ್ತೊಂದಿನ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ ಕೃಷ್ಣ. ಅವಾಗ ಕೃಷ್ಣ ಮಾತಾಡ್ತಾನೆ ಏನಂತ, ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಇಲ್ಲೇ ಹತ್ತದಲ್ಲಿ ಕೆಲವೊಂದು ಬ್ರಾಹ್ಮಣ ವರ್ಗ ಅಂಗೀರಸ ಅನ್ನೋ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಯಜ್ಞಗಳಿದೆ, ನಾವು ಕೆಲವೊಂದ್ಸರಿ ರಾಜಸೂಯ ಯಜ್ಞ, ಅಶ್ವಮೇಧ ಯಜ್ಞ, ಗೋಮೇಧ ಯಜ್ಞ ಅಂತ ಮಾತ್ರ ಕೇಳಿರ್ತೀವಿ. ಅದೇ ರೀತಿ ಯಾರು ಡಿಸ್ಟರ್ಬ್ ಆಗ್ತಿದೆ, ಹರೇ ಕೃಷ್ಣ. ಸೊ ಈ ರೀತಿ ಬ್ರಾಹ್ಮಣರು ಸ್ವರ್ಗ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಅಂಗೀರಸ ಅನ್ನೋ ಒಂದು ಯಜ್ಞವನ್ನ ಮಾಡ್ತಿರ್ತಾರೆ. ಆ ಅಂಗೀರಸ ಯಜ್ಞವನ್ನ ಮಾಡುವಂತಹ ಯಾಗ ಮಂಟಪಕ್ಕೆ ನೀವೆಲ್ಲರೂ ಕೂಡ ಹೋಗಿ ಅಂತ ಹೇಳಿ ಗೋಪಬಾಲಾಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಆಕ್ಚುಲಿ ನೋಡಿ, ದಾನ ಏನಿದೆ, ದಾನವನ್ನ ಕೊಡೋ ಅಂಥದ್ದು ಬ್ರಾಹ್ಮಣರಿಗೆ, ಬ್ರಾಹ್ಮಣರ ಸ್ವತ್ತಲ್ಲಿ ನಾವು ದಾನವನ್ನ ಕೇಳಬಾರ್ದು. ಆದ್ರೆ ಇಲ್ಲಿ ಕೃಷ್ಣ ದೇವೋತ್ತಮ ಪರಮ ಪುರುಷನಾಗಿ ಕೃಷ್ಣ ಬಲರಾಮರು ತನ್ನ ಸ್ನೇಹಿತರಾಗಿರುವಂತ ಗೋಪಬಾಲಾಸ್ಗೆ ದಾನವನ್ನ ಬೇಡಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಬ್ರಾಹ್ಮಣರ ಹತ್ರ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಇದರಲ್ಲಿ ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಗೋಪಬಾಲಾಸ್ ಆಗಿರ್ಬೋದು, ಕೃಷ್ಣ ಬಲರಾಮ ಆಗಿರ್ಬೋದು, ಅವರು ಯಾವುದೇ ರೀತಿಯಾದಂತಹ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬರಲ್ಲ. ಏನದು, ದೇಹದ ಧರ್ಮ ಬಂದು ವರ್ಣಾಶ್ರಮ ಧರ್ಮ. ದೇಹಕ್ಕೋಸ್ಕರ ಒಬ್ಬ ಕ್ಷತ್ರಿಯ ಆಗಿರ್ತಾನೆ, ಒಬ್ಬ ಶೂದ್ರ ಆಗಿರ್ತಾನೆ, ಒಬ್ಬ ವೈಶ್ಯ ಆಗಿರ್ತಾನೆ, ಒಬ್ಬ ವೈಶ್ಯಾಸ ಆಗಿರ್ತಾನೆ, ಈ ತರ 4 ವರ್ಣದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದ್ರೆ ಕೃಷ್ಣ ಮತ್ತು ಬಲರಾಮರು ಏನಿದ್ದಾರೆ, ಅವರು ದೇವೋತ್ತಮ ಪರಮ ಪುರುಷರು, ಅವರು ಯಾವುದೇ ವರ್ಗದಲ್ಲೂ ಬರಲ್ಲ. ಅದೇ ರೀತಿ ಕೃಷ್ಣ ಹೇಗೆ ವರ್ಣಾಶ್ರಮ ವ್ಯವಸ್ಥೆಗಿಂತನೂ ಕೂಡ ಮೀರಿದಂತಹ ಪರಮ ಪುರುಷನು, ತನ್ನ ಭಕ್ತರು ಕೂಡ ಗೋಪಬಾಲರು ಏನಿದ್ದಾರೆ ಅಥವಾ ವೃಂದಾವನದಲ್ಲಿರುವಂತಹ ಗೋಪಿಯರು, ಮೇಲ್ನೋಟಕ್ಕೆ ಅವರು ಹಸುವಿನಿಂದ ಹಾಲುಗಳನ್ನ ತಗೊಂಡು ಮೊಸರು ಬೆಣ್ಣೆ ತುಪ್ಪವನ್ನ ಮಾಡುವಂತಹ ವೈಶ್ಯ ಲೈನ್ ಅಲ್ಲಿ ಬಂದ್ರು ಕೂಡ, ಕೃಷಿಯನ್ನ ಮಾಡಿದ್ರು ಕೂಡ ಅವರು ಯಾವುದೇ ವರ್ಣಾಶ್ರಮ ಪದ್ಧತಿಯಲ್ಲಿ ಬರಲ್ಲ. ಆದ್ರೆ ಅಲ್ಲಿ ಕೃಷ್ಣ ಭಕ್ತರೇನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ದಯಮಾಡಿ ಗೋಪಬಾಲಾಸ್ಗೆ ಹೇಳ್ತಾ ಇದ್ದಾನೆ, ನೀವು ಯಾಗ ಮಂಟಪದಲ್ಲಿರುವಂತಹ ಬ್ರಾಹ್ಮಣರ ಹತ್ರ ಹೋಗಿ ನೀವು ಬೇಡ ಹೋಗಿ. ಕೃಷ್ಣ ಈ ರೀತಿ ಯಾವಾಗ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾನೋ ಗೋಪಬಾಲಸು ಸುಮ್ಮನೆ ಅಕ್ಸೆಪ್ಟ್ ಮಾಡ್ತಾರೆ. ಇದೇ ಬ್ಯೂಟಿ,
ಮತ್ತೆ ಗುರು ಶಿಷ್ಯ ಸಂಬಂಧದಲ್ಲೂ ಕೂಡ ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕಾಗಿ ಬರುತ್ತೆ. ಗುರುಗಳು ಯಾವಾಗ ಆದೇಶಗಳನ್ನ ಕೊಡ್ತಾರೋ, ಯಾವುದೇ ರೀತಿಯಾದಂತಹ ಪರೀಕ್ಷೆ ಮಾಡ್ದಿರಾನೆ, ಯೋಚನೆ ಮಾಡ್ದಿರಾನೆ, ನಾವು ವಿನಮ್ರವಾಗಿ ಸ್ವೀಕಾರ ಮಾಡ್ತಾ ಸುಮ್ಮನೆ ಎಕ್ಸಿಕ್ಯೂಟ್ ಮಾಡೋದು ನೋಡ್ಬೇಕು. ಗೋಪಬಾಲಸ್ತು ಕೂಡ ಅದೇ ರೀತಿ ಕೃಷ್ಣನ ಮೇಲೆ ಇದ್ದಂತಹ ಅಪಾರವಾದಂತಹ ಪ್ರೀತಿಯಿಂದ, ಅಯ್ಯೋ ಬ್ರಾಹ್ಮಣರು ಯಜ್ಞ ಮಾಡ್ತಿರ್ತಾರೆ, ನಾವು ಬೇರೆ ಹಸು ಮೇಯಿಸುವಂತ ಗೊಲ್ಲರು, ನಾವು ಹೋಗಿ ಕೇಳ್ಬಹುದಾ, ಅವ್ರು ಕೊಡ್ತಾರಾ, ಅವ್ರು ಉನ್ನತ ವರ್ಗದಂತವ್ರು, ನಾವು ಹೋಗ್ಬಹುದಾ, ಇದ್ಯಾವುದು ಕೂಡ ಯೋಚನೆ ಮಾಡಲ್ಲ ಅವರು. ಯಾವಾಗ ಕೃಷ್ಣ ಹೇಳ್ತಾನೋ ಅತಿಯಾದಂತ ಪ್ರೇಮದಿಂದ ಅವ್ರು ಏನ್ ಮಾಡ್ತಾರೆ, ಆಯ್ತು ಕೃಷ್ಣ ಅಂತೇಳಿ ಗೋಪಬಾಲ ಬಹಳ ಖುಷಿಯಿಂದ ಹೋಗ್ತಾರೆ. ಹೋಗೋದಕ್ ಮೊದಲು ಒಂದು ಉಪದೇಶವನ್ನ ಕೊಡ್ತಾನೆ, ಏನದು? ಸಂಕೀರ್ತನ. ಕಲಿಯುಗದ ಧರ್ಮ ಆಗಿರುವಂತದ್ದು ಕೂಡ ಹರಿನಾಮ ಸಂಕೀರ್ತನೆ. ದ್ವಾಪರ ಯುಗದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾವ ರೀತಿ ಬೇಡ್ಬೇಕು, ತತ್ರ ಗತ್ವೌದನಂ ಗೋಪ ಯಾಚತಾಸ್ಮದ್ವಿಸರ್ಜಿತಾಃ ಕೀರ್ತಯಂತು ಭಗವತ ಆರ್ಯಸ್ಯ ಮಮ ಚಾಭಿಧಾಮ್. ಹೇ ಪ್ರಿಯ ಗೋಪಬಾಲರೇ, ನೀವು ಸುಮ್ಮನೆ ಅಲ್ಲಿಗೆ ಹೋಗಿ ನೀವೇನು ಯೋಚನೆ ಮಾಡ್ಬೇಡಿ, ಹಿಂದೆ ಮುಂದೆ ಆಹಾರಕ್ಕೆ ಅಂತೇಳಿ ಬೇಡಿಕೆಯನ್ನ ಸಲ್ಲಿಸಿ. ನೀವು ಏನ್ ಹೇಳಿ ಅಂದ್ರೆ, ನನ್ನ ಅಣ್ಣನಾಗಿರುವಂತಹ ಪರಮ ಪ್ರಭು ಆಗಿರುವಂತಹ ಬಲರಾಮನ ಹೆಸರು ತಗೋಬೇಕು, ಮತ್ತೆ ನನ್ನ ಹೆಸರು ಕೃಷ್ಣ, ನನ್ನ ಹೆಸರನ್ನ ಕೀರ್ತನೆಯನ್ನ ಮಾಡಿ ನೀವು ದಾನವನ್ನ ಕೇಳಿ. ಸೊ ಕೃಷ್ಣ ಮೋಸ್ಟ್ಲಿ ಗೋಪಬಾಲಸ್ಗೆ ಮುಜುಗರ ಆಗ್ಬೋದು ದಾನ ಕೇಳೋದಕ್ಕೆ ಅಂತ ಅರ್ಥ ಮಾಡ್ಕೊಂಡು ಅವನು ಹೇಳ್ತಾ ಇದ್ದಾನೆ, ಸಂಕೋಚ ಪಡಕ್ ಹೋಗ್ಬೇಡಿ, ನೀವು ಯಾವುದೇ ಸಂಕೋಚ ಇಲ್ದಿರನೆ ನಮಗೋಸ್ಕರ ದಾನವನ್ನ ಬೇಡಿ. ಸೊ ಇದೆಲ್ಲ ಇಸ್ಕನಲ್ಲೂ ಕೂಡ ಆಗುತ್ತೆ. ಶ್ರೀಲ ಪ್ರಭುಪಾದರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ, ಗುರು ಪರಂಪರೆ ಆಚಾರ್ಯರನ್ನ ಸಂತೋಷವನ್ನ ಮಾಡೋದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೋಗ್ತೀವಿ, ಯಾಚಿಸ್ತೀವಿ ನಾವು. ಏನಕ್ಕೆ? ಗುರುಗಳಿಗೋಸ್ಕರ, ಕೃಷ್ಣನಿಗೋಸ್ಕರ. ಅದರಲ್ಲಿ ಯಾವುದೇ ಸಂಕೋಚ ಇರಬಾರ್ದು. ಭಗವದ್ಗೀತೆ ತಗೊಳ್ಳಿ ಅಂತ ನಾವು ಕೇಳ್ತಾ ಇರ್ತೀವಿ, ಕೆಲವೊಂದ್ಸಲಿ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಜನಗಳು, ಬಹಳ ಪ್ರೀತಿಯಿಂದ ತಗೊಂತಾರೆ. ಅದೇ ರೀತಿ ಮುಖ ಸಿಂಪ ಒಂಥರ ಮಾಡ್ಕೊಂಡು ಕೂಡ ನೆಗ್ಲೆಕ್ಟ್ ಮಾಡಿ ಹೊರಟೋಗ್ಬಿಡ್ತಾರೆ. ಮತ್ತೆ ಡೊನೇಷನ್ಗಳಿಗಂತಲೂ ಕೂಡ ಹೋಗ್ತೀವಿ, ಏನ್ ನಮಗೋಸ್ಕರ ಹೋಗಲ್ಲ, ಎಲ್ಲವೂ ಕೂಡ ಕೃಷ್ಣನಿಗೋಸ್ಕರ. ಹೇಗೆ ಗೋಪಬಾಲಾಸ್ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಗುರುಗಳ ತೃಪ್ತಿಗೋಸ್ಕರ ಸೇವೆಯನ್ನ ಮಾಡ್ಬೇಕು, ಹಿಂದೆ ಮುಂದೆ ಯೋಚನೆ ಮಾಡ್ದಿರಾನೆ. ಸೊ ಕೃಷ್ಣ ಇಲ್ಲಿ ನನ್ನ ನಾಮಗಳನ್ನ ಪಠನೆ ಮಾಡ್ತಾ ಬಲರಾಮನ ಹೆಸರನ್ನ ಹೇಳ್ತಾ, ನೀವು ಬ್ರಾಹ್ಮಣರ ಹತ್ರ ಯಾಚನೆ ಮಾಡಿ ಸಂಕೋಚ ಪಡ್ಬೇಡಿ ಅಂತ ಹೇಳಿ ಬ್ರಾಹ್ಮಣರ ಹತ್ರ ಕಳ್ಸ್ಕೊಡ್ತಾ ಇದ್ದಾನೆ ಗೋಪಬಾಲಸ್ನ. ಸೊ ಗೋಪಬಾಲಸ್ ಏನ್ ಮಾಡ್ತಾರೆ, ಕೃಷ್ಣ ಏನ್ ಹೇಳ್ತಾನೋ ಅದೇ ರೀತಿ ಹೋಗ್ತಾರೆ, ಕೈ ಜೋಡಿಸಿ ಬ್ರಾಹ್ಮಣರ ಮುಂದೆ ನಿಂತ್ಕೊಂತಾರೆ. ಆಕ್ಚುಲಿ ಭಕ್ತರು ಯಾರ ಮುಂದೆನೂ ಕೈ ಜೋಡಿಸಿ ನಿಲ್ಲಲ್ಲ. ಬ್ರಾಹ್ಮಣ ವರ್ಗಕ್ಕಿಂತನೂ ಕೂಡ ಶ್ರೇಷ್ಠವಾದಂತದ್ದು ಒಂದು ಇದೆ ಈ ವರ್ಣಾಶ್ರಮ ಪದ್ಧತಿಗಿಂತನೂ ಕೂಡ ಮೀರಿದಂತಹ ಒಂದು ಉತ್ತಮವಾಗಿರುವಂತಹ ನೆಲೆ ಏನು ಅಂದ್ರೆ ಆಧ್ಯಾತ್ಮಿಕವಾಗಿರುವಂತಹ ನೆಲೆ, ದಿವ್ಯವಾಗಿರುವಂತಹ ನೆಲೆ, ವಿಶುದ್ಧ ಸತ್ವದ ನೆಲೆ ಅಂತಾರೆ. ಯಾಕೆಂದ್ರೆ ಬ್ರಾಹ್ಮಣ ವರ್ಗವು ಕೂಡ ಈ ಐಹಿಕ ಪ್ರಕೃತಿಯ ಸತ್ವಗುಣದ ಪ್ರಭಾವದಲ್ಲಿ ಇರುತ್ತೆ. ಯಾರೇ ಆದ್ರೂ ಕೂಡ ಸತ್ವಗುಣದಲ್ಲಿ ಇರ್ಲಿ, ರಜಗುಣ ಇರ್ಲಿ, ತಮೋ ಗುಣ ಇರ್ಲಿ, ಯಾವುದೇ ಗುಣದಲ್ಲಿದ್ರೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ವರ್ಣಾಶ್ರಮದಲ್ಲಿ ಯಾರೇ ಬಂದ್ರು ಕೂಡ ಈ ಐಹಿಕ ಪ್ರಕೃತಿಯ ಗುಣಗಳಿಗೆ ಸಿಕ್ಕಾಕೊಂಡಿರೋವರೆಗೂ ಕೂಡ ಅವ್ರಿಗೆ ಮೋಕ್ಷ ಇರಲ್ಲ, ಭಗವಂತನ ಪ್ರೀತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗೋಪಬಾಲರ ದಿವ್ಯವಾದಂತಹ ನೆಲೆ ಏನು ಅಂದ್ರೆ, ಅವರು ವಾಸುದೇವ ಸತ್ವದಲ್ಲಿರ್ತಾರೆ, ವಿಶುದ್ಧ ಸತ್ವದಲ್ಲಿರ್ತಾರೆ. ಅವರ ಮೇಲೆ ಯಾವುದೇ ರೀತಿಯಾದಂತಹ ಸತ್ವಗುಣ, ರಜೋಗುಣ, ತಮೋಗುಣದ ಪ್ರಭಾವ ಇರಲ್ಲ. ಅಂತ ಮಹಾ ವೈಷ್ಣವರಾಗಿರುವಂತಹ ಭಗವಂತನ ಪ್ರೇಮವನ್ನ ಸಾಧಿಸಿರುವಂತಹ ಭಗವಂತನ ಧಾಮವಾಸಿಗಳಾಗಿರುವಂತಹ ಗೋಪಬಾಲಕಸು ಬ್ರಾಹ್ಮಣರ ಮುಂದೆ ಕೈ ಜೋಡಿಸಿ ಯಾಚನೆ ಮಾಡ್ತಾ ಇದ್ದಾರೆ. ಯಾಕೆ? ಕೃಷ್ಣನ ಮೇಲೆ, ಕೃಷ್ಣನಿಗೋಸ್ಕರ ಯಾವಾಗ ಕೈ ಜೋಡಿಸಿ ನಿಲ್ತಾರೋ ದೀರ್ಘವಾದಂತಹ ದಂಡವತ್ ಪ್ರಣಾಮ ಮಾಡ್ತಾ ಇದ್ದಾರೆ. ದೀರ್ಘವಾದಂತಹ ದಂಡವತ್ ಪ್ರಣಾಮ ಮಾಡಿ ಬಹಳ ವಿನಮ್ರವಾಗಿ ಗೋಪಬಾಲರು ಬ್ರಾಹ್ಮಣರನ್ನ ಕೇಳ್ತಾ ಇದ್ದಾರೆ, ಹೇ ಭೂಸುರರೇ. ಭೂಸುರರೇ ಅಂದ್ರೆ ಪ್ರಭುಪಾಜಿ ಬಹಳ ಸೊಗಸಾಗಿ ಹೇಳ್ತಾರೆ, ಭೂಮಿ ದೇವಾಹ, ಹೇ ಭೂಮಿ ದೇವಾಹ, ಹೇ ಭೂಸುರರೇ ಅಂದ್ರೆ ಭೂಮಿಯ ಮೇಲಿನ ದೇವತೆಗಳು ಅಂತ. ಬ್ರಾಹ್ಮಣರನ್ನ ಅಂದ್ರೆ ನಡೆದಾರುವಂತಹ ದೇವರುಗಳು ಬ್ರಾಹ್ಮಣರು. ಬ್ರಾಹ್ಮಣರು ಭಗವಂತನ ಪ್ರಜ್ಞೆಯನ್ನ ಜಾಗೃತ ಮಾಡೋದಕ್ಕೋಸ್ಕರ, ಜನಗಳನ್ನ ಪ್ರಾಣಿ ಜೀವನದಿಂದ ಮೇಲೆತ್ತೋದಕ್ಕೋಸ್ಕರ ಭೂಮಂಡಲದಲ್ಲೆಲ್ಲ ಪ್ರಚಾರವನ್ನ ಮಾಡ್ತಾ ಅವರು ನಡೀತಾ ಇರ್ತಾರೆ, ನಡೆದಾಡುವಂತ ದೇವರುಗಳು. ಹಾಗಾಗಿ ಅವ್ರನ್ನ ಹೇ ಭೂಸುರರೇ, ದಯವಿಟ್ಟು ನಮ್ಮ ಮಾತನ್ನ ಕೇಳಿ, ನಾವು ಕೃಷ್ಣನ ಆದೇಶವನ್ನ ಪಾಲನೆ ಮಾಡ್ತಾ ಮಾಡ್ತಾ ನಿಮ್ಮ ಹತ್ರ ಬಂದಿದ್ದೀವಿ. ನಮ್ಮನ್ನ ಬಲರಾಮ ಕಳಿಸಿದಾನೆ, ನಮ್ಮನ್ನ ಕೃಷ್ಣ ನಿಮ್ಮ ಹತ್ರ ಕಳಿಸ್ತಾ ಇದ್ದಾನೆ, ನಿಮ್ಗೆ ಸಕಲ ಸನ್ಮಂಗಳ ಆಗ್ಲಿ, ದಯವಿಟ್ಟು ನಾವು ಬಂದಿರೋದನ್ನ ಉದ್ದೇಶವನ್ನ ಹೇಳ್ತೀವಿ, ದಯಮಾಡಿ ಕೇಳಿ ಅಂತ. ಯಾಕೆ ಈ ರೀತಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರತಿಯೊಬ್ಬ ಬ್ರಾಹ್ಮಣರು ಕೂಡ ಯಜ್ಞ ಕುಂಡದಲ್ಲಿ ಎಷ್ಟು ನಿರತರಾಗಿರ್ತಾರೆ ಅಂದ್ರೆ, ಮಂತ್ರಗಳನ್ನ ಹೇಳ್ತಾ ವೇದದ ಮಂತ್ರವನ್ನ ಪಠನೆ ಮಾಡ್ತಾ ಸ್ವರ್ಗದ ಅಪೇಕ್ಷೆಯಿಂದ ಓಂ ಸ್ವಾಹ ಅಂತೇಳಿ ಮಂತ್ರಗಳನ್ನ ಹೇಳ್ತಾ ತರ್ಪಣವನ್ನ ಮಾಡ್ತಾ ಇದ್ದಾರೆ, ತುಪ್ಪವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಕರ್ಮನಿಷ್ಠ ಬ್ರಾಹ್ಮಣರು ಅವರು. ಬ್ರಾಹ್ಮಣರು ಬೇರೆ, ವೈಷ್ಣವರು ಬೇರೆ. ನಾಲ್ಕು ವರ್ಣದಲ್ಲಿ ಬ್ರಾಹ್ಮಣ ನೆಲೆ ಬಹಳ ಸುಪ್ರೀಂ ಇದೆ, ಎಷ್ಟಿದೆ ಅಂದ್ರೆ ಉನ್ನತವಾದಂತ ಪೊಸಿಷನ್ ಇದೆ. ಬ್ರಾಹ್ಮಣನಿಗಿಂತಲೂ ಕೂಡ ಉನ್ನತವಾದಂತ ಪೊಸಿಷನ್ ಅಂದ್ರೆ ಸನ್ಯಾಸಿಗಳದು.
ಆದ್ರೆ ಇಲ್ಲಿಗೆ ನಿಲ್ಲಲ್ಲ ಇದು. ಬ್ರಾಹ್ಮಣಗಿಂತನೂ ಶ್ರೇಷ್ಠ ವೈಷ್ಣವನ ನೆಲೆ, ಸನ್ಯಾಸಿಗಿಂತನೂ ಕೂಡ ಶ್ರೇಷ್ಠ ವೈಷ್ಣವನ ನೆಲೆ. ಹಾಗಾಗಿ ವೈಷ್ಣವ ಈ ಜಾತಿಗಳಲ್ಲಿ ಬರಲ್ಲ. ಇಲ್ಲಿ ಬ್ರಾಹ್ಮಣರೇನಿದ್ದಾರೆ, ಕರ್ಮನಿಷ್ಠ ಬ್ರಾಹ್ಮಣರು, ಸ್ವರ್ಗ ಪ್ರಾಪ್ತಿಗೋಸ್ಕರ ಮಾತ್ರನೇ ಯಜ್ಞ ನಿರತರಾಗಿರ್ತಾರೆ. ಯಾಕೆಂದ್ರೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಎಲ್ಲಾ ಯಜ್ಞಗಳು ಬೇರೆ ಬೇರೆ ಯಜ್ಞ ಹೇಳ್ತಾನೆ, ದ್ರವ್ಯಮಯ ಯಜ್ಞ, ತಪೋ ಯಜ್ಞ, ಬ್ರಹ್ಮಯಜ್ಞ, ದೇವತೆಗಳ ಯಜ್ಞ, ಹಲವಾರು ರೀತಿಯಾದಂತಹ ಯಜ್ಞಗಳನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆದ್ರೆ ಸಾರಾಂಶ ರೂಪದಲ್ಲಿ ಕನ್ಕ್ಲೂಷನ್ ಕೊಡ್ತಾನೆ, ಸಮರೈಸ್ ಮಾಡ್ತಾನೆ. ಈ ಯಜ್ಞಗಳನ್ನ ಆಚರಣೆ ಮಾಡುವ ಉದ್ದೇಶ ಏನು ಅಂದ್ರೆ, ಒಬ್ಬ ಜೀವಾತ್ಮ ದೇಹ ಪ್ರಜ್ಞೆಯನ್ನ ಬಿಟ್ಟು ಆತ್ಮ ಪ್ರಜ್ಞೆಯ ನೆಲೆಗೆ ಬರಬೇಕು, ದಿವ್ಯ ಜ್ಞಾನಕ್ಕೆ ಮುಡುಪಾಗಿರ್ಬೇಕು, ಅದಕ್ಕೋಸ್ಕರ ಯಜ್ಞ ಇರೋದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಯಜ್ಞವನ್ನ ಮಾಡಿ ಮಾಡಿ ಕೇವಲ ಸ್ವರ್ಗ ಪ್ರಾಪ್ತಿಗೋಸ್ಕರ, ಪುಣ್ಯ ಸಂಪಾದನೆ ಮಾಡೋದಕ್ಕೋಸ್ಕರ ಮಾತ್ರ ಸೀಮಿತ ಆಗಿಟ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರು ಮುಂದೆನೆ ಹೋಗಲ್ಲ, ಅದು ಬಹಳ ತಪ್ಪು. ಈ ಕರ್ಮನಿಷ್ಠ ಬ್ರಾಹ್ಮಣರೇನಿದ್ದಾರೆ, ಅವರು ದೇವತೆಗಳ ಆರಾಧಕರು, ಕೃಷ್ಣನ ಬಗ್ಗೆ ಕೇಳಿರ್ತಾರೆ. ಯಾಕಂದ್ರೆ ವೇದಗಳನ್ನ ಪಠನ ಮಾಡುವಂತವ್ರು ಇವರು, ವೇದ ಶಾಸ್ತ್ರಗಳಲ್ಲಿ ತೊಡಗಿರ್ತಾರೆ ಇವರು. ವೇದಗಳ ಬಗ್ಗೆ ಗೊತ್ತಿದ್ದು ಕೃಷ್ಣ ಯಾರು ಅಂತ ಗೊತ್ತಿರುತ್ತೆ, ಅವನು ದೇವೋತ್ತಮ ಪರಮ ಪುರುಷ, ಬಲರಾಮ್ ಯಾರು ಅಂತ ಗೊತ್ತಿರುತ್ತೆ. ಆದ್ರೂ ಕೂಡ ಸ್ವರ್ಗದ ಅಪೇಕ್ಷೆಯಿಂದ ಅವರ ಕಾಮ ಏನಿದೆ ಸಂಪೂರ್ಣವಾಗಿ ಆತ್ಮವನ್ನು ಮುಚ್ಚಿಬಿಟ್ಟಿರುತ್ತೆ. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವರಲ್ಲಿ ಇರಲ್ಲ. ಹಾಗಾಗಿ ಕರ್ಮನಿಷ್ಠ ಬ್ರಾಹ್ಮಣರ ಹತ್ರ ಬಹಳ ವಿನಮ್ರವಾಗಿ ದಯವಿಟ್ಟು ಗಮನಕ್ಕೆ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣನಿಗೋಸ್ಕರ ಯಾಚನೆ ಮಾಡ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ, ಬಲರಾಮ ಮತ್ತೆ ಅಚ್ಯುತ, ಅಚ್ಯುತ ಯಾರು, ಕೃಷ್ಣ. ಕೃಷ್ಣನನ್ನ ಅಚ್ಯುತ ಯಾಕೆ ಹೇಳ್ತಾರೆ, ಯಾವತ್ತಿಗೂ ಕೂಡ ಅವನು ಭಕ್ತರಿಗೋಸ್ಕರ ವಾತ್ಸಲ್ಯವನ್ನ ತೋರಿಸೋದಕ್ಕೆ ಹಿಂದೆನೆ ಹೋಗಲ್ಲ, ಅವನ ಸ್ಥಾನ ಯಾವತ್ತಿಗೂ ಕೂಡ ಬೀಳಲ್ಲ. ಯಾವತ್ತಿಗೂ ಕೂಡ ಕೃಷ್ಣ ಭಕ್ತರ ಮೇಲೆ ಸದಾ ಪ್ರೀತಿಯನ್ನ ತೋರಿಸ್ತಾನೆ, ಅಥವಾ ಅವನ ಪೊಸಿಷನ್ ಯಾವತ್ತಿಗೂ ಕೂಡ ಚ್ಯುತಿ ಆಗಲ್ಲ. ಚ್ಯುತಿ ಇಲ್ಲದೆ ಇರುವಂತಹ ಕೃಷ್ಣನನ್ನ ಅಚ್ಯುತ ಅಂತಾರೆ. ಈ ರೀತಿ ಬಲರಾಮ ಮತ್ತೆ ಅಚ್ಯುತರು ಇಲ್ಲೇ ಹತ್ತಿರದಲ್ಲಿ ಹಸುಗಳನ್ನ ಮೇಯಿಸ್ತಾ ಇದ್ದಾರೆ. ಬಹಳ ಹಸುವಾಗ್ಬಿಟ್ಟಿದೆ ಕೃಷ್ಣನಿಗೆ ಮತ್ತೆ ಬಲರಾಮ್ಗೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಏನೋ ಸ್ವಲ್ಪ ಆಹಾರವನ್ನ ತಯಾರು ಮಾಡಿದ್ದೀರ, ಸ್ವಲ್ಪ ಮಾತ್ರದಲ್ಲಿ ನೀವು ಕೊಟ್ರೆ ಬಹಳ ಉಪಕಾರ ಆಗುತ್ತೆ ಅಂತ ಹೇಳಿ, ಯಾವ ಭಗವಂತ ಎಲ್ಲರಿಗೂ ಕೂಡ ಆಹಾರವನ್ನ ಕೊಡ್ತಾನೋ ಅಂತ ಭಗವಂತನಿಗೋಸ್ಕರ ಗೋಪಬಾಲಾಸು ಬೇಡ್ತಾ ಇದ್ದಾರೆ, ಸ್ವಲ್ಪ ಆಹಾರವನ್ನ ದಯವಿಟ್ಟು ಕೊಡಿ. ಹೇ ಬ್ರಾಹ್ಮಣರೇ, ನೀವು ಧರ್ಮದ ಉತ್ತಮ ಜ್ಞಾನವನ್ನ ಪಡೆದಿರುವಂತವ್ರು, ಎಲ್ಲಿ ನೆಗ್ಲೆಕ್ಟ್ ಮಾಡ್ತಾರೋ ಅಂತ ಹೇಳಿ ಗೋಪಬಾಲಾಸು ನೋಡಿ, ಅವ್ರು ವೈಶಾಸ್ತ್ರಿ ಆದ್ರೂ ಕೂಡ ಅವ್ರಿಗೆ ಪರಿಪೂರ್ಣ ಜ್ಞಾನ ಇರುತ್ತೆ. ಆಚಾರ್ಯರು ಹೇಳ್ತಾರೆ, ಒಬ್ಬ ಭಕ್ತನ ನೆಲೆಗೆ ಬರಬೇಕು ಅಂದ್ರೆ, ವೈಷ್ಣವ ಆಗ್ಬೇಕು ಅಂದ್ರೆ, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ತಿಳಿದಿರ್ತಾನೆ, ಸಕಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನನು ಕೂಡ ಮಾಡಿರ್ತಾನೆ, ಸಕಲ ದಿವ್ಯ ಕ್ಷೇತ್ರಗಳ ಸಂದರ್ಶನವನ್ನು ಕೂಡ ಮಾಡಿರ್ತಾನೆ, ಸಕಲ ಯಜ್ಞಗಳನ್ನು ಕೂಡ ಪೂರ್ತಿ ಮಾಡಿರ್ತಾನೆ. ಯಾವುದು ಕೂಡ ಅವರ ಜೀವನದಲ್ಲಿ ಮಿಸ್ ಆಗಿರಲ್ಲ. ಎಲ್ಲವನ್ನು ಸಾಧಿಸಾದ್ಮೇಲೆ ಭಗವದ್ ಭಕ್ತನಾಗ್ತಾನೆ, ಅಥವಾ ಸಾಧಿಸಿಲ್ಲ ಅಂದ್ರೂ ಕೂಡ ಭಕ್ತನ ನೆಲೆಗೆ ಬಂದಾದ್ಮೇಲೆ ಎಲ್ಲದರ ಫಲವೂ ಕೂಡ ಕೃಷ್ಣ ಭಕ್ತನಿಗೆ ಕೊಟ್ಬಿಡ್ತಾನೆ. ಹಾಗಾಗಿ ಸೂಕ್ಷ್ಮವಾಗಿ ಗೋಪಬಾಲಾಸ್ ಹೇಳ್ತಾ ಇದ್ದಾರೆ, ಹೇ ಧರ್ಮದ ಉತ್ತಮ ಜ್ಞಾನವನ್ನ ಹೊಂದಿರುವಂತ ಬ್ರಾಹ್ಮಣರೇ, ದಯವಿಟ್ಟು ಶ್ರದ್ಧೆಯಿಂದ ಕೇಳಿ ನಮ್ಮ ಮಾತನ್ನ ಸ್ವಲ್ಪ ಆಹಾರವನ್ನ ಕೊಡಿ. ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ, ಧರ್ಮದ ಉತ್ತಮ ಜ್ಞಾನವನ್ನ ಹೊಂದಿರುವಂತವ್ರು. ಏನದು ಧರ್ಮದ ಉತ್ತಮ ಜ್ಞಾನ? ಧರ್ಮ ಅಂದ್ರೆ ದೇಹಕ್ಕೋಸ್ಕರ ಏನೇನ್ ಡ್ಯೂಟೀಸ್ ಇದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಒಂದು ಧರ್ಮ. ಆದ್ರೆ ಉನ್ನತವಾದಂತ ಧರ್ಮ ಬಂದಿದೆ, ಏನದು? ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರಥೋಕ್ಷಜೆ. ಉತ್ತಮವಾಗಿರುವಂತ ಧರ್ಮ ಅಂದ್ರೆ ಅದು ಆತ್ಮಧರ್ಮ. ಆತ್ಮಧರ್ಮ ಅಂದ್ರೆ ಕೃಷ್ಣನಿಗೆ ಅಧೋಕ್ಷಜನಿಗೆ ಭಕ್ತಿ ಸೇವೆ ಸಲ್ಲಿಸುವಂತದ್ದು, ಅದೇ ಉತ್ತಮ ಜ್ಞಾನ. ಹಾಗಾಗಿ ನಿಮ್ಗೆ ಅದು ಗೊತ್ತಿರುತ್ತೆ. ಏ ಬ್ರಾಹ್ಮಣರೇ, ದಯಮಾಡಿ ಭಗವಂತನಿಗೆ ದೇವೋತ್ತಮ ಪರಮ ಪುರುಷನಾಗಿರುವಂತಹ ಆ ಕೃಷ್ಣ ಬಲರಾಮರ ಹೊಟ್ಟೆಗೆ ನೀವು ದಯಮಾಡಿ ಸ್ವಲ್ಪ ಆಹಾರವನ್ನ ಕೊಡಿ ಅಂತ ಹೇಳಿ ಯಾಚನೆ ಮಾಡ್ತಾ ಇದ್ದಾರೆ. ಅವರಾದ್ರೂ ಕೂಡ ಲೆಕ್ಕಕ್ಕೆ ಹಾಕೊಂತ ಇಲ್ಲ. ಗೋಪಬಾಲಸ್ ಅಂದ್ರೆ ಏನು, ಸುಂದರವಾಗಿರ್ತಾರೆ, ಅವ್ರ ಮುಂದೆ ಮಕ್ಕಳುಗಳು, ಅವರು ವಯಸ್ಸಾಗಿರುವಂತವ್ರು ಅಲ್ಲ ಇವರೆಲ್ಲ, ಪುಟಾಣಿ ಮಕ್ಕಳುಗಳು. ಕೃಷ್ಣನ ವಯಸ್ಸಲ್ಲಿರುವಂತ ಗೋಪಬಾಲಸ್ ಬಂದು ಅಲ್ಲಿ ಯಾಚನೆ ಮಾಡ್ತಾ ಇದ್ರೆ, ಬ್ರಾಹ್ಮಣರು ಏನ್ ಅನ್ಕೊಂತಾರೆ, ಇವ್ರು ಯಾರೋ ಮಕ್ಕಳು ಬಂದು ಕೇಳ್ತಾ ಇದಾರೆ ಅಂತ ಹೇಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತೆ ಅವ್ರಿಗೆ ಅವ್ರನ್ನೇ ಶ್ರೇಷ್ಠವತೆ ಅಂತ ಅನ್ಕೊಂತಿರ್ತಾರೆ. ಇದನ್ನೇ ಅಹಂಕಾರ ಅನ್ನೋದು. ಕೃಷ್ಣ ಬ್ರಾಹ್ಮಣರಲ್ಲಿ ಉಂಟಾಗ್ತಿರುವಂತಹ ಗರ್ವವನ್ನ ಭಂಗ ಮಾಡ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ತನ್ನ ಬ್ರಾಹ್ಮಣತೆಯ ಶ್ರೇಷ್ಠತೆಯ ಸ್ಥಾನವನ್ನ ನೆನೆಸ್ಕೊಂಡು, ತಾವು ಮಂತ್ರಗಳಲ್ಲಿ ವೇದೋಚ್ಚಾರಣೆಯಲ್ಲಿ ನಾವು ಶ್ರೇಷ್ಠರು ಅನ್ನೋ ಒಂದು ಭಾವನೆಯಿಂದ, ಯಜ್ಞವನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆಯಿಂದ, ಅಹಂಕಾರದಿಂದ ಅವ್ರು ಏನ್ ಮಾಡ್ತಾರೆ, ಗೋಪಬಾಲನನ್ನ ಕೃಷ್ಣನ ಭಕ್ತರಾಗಿರುವಂತ ಮಹಾ ವೈಷ್ಣವರು ಭಾಗವತರನ್ನ ಅವ್ರು ಗುರುತಿಸ್ತಾ ಇಲ್ಲ. ಅವರು ಯಾರನ್ನ ತೃಪ್ತಿ ಮಾಡಿಸೋದಕ್ಕೋಸ್ಕರ ಯಜ್ಞವನ್ನ ಮಾಡ್ತಾ ಇದ್ದಾರೆ, ದೇವತೆಗಳನ್ನ. ಆದ್ರೆ ದೇವತೆಗಳಿಗಿಂತಲೂ ಕೂಡ ಹೆಚ್ಚಿನ ಸ್ಥಾನ ಅಂದ್ರೆ ಒಬ್ರು ವೈಷ್ಣವರಿಗೆ ಇರ್ತಾರೆ. ಆ ವೈಷ್ಣವರನ್ನ ತೃಪ್ತಿ ಪಡಿಸಿದ್ರೆ ಸಾಕು, ಕೃಷ್ಣನ ಕೃಪೆ ತಾನಾಗೆ ಬಂದ್ಬಿಡುತ್ತೆ. ಹಾಗಾಗಿ ಇವರು ವೈಷ್ಣವರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಏನು ಕೂಡ ಅವ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಗೋಪಬಾಲಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಗಮನ ಕೊಡಿ ಅಂದ್ರೂ ಕೂಡ ಗಮನ ಕೊಡ್ತಾ ಇಲ್ಲ. ಅವರಲ್ಲಿರುವಂತ ಅನರ್ಥಗಳು ಏನಿದೆ, ಅನರ್ಥಗಳ ಹೃದಯದಲ್ಲಿರೋದ್ರಿಂದ ಕೃಷ್ಣನನ್ನ ಗುರುತಿಸಕ್ಕಾಗ್ತಿಲ್ಲ. ವಿಪರೀತವಾದಂತ ಮೋಹ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ,
ಏನದು ವೇದಗಳು ಆಲ್ಮೋಸ್ಟ್ ಮೂರು ಗುಣಗಳ ಬಗ್ಗೆ ಹೇಳುತ್ತೆ. ಯಾರು ಸತ್ವಗುಣದಲ್ಲಿ ಇರ್ತಾರೋ ಇಂಥ ದೇವತೆಗಳನ್ನ ಪೂಜೆ ಮಾಡಿ, ಯಜ್ಞಗಳನ್ನ ಮಾಡಿ, ರಜೋಗುಣದಲ್ಲಿರುವಂತವ್ರು ಇಂಥ ಪೂಜೆಗಳನ್ನ ಮಾಡಿ, ತಮೋ ಗುಣದಲ್ಲಿರುವಂತವ್ರು ಇಂಥ ಪೂಜೆಗಳನ್ನ ಮಾಡಿ, ಆದಷ್ಟು ಗುಣಗಳ ಪ್ರಭಾವದ ಮಟ್ಟಿಗೆ ಇಂತಿಂತ ದೇವತೆಗಳನ್ನ ಆರಾಧನೆ ಮಾಡಿ ಅಂತ ಹೇಳ್ತಾ ಹೋಗುತ್ತೆ. ಮತ್ತೆ ವೇದಗಳು ಬಂದು ಅಲಂಕಾರಿಕವಾಗಿರುವಂತಹ ಭಾಷೆ, ಉನ್ನತವಾದಂತಹ ಅಧಿಕಾರ, ಪೊಸಿಷನ್, ನೇಮು, ಫೇಮು, ಬ್ಯೂಟಿ, ಸೌಂದರ್ಯ ಎಲ್ಲವನ್ನು ಕೂಡ ಕೊಡುವಂತ ಒಂದು ನಿರ್ದೇಶನ ವೇದಗಳಲ್ಲಿ ಹೇಳುತ್ತೆ. ಇದಕ್ಕೆ ಅವರು ಒಳಗಾಗಿದ್ದಾರೆ. ವಿನ ದೇಹದಿಂದ ಮೀರಿದಂತ ಆತ್ಮಪ್ರಜ್ಞೆಗೆ ಇನ್ನು ಬಂದಿರಲ್ಲ ಬ್ರಾಹ್ಮಣರು. ಹಾಗಾಗಿ ಅವರು ಆತ್ಮದಲ್ಲಿ ಸ್ಥಿರವಾಗಿರುವಂತಹ ಮಹಾವೈಷ್ಣವರಾಗಿರುವಂತಹ ಗೋಪ ಬಾಲರ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಸೋಲ್ತಾ ಇದ್ದಾರೆ. ಇದು ಒಂದು ಬ್ರಾಹ್ಮಣರಲ್ಲಿ ಬಂದಂತ ಅನರ್ಥಗಳು, ಇದು ಅವರ ಪೊಸಿಷನ್ ಇಂದ ಬಂದಂತಹ ಗರ್ವ ಅದು. ಹೀಗಾಗಿ ಮತ್ತೆ ಯಾಚನೆ ಮಾಡ್ತಾ ಇದ್ದಾರೆ ಗೋಪಬಾಲಸು. ಏನಂತ ನೀವು ನಮ್ಗೆ ಖಂಡಿತ ಗೊತ್ತು, ಯಜ್ಞದ ದೀಕ್ಷೆಯನ್ನ ತೊಟ್ಟು ನೀವು ಯಜ್ಞವನ್ನ ಮಾಡ್ತಾ ಇದ್ದೀರಾ. ಆದ್ರೆ ಕೆಲವೊಂದು ಯಜ್ಞಗಳಿಗೆ ರೂಲ್ಸ್ ಏನಿರುತ್ತೆ ಅಂದ್ರೆ, ಶುರು ಮಾಡಿದ್ರೆ ಎಂಡ್ವರೆಗೂ ಕೂಡ ಎದ್ದೇಳ್ಬಾರ್ದು. ಆದ್ರೆ ನೀವು ಮಾಡ್ತಾ ಇರೋದು ಅಂಗೀರಸ ಯಜ್ಞ. ಆ ಅಂಗೀರಸ ಯಜ್ಞದಲ್ಲಿ ಖಂಡಿತ ನೀವೇನಾದ್ರೂ ಯಾಚಕರಿಗೆ ದಾನವನ್ನ ಕೊಟ್ರೆ, ಆಹಾರವನ್ನ ಕೊಟ್ರೆ, ನೀವು ಮಾಡುವಂತ ಯಜ್ಞ ಭಂಗ ಆಗಲ್ಲ. ಅಂಗೀರಸ ಯಜ್ಞದಲ್ಲಿ ಆ ರೀತಿಯಾದಂತಹ ಒಂದು ಸ್ವಾತಂತ್ರ್ಯ ಇದೆ. ದಯಮಾಡಿ ನೀವು ನಮಗೆ ಭಗವಂತನಿಗೆ ಪ್ರಸಾದವನ್ನ ಅಥವಾ ಊಟವನ್ನ ಕೊಡ್ಬೇಕು ಅಂತ ಹೇಳಿ ಅವರಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಗೋಪಬಾಲಾಸ್ಗೆ ಎಲ್ಲರೂ ರೆಗ್ಯುಲೇಷನ್ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಇದ್ರ ಮೇಲೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ? ಎಲ್ಲದಕ್ಕಿಂತ ಹೆಚ್ಚಿನ ಸ್ವಾಮಿ ಆಗಿರುವಂತಹ ಸಕಲ ಪದ್ಧತಿಗಳಿಗೂ ಕೂಡ ಸ್ವಾಮಿ ಆಗಿರುವಂತಹ ಕೃಷ್ಣನ ದಿವ್ಯ ಪ್ರೇಮೆಯಲ್ಲಿ ತಲ್ಲೀನರಾಗಿದ್ದರಿಂದ ಅವ್ರಿಗೆ ಈ ವರ್ಣಾಶ್ರಮ ಪದ್ಧತಿಯ ರೂಲ್ಸ್ ರೆಗ್ಯುಲೇಷನ್ ಬೇಕಾಗಿರ್ಲಿಲ್ಲ. ಅವ್ರಿಗೆ ನಾಲೆಡ್ಜ್ ಇದೆ. ಆದ್ರೂ ಕೂಡ ಅವ್ರು ಹೆಚ್ಚು ತೃಪ್ತಿ ಯಾವ್ದ್ರಲ್ಲಿ ಇರ್ತಾರೆ? ಕೃಷ್ಣನ್ ಜೊತೆ ಮಾತಾಡೋದ್ರಿಂದ, ಕೃಷ್ಣನ್ ಜೊತೆ ಹಸು ಮೇಯಿಸೋದ್ರಿಂದ, ಕೃಷ್ಣನ್ ಜೊತೆ ಆಟ ಆಡೋದ್ರಿಂದ, ಕೃಷ್ಣನ್ ಜೊತೆ ಮಲಗೋದ್ರಿಂದ, ಅವ್ನ ಪಾದ ಸೇವೆ ಮಾಡೋದ್ರಿಂದ ಇದ್ರಲ್ಲೇ ಸಂತೃಪ್ತರಾಗಿರ್ತಾರೆ ಸೇವೆಯಲ್ಲಿ. ಇವ್ರಿಗೆ ಯಾವ್ದೇ ರೀತಿಯಾದಂತಹ ಈ ಕಟ್ಟುಪಾಡುಗಳು, ಸಮಾಜದ ಕಟ್ಟುಪಾಡುಗಳು ಬೇಕಿರ್ಲಿಲ್ಲ. ಆದ್ರೂ ಕೂಡ ಜ್ಞಾಪಿಸ್ತಾ ಇದ್ದಾರೆ, ಖಂಡಿತ ನೀವು ಯಜ್ಞದ ದೀಕ್ಷೆಯನ್ನ ತೊಟ್ಟಿದ್ದೀರಿ. ಆದ್ರೆ ಅಂಗೀರಸ ಯಜ್ಞದಲ್ಲಿ ನೀವು ಊಟವನ್ನ ಕೊಟ್ರೆ ಯಜ್ಞದ ಭಂಗ ಆಗಲ್ಲ, ದಯಮಾಡಿ ಕೊಡಿ ಅಂತ ಹೇಳಿ ಮೊರೆ ಇಡ್ತಾ ಇದ್ದಾರೆ. ಆದ್ರೆ ಈ ಬ್ರಾಹ್ಮಣರು ಏನಿದ್ದಾರೆ, ಭಗವಂತನ ಈ ಮೊರೆಯನ್ನ ಕೇಳಿದ್ರೂ ಕೂಡ ಲಕ್ಷ್ಯ ಕೊಡಲ್ಲ. ಮನ್ಸಲ್ಲಿ ಕೇಳ್ತಾರೆ, ಕೈ ಮುಗಿತಾರೆ, ದಂಡವತ್ ಪ್ರಣಾಮ ಮಾಡ್ತಾರೆ, ಮತ್ತೆ ಹೇಗೆ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೂ ಕೂಡ ಸ್ವಲ್ಪನೂ ಕೂಡ ಲಕ್ಷ್ಯ ಮಾಡ್ತಾ ಇಲ್ಲ. ಇದೇ ಅವರಲ್ಲಿರುವಂತ ಅನರ್ಥ. ವಾಸ್ತವವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಭುಪಾದರು ಒಂದು ಮಾತು ಹೇಳ್ತಾರೆ, ಕ್ಷುದ್ರಾಶ ಭೂರಿ ಕರ್ಮಾಣೋ ಬಾನಿಶ ವೃದ್ಧ ಮಾನಿನಃ. ಏನದು ಕ್ಷುದ್ರ ಬಯಕೆಗಳಿಗೋಸ್ಕರ? ಬಾಲಿಶ ಅಂದ್ರೆ ಮೂರ್ಖ ರೀತಿ, ಕ್ಷುದ್ರ ಅಂದ್ರೆ ಬಹಳ ಚಿಕ್ಕ ಆಸೆಗೋಸ್ಕರ, ಸ್ವರ್ಗ ಅನ್ನೋ ಒಂದು ಆಸೆ ಸ್ವರ್ಗದಲ್ಲೂ ಕೂಡ ತನ್ನ ಪುಣ್ಯಕರ್ಮಗಳಿಂದ ಅಲ್ಲಿ ತನ್ನ ಪುಣ್ಯಕರ್ಮ ಆಗೋವರೆಗೂ ಕೂಡ ಆ ನೆಲೆಯಲ್ಲಿ ಇದ್ದು ಮತ್ತೆ ಒಬ್ಬ ಜೀವಿ ಏನ್ ಮಾಡ್ತಾನೆ, ಮತ್ತೆ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಭೂಮಂಡಲದಲ್ಲಿ ಬಂದು ಬೀಳ್ಬೇಕಾಗಿ ಬರುತ್ತೆ. ಹುಟ್ಟು ಸಾವಿನ ಚಕ್ರದಿಂದ ಕೇವಲ ಯಜ್ಞವನ್ನ ಮಾಡೋದ್ರಿಂದ ಖಂಡಿತ ಪರಿಹಾರ ಸಿಗಲ್ಲ. ಕೇವಲ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಮಾತ್ರನೇ ನಾವು ಐಹಿಕ ಬಂಧನದಿಂದ ಮುಕ್ತರಾಗೋದು. ಈ ರೀತಿ ಯಜ್ಞಾಚರಣೆ ಮಾಡೋದ್ರಿಂದ ಸ್ವರ್ಗಲೋಕಕ್ಕೆ ಉನ್ನತಿಯನ್ನ ಪಡೆಯೋದ್ರಿಂದ ಯಾವುದೇ ರೀತಿಯಾದಂತಹ ಲಾಭ ಆತ್ಮಕ್ಕೆ ಆಗಲ್ಲ. ದೇಹಕ್ಕೆ ತತ್ಕಾಲಿಕವಾಗಿ ಟೆಂಪರರಿ ರಿಸಲ್ಟ್ ಸಿಗ್ಬೋದು ನಮ್ಗೆ, ಹೊರತು ಪರ್ಮನೆಂಟ್ ರಿಸಲ್ಟ್ ಖಂಡಿತ ಸಿಗಲ್ಲ. ಹಾಗಾಗಿ ಕ್ಷುದ್ರ ಬಯಕೆಗಳಿಗೋಸ್ಕರ ಕರ್ಮಕಾಂಡದಲ್ಲಿ ನಿರತರಾಗಿರ್ತಾರೆ. ಅವ್ರಿಗೆ ವೇದದ ನಾಲೆಡ್ಜ್ ಗೊತ್ತಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಗೊತ್ತಿರಲ್ಲ. ಪ್ರಾಕ್ಟಿಕಲ್ ನೋಡಿ, ಥಿಯೋರಟಿಕಲ್ ನಲ್ಲಿ ಅರ್ಥ ಮಾಡ್ಕೊಳ್ಳೋದು ಒಂದು, ಜ್ಞಾನ ರೂಪದಲ್ಲಿ ವೈಜ್ಞಾನಿಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಇನ್ನೊಂದೊಂದಾಗುತ್ತೆ. ಯಾಕೆಂದ್ರೆ ನಾನು ಬಲರಾಮ ಜಯಂತಿ ದಿನ ನನ್ನ ಲೆಕ್ಚರ್ ಕೇಳ್ಬೇಕಾದ್ರೂ ಕೂಡ ಒಂದು ವಿಷಯ ಬರುತ್ತೆ, ರೋಮಹರ್ಷಣರ ಒಂದು ವಿಷಯ. ಸೇಮ್ ಈ ಬ್ರಾಹ್ಮಣರು ಏನ್ ತಪ್ಪು ಮಾಡ್ತಾರೆ, ಅದೇ ರೀತಿಯಾದಂತಹ ತಪ್ಪನ್ನ ರೋಮಹರ್ಷಣ ಅನ್ನೋ ಮುನಿಗಳು ಕೂಡ ಮಾಡ್ತಾರೆ. ನೈಮಿಷಾರಣ್ಯದಲ್ಲಿ ಯಾವಾಗ ಇವರು ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಮಾಡ್ತೀರಾ ಹರೇ ಕೃಷ್ಣ. ಸೊ ಈ ರೀತಿ ರೋಮಹರ್ಷಣರದು ಕೂಡ ಒಂದು ಎಕ್ಸಾಂಪಲ್ ತಗೋಬಹುದು ಇದಕ್ಕೆ, ಬಹಳ ಈಕ್ವಲ್ ಆಗಿ ಹೇಗೆ ಬ್ರಾಹ್ಮಣರು ಕೃಷ್ಣ ಮತ್ತೆ ಬಲರಾಮರಿಂದ ಕಳಿಸ್ಕೊಟ್ಟಿರುವಂತಹ ಗೋಪಬಾಲಸ್ನ ಅರ್ಥ ಮಾಡ್ಕೊಳ್ಳಲ್ವೋ, ಅದೇ ರೀತಿ ನೈಮಿಷಾರಣ್ಯದಲ್ಲೂ ಕೂಡ ಬ್ರಾಹ್ಮಣರಾಗಿದ್ದಂತ ಅಥವಾ ಋಷಿ ಮುನಿಗಳಾಗಿರೋದ್ರಂತ ರೋಮಹರ್ಷಣರು, ಯಾರು ಸೂತ ಮುನಿಗಳು, ಶ್ರೀಮದ್ ಭಾಗವತಮಲ್ಲಿ ನಾವು ಓದ್ತಾ ಇದ್ದೀವಿ ಶ್ರೀ ಸೂತ ಮುನಿಗಳ ಕೃಪೆಯಿಂದ, ಆ ಶ್ರೀ ಸೂತ ಮುನಿಗಳ ತಂದೆ ಯಾರು, ರೋಮಹರ್ಷಣರು. ರೋಮಹರ್ಷಣರು ಕೂಡ ವ್ಯಾಸಪೀಠದಲ್ಲಿ ಕುತ್ಕೊಂಡು ಅಡ್ರೆಸ್ ಮಾಡ್ತಿರ್ತಾರೆ, ಪ್ರವಚನವನ್ನ ಮಾಡ್ತಿರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಋಷಿ ಮುನಿಗಳು ಆ ಸಭೆಯಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರಿಗೆ ವೇದಗಳು ಗೊತ್ತು, ಮತ್ತೆ ಅವ್ರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ವೇದವ್ಯಾಸರ ನೇರವಾದಂತಹ ಶಿಷ್ಯರು. ಎಲ್ಲಾ ವೇದಗಳನ್ನು ಕೂಡ ಕರಗತ ಮಾಡ್ಕೊಂಡಿರ್ತಾರೆ, ವೇದವ್ಯಾಸರ ಸೇವೆಯನ್ನ ಮಾಡಿ
ಉಪನಿಷತ್ತುಗಳು ಪುರಾಣಗಳು ಎಲ್ಲವೂ ಕೂಡ ಗೊತ್ತಿರುತ್ತೆ. ಕೃಷ್ಣ ದೇವೋತ್ತಮ ಪರಮ ಪುರುಷ, ಕೃಷ್ಣನ ಪ್ರಪ್ರಥಮ ವಿಸ್ತರಣೆ ಬಲರಾಮ, ಎಲ್ಲವೂ ಕೂಡ ಗೊತ್ತು ಯಾರಿಗೆ? ರೋಮಹರ್ಷಣರಿಗೆ. ಆದರೆ ವೈಜ್ಞಾನಿಕವಾಗಿ ಅದನ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ನಾಲೆಜ್ ಅಷ್ಟು ಪರಿಪೂರ್ಣವಾದಂತ ಸಾಕ್ಷಾತ್ಕಾರ ಪಡ್ಕೊಂಡಿರೋದಿಲ್ಲ. ಯಾವಾಗ ಬಲರಾಮ್ ಬರ್ತಾನೋ ಆ ಪುಣ್ಯತೀರ್ಥ ಕ್ಷೇತ್ರಕ್ಕೆ, ಪ್ರತಿಯೊಬ್ಬ ನೈಮಿಷಾರಣ್ಯದಲ್ಲಿ ಇದ್ದಂತ ಎಲ್ಲ ಋಷಿಮುನಿಗಳು ಎದ್ದು ನಿಲ್ತಾರೆ, ಬಲರಾಮನನ್ನ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಆದಿ ಗುರು ಬಲರಾಮ. ಬಲರಾಮನಿಗೂ ಮತ್ತೆ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾವಾಗ ಬಲರಾಮ್ ಹೋಗ್ತಾನೋ ಪ್ರತಿಯೊಬ್ರು ಕೂಡ ಎದ್ದು ನಿಲ್ತಾರೆ ತನ್ನ ತನ್ನ ಸ್ಥಾನದಿಂದ, ಅವನನ್ನ ವೆಲ್ಕಮ್ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಆದ್ರೆ ವ್ಯಾಸಪೀಠದಲ್ಲಿ ಕುತ್ಕೊಂಡಂತ ರೋಮಹರ್ಷಣರು ಹಾಗೆ ಇರ್ತಾರೆ. ಅವರೇನ ಅರ್ಥ ಮಾಡ್ಕೊಂತಾರೆ, ಬಲರಾಮ್ ಬಂದಿದ್ರು ಕೂಡ ನನ್ನ ಸ್ಥಾನ ಹೆಚ್ಚು, ಅದು ಗರ್ವ. ಯಾವಾಗ ಬಲರಾಮ್ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರ್ತಾನೋ ಅವನಿಗೆ ಅನ್ಸುತ್ತೆ, ಬಲರಾಮನ್ಗೆ ರೋಮಹರ್ಷಣರ ಸ್ಥಾನ ಖಂಡಿತವಾಗಿ ಉಚ್ಚ ಆಗಿದೆ. ಆದ್ರೆ ಏನೋ ಅವರು ವೇದಗಳಲ್ಲಿ ಓದ್ತಾ ಇದ್ದಾರೆ, ಕೃಷ್ಣ ಮತ್ತೆ ಬಲರಾಮರು ದೇವೋತ್ತಮ ಪರಮ ಪುರುಷರು, ಆ ಒಂದು ಸೂಕ್ಷ್ಮವನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಶಕ್ತರಾಗಿದ್ದಾರೆ. ಇವ್ರನ್ನ ಹೀಗೆ ಬಿಟ್ರೆ ಖಂಡಿತ ಅವರು ಪಾಪಗಳನ್ನ ಹೆಚ್ಚು ಮಾಡ್ಕೊಂತಾರೆ. ಯಾಕಂದ್ರೆ ಸಾಕ್ಷಾತ್ ಸ್ವಯಂ ಭಗವಂತ ಅಲ್ಲಿ ಬಂದಿದ್ದಾನೆ, ಅವನ್ಗೆ ನಮಸ್ಕಾರವನ್ನು ಮಾಡುವಂತ ಒಂದು ವಿಧೇಯತನು ಕೂಡ ಇಲ್ಲದೆ ಇರೋದ್ರಿಂದ ಅವರಲ್ಲಿ ಪಾಪಗಳ ಆಗ್ಲೇ ಅವರು ಸಂಪಾದನೆ ಮಾಡಿದಂತ ಪುಣ್ಯ ಎಲ್ಲ ನಷ್ಟ ಆಗ್ಬಿಟ್ಟಿರುತ್ತೆ ಕೇವಲ ಇದೊಂದು ಅಪರಾಧದಿಂದ. ಬಲರಾಮ್ ಯೋಚನೆ ಮಾಡ್ತಾನೆ, ಇವ್ರನ್ನ ಹೀಗೆ ಬಿಟ್ರೆ ಬಹುಶಃ ಪಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಹಾಗಾಗಿ ಇವ್ರನ್ನ ಇಲ್ಲಿ ಸಂಹಾರ ಮಾಡೋದು ಶ್ರೇಷ್ಠ ಅಂತೇಳಿ ನಮ್ಮ ಬಲರಾಮ್ಜಿ ಏನ್ ಮಾಡ್ತಾರೆ, ಒಂದು ಹುಲ್ಲು ಕಡ್ಡಿಯನ್ನ ತಗೊಂಡು ಸುಮ್ಮನೆ ಸ್ಪರ್ಶವನ್ನ ಮಾಡ್ತಾರೆ, ಅವಾಗ ರೋಮಹರ್ಷಣರ ದೇಹ ನಾಶ ಆಗುತ್ತೆ. ಸೊ ಈ ರೀತಿ ರೋಮಹರ್ಷರು ಕೂಡ ಈ ರೀತಿಯಾದಂತ ತಪ್ಪನ್ನ ಮಾಡ್ತಾರೆ. ಈವನ್ ಪರೀಕ್ಷಿತ್ ಮಹಾರಾಜಲ್ಲೂ ಕೂಡ ನಾವು ನೋಡೋದಾದ್ರೆ ಶಮೀಕ ಋಷಿಗಳ ಮಗ ಆಗಿರುವಂತಹ ಶೃಂಗಿ ಬ್ರಾಹ್ಮಣ ಕುಮಾರ ಪರೀಕ್ಷಿತ್ ಮಹಾರಾಜ್ ವೈಷ್ಣವ, ಅವನು ಬ್ರಾಹ್ಮಣನಿಗಿಂತಲೂ ಶೃಂಗಿ ಮುನಿಯ ಬ್ರಾಹ್ಮಣ ಸ್ಥಾನಕ್ಕಿಂತನೂ ಕೂಡ ಹೆಚ್ಚಿನ ಶ್ರೇಷ್ಠವಾದಂತ ಸ್ಥಾನ ಪರೀಕ್ಷಿತ್ ಮಹಾರಾಜ್ಗೆ ಇರುತ್ತೆ. ಪರೀಕ್ಷಿತ್ ಮಹಾರಾಜ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳಲ್ಲ ಯಾರು, ಶೃಂಗಿ ಮುನಿಗಳು ಅಥವಾ ಬ್ರಾಹ್ಮಣ ಕುಮಾರರಾಗಿರುವಂತಹ ಶೃಂಗಿಗಳು. ಅವಾಗ ಏನ್ ಮಾಡ್ತಾರೆ, ಪರೀಕ್ಷಿತ್ ಮಹಾರಾಜ್ಗೆ ಶಾಪವನ್ನ ಕೊಡ್ತಾರೆ. ಸೊ ಈ ರೀತಿ ಶಾಪ ಕೊಡೋದ್ರಿಂದ ಪರೀಕ್ಷಿತ್ ಮಹಾರಾಜ್ ಉದ್ಧಾರ ಆಗ್ತಾರೆ. ಯಾಕೆ? ಶ್ರೀಮದ್ ಭಾಗವತಂ ಕೃಪೆಯನ್ನ ತಗೊಂಡು ಶುಕದೇವ ಗೋಸ್ವಾಮಿಗಳ ಕೃಪೆಯಿಂದ ಅವರು ಭಗವದ್ಧಾಮಕ್ಕೆ ವಾಪಸ್ ಹೋಗ್ತಾರೆ. ಆದ್ರೆ ಎಲ್ಲಾ ದಿವ್ಯ ತೇಜಸ್ಸನ್ನ ಕಳ್ಕೊಳ್ಳುವಂಥದ್ದು ಸ್ಥಿತಿ ಯಾರಿಗೆ ಬರುತ್ತೆ? ಒಂದು ರೋಮಹರ್ಷಣರಿಗಾಗಿರ್ಬೋದು ಮತ್ತೆ ಇನ್ನೊಬ್ರಿಗೆ ಶೃಂಗಿ ಮುನಿಗಳಿಗೆ. ಆದ್ರೂ ಕೂಡ ಶೃಂಗಿ ಮುನಿಗಳ ತಪ್ಪಿಗೆ ಆ ಅಪರಾಧಕ್ಕೆ ಕ್ಷಮೆಯನ್ನ ಯಾಚಿಸ್ತಾರೆ ಯಾರು, ಶೃಂಗಿ ಮುನಿಗಳ ತಂದೆ ಆಗಿರುವಂತಹ ಶಮೀಕ ಋಷಿಗಳು. ಸೊ ಈ ರೀತಿ ಬ್ರಾಹ್ಮಣತ್ವ ಅನ್ನೋದು ಬಹಳ ಶ್ರೇಷ್ಠ, ಆದ್ರೂ ಕೂಡ ಭಗವಂತನನ್ನ ಗುರುತಿಸೋದ್ರಲ್ಲಿ ತಪ್ಪು ಮಾಡ್ತಾರೆ, ವೈಷ್ಣವರನ್ನ ಗುರುತಿಸೋದ್ರಲ್ಲಿ ತಪ್ಪು ಮಾಡ್ತಾರೆ. ಅದೇ ರೀತಿಯಾದಂತ ತಪ್ಪನ್ನ ಇಲ್ಲೂ ಕೂಡ ಮೂರ್ಖತನದಿಂದ ಅವರು ಅನುಭವನೇ ಇಲ್ಲದೆ ಇರುವಂತಹ ಬ್ರಾಹ್ಮಣರು ಕೇವಲ ಯಜ್ಞ ಮಂತ್ರಗಳನ್ನ ಮುಂದೆ ಇಟ್ಕೊಂಡು ವೈಷ್ಣವರಾಗಿರುವಂತಹ ಗೋಪಬಾಲಸ್ನ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಬಿಡ್ತಾ ಇಲ್ಲ, ನಮ್ಮ ಗೋಪಬಾಲಸ್ ಏನಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ, ಏನದು, ಯಜ್ಞಕ್ಕೆ ಬೇಕಾಗಿರುವಂತಹ ಅನೇಕವಾಗಿರುವಂತಹ ಸಾಮಗ್ರಿಗಳು ಬೇಕು. ಅಂದ್ರೆ ಯಜ್ಞ ಮಾಡೋದಕ್ಕೆ ಸ್ಥಳ ಆಗಿರ್ಬೋದು, ಪ್ರಾಪರ್ ಟೈಮ್ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡುವಂತಹ ಪರಿಕರಗಳಾಗಿರ್ಬೋದು, ಅದರಲ್ಲಿ ಹೇಳುವಂತ ಮಂತ್ರಗಳಾಗಿರ್ಬೋದು, ವಿಧಿ ವಿಧಾನಗಳಾಗಿರ್ಬೋದು, ಅಲ್ಲಿ ಮಾಡುವಂತಹ ಋತ್ವಿಜರು ಬ್ರಾಹ್ಮಣರಾಗಿರ್ಬೋದು, ಹೋಮ ಕುಂಡಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಏನ ಯಜ್ಞದ ಮೂಲಕ ದೇವತೆಗಳನ್ನ ಆಹ್ವಾನ ಮಾಡ್ತಾರೆ ಆ ದೇವತೆಗಳಾಗಿರ್ಬೋದು, ಯಜ್ಞಕರ್ತೃ ಯಜ್ಞವನ್ನ ಮಾಡುವಂತಹ ಕರ್ತೃ ಆಗಿರ್ಬೋದು, ಮಾಡೋ ಅಂತವರಾಗಿರ್ಬೋದು, ಹವಿಸ್ಸು ಏನ್ ಅರ್ಪಣೆ ಮಾಡ್ತಾರೆ ಹವಿಸ್ಸಾಗಿರ್ಬೋದು, ಮತ್ತೆ ಇನ್ನೂ ಮತ್ತೆ ಈ ಯಜ್ಞದಿಂದ ಸಿಗುವಂತಹ ಅಗೋಚರವಾಗಿರುವಂತಹ ಫಲಗಳು, ರಿಸಲ್ಟ್ಸ್ ಏನ್ ಕೊಡ್ತಾರೆ, ಇದೆಲ್ಲವೂ ಕೂಡ ಸಾಕ್ಷಾತ್ ಕೃಷ್ಣನ ವೈಭವದ ಕೇವಲ ಸ್ವಲ್ಪ ಅಂಶ ಅಷ್ಟೇ. ವಿಶ್ವರೂಪದಲ್ಲೂ ಹೇಳ್ತಾನೆ ಕೃಷ್ಣ ನಮ್ಮ ಅರ್ಜುನನಿಗೆ, ಹೇ ಅರ್ಜುನ, ಏನು ವಿಶ್ವರೂಪದಲ್ಲಿ ನನ್ನ ರೂಪವನ್ನ ನೋಡ್ತಾ ಇದೆಯಾ, ನನ್ನ ಸಮಗ್ರ ರೂಪದಲ್ಲಿ ಕೇವಲ ಒಂದ್ ಅಂಶ ಅಂತ ತಿಳ್ಕೊಂತ ಅಂದ್ರೆ, ಆ ಒಂದ್ ಅಂಶನೇ ಅರ್ಜುನನಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ಭಗವಂತನ ಪರಿಪೂರ್ಣ ಐಶ್ವರ್ಯವನ್ನ ನೋಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದೇ ರೀತಿ ಏನು ಬ್ರಾಹ್ಮಣರು ಇದೆಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಯಜ್ಞವನ್ನ ಮಾಡ್ತಾ ಇದ್ದಾರೆ, ಕೇವಲ ಕೃಷ್ಣನ ವೈಭವದ ಸ್ವಲ್ಪ ಅಂಶ ಮಾತ್ರ. ಅದೂ ಕೂಡ ಬ್ರಾಹ್ಮಣರು ತಮ್ಮಲ್ಲಿರುವಂತಹ ದುರ್ಬುದ್ಧಿಯಿಂದಾಗಿ ಭಗವಂತ ಕೃಷ್ಣನ ಮನುಷ್ಯನಾಗೆ ನೋಡ್ತಾ ಇದ್ದಾರೆ. ಭಗವಂತ ಮಧೋಕ್ಷಜಂ, ಸಾಕ್ಷಾತ್ ಭಗವಂತ ಅಧೋಕ್ಷಜನನ್ನ ಸಾಮಾನ್ಯ ಮನುಷ್ಯನಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಹುಡುಗರಿಗೆ ಹೊಟ್ಟೆ ಹಸಿತಾ ಇದೆ, ನಾವ್ಯಾಕೆ ಕೊಡ್ಬೇಕು, ಅವರ ಆ ಭಗವಂತನ ಸ್ಥಾನವನ್ನ ಮರೀತಾ ಇದ್ದಾರೆ. ಅವನೇ ಪರಮ ಸತ್ಯ, ಏನ್ ಅವ್ರ ಯಜ್ಞವನ್ನ ಮಾಡ್ತಾ ಇದ್ದಾರೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಆ ಯಜ್ಞಕ್ಕೆ ಪರಮ ಪುರುಷ ಅಂದ್ರೆ, ಯಜ್ಞದ ಪುರುಷ ಅಂದ್ರೆ ಸಾಕ್ಷಾತ್ ಶ್ರೀಹರಿ ವ್ರಜೇಂದ್ರ ನಂದನ ನಂದಕುಮಾರ ಆಗಿರುವಂತ ಕೃಷ್ಣ, ಹಾಗೆ ಬಲರಾಮ ಸಾಕ್ಷಾತ್ ಯಜ್ಞಕ್ಕೋಸ್ಕರ ಫಲ ಕೊಡುವಂತ ಭಗವಂತನೇ ಬಂದು ಆ ಯಜ್ಞ ಪೂರ್ತಿ ಆಗೋದಕ್ಕೆ ಮೊದಲು ಕೃಪೆ ಕೊಡೋದಕ್ಕೋಸ್ಕರ ಯಾಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಇವ್ರು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ಪರಮ ಸತ್ಯ ಕೃಷ್ಣ ಅನ್ನೋದನ್ನು ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಯಾಕೆ? ಭೌತಿಕವಾಗಿರುವಂತ ದೇಹದ ಇಂದ್ರಿಯಗಳಲ್ಲೇ ಅವ್ರು ತೊಡ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಕೃಷ್ಣನನ್ನ ಹುಡ್ಕೋದ್ರಲ್ಲಿ ಅವರು ವಿಫಲರಾಗ್ತಾರೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಇಂತಹ ಬ್ರಾಹ್ಮಣರು
ಇಂಥ ಮಂತ್ರ ನಿಷ್ಠರಾಗಿರುವಂತ ಬ್ರಾಹ್ಮಣರು, ಯತ್ನ ಕರ್ಮಗಳಲ್ಲಿ ನಿಷ್ಠರಾಗಿರುವಂತ ಬ್ರಾಹ್ಮಣರಿಗಿಂತನೂ ಬಹಳ ಸಿಂಪಲ್ ಆಗಿರುವಂತಹ ವಾತ್ಸಲ್ಯ ಹೃದಯಗಳಾಗಿರುವಂತಹ ಬ್ರಾಹ್ಮಣ ಪತಿಯರಿಗೆ ಅರ್ಥ ಆಗ್ಬಿಡುತ್ತೆ ಯಾವುದ್ರ ಮೂಲಕ, ಕೇವಲ ಶ್ರವಣದಿಂದ. ಅದಕ್ಕೆ ಕೃಷ್ಣ ಹೇಳೋದು, ನನ್ನನ್ನು ದಾನದಿಂದ ಯಜ್ಞದಿಂದ ಯಾವುದರಲ್ಲೂ ಕೂಡ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ, ಕೇವಲ ಶರಣಾಗತಿಯಿಂದ, ಕೇವಲ ಭಕ್ತಿಯಿಂದ. ಈ ಭಕ್ತಿ ಪತ್ನಿಯರಲ್ಲಿತ್ತು, ಈ ಭಕ್ತಿ ಬ್ರಾಹ್ಮಣರಲ್ಲಿ ಇರಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ಗೌರವವನ್ನ ಗೋಪುಬಾಲರಿಗೆ ಕೊಡ್ತಾ ಇಲ್ಲ, ಯಾಕಂದ್ರೆ ಪುಟಾಣಿ ಮಕ್ಕಳು ರೀತಿ ಕಾಣ್ತಾ ಇದ್ದಾರೆ. ಕೃಷ್ಣನನ್ನು ಕೂಡ ಇವ್ರಿಗೆ ಹೋಲಿಸ್ತಾ ಇದ್ದಾರೆ, ಮಾಮೂಲಿ ಮನುಷ್ಯನ ರೀತಿ. ಸೊ ಈ ರೀತಿ ಅವಾಗ ಈ ಸ್ವಭಾವವನ್ನ ವ್ಯಕ್ತಪಡಿಸ್ತಾರೋ, ನಮ್ಮ ಶುಕದೇವ ಗೋಸ್ವಾಮಿಗಳು ವೈರಿ ಮರ್ದನನಾಗಿರುವಂತಹ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ, ಆ ಬ್ರಾಹ್ಮಣರು ಯಾವಾಗ ಉತ್ತರ ರೂಪದಲ್ಲಿ ಹೌದು ಕೊಡ್ತೀನಿ ಅಥವಾ ಕೊಡಲ್ಲ, ಸರಿ ನಾನು ಕೊಡಲ್ಲ ಹೋಗಯ್ಯ ಅಂತಾನು ಕೂಡ ಹೇಳ್ತಿಲ್ಲ, ಅಥವಾ ಕೊಡ್ತೀನಿ ಸ್ವಲ್ಪ ಸಮಯ ವೇಟ್ ಮಾಡಿ ಯಜ್ಞ ಮುಗ್ದಾದ್ಮೇಲೆ ಕೊಡ್ತೀನಿ ಅಂತಾನು ಕೂಡ ಅವರು ಹೇಳ್ತಾ ಇಲ್ಲ. ಯಾಕಂದ್ರೆ ನೋಡಿ, ದುಡ್ಡನ್ನ ಮಾತ್ರ ಶ್ರೇಷ್ಠರಿಗೆ ಕೊಡ್ಬೇಕು, ಬ್ರಾಹ್ಮಣರಿಗೆ ಕೊಡ್ಬೇಕು, ಯಾಕೆ ಅವರು ಪ್ರಾಪರ್ ಆಗಿ ಯೂಸ್ ಮಾಡ್ತಾರೆ. ಆದ್ರೆ ಅನ್ನದಾನ ಏನಿದೆ ನೋಡಿ, ಅದಕ್ಕೆ ಯಾವುದೇ ಜಾತಿ ಮೇಲು ಕೀಳು ಏನು ನೋಡ್ಬಾರ್ದು, ಯಾಕಂದ್ರೆ ಅನ್ನದಿಂದ ಹೊಟ್ಟೆ ತೃಪ್ತಿ ಆಗುತ್ತೆ. ಅನ್ನದಿಂದ ಯಾರು ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ಳಲ್ಲ, ಹೊಟ್ಟೆ ತುಂಬಿ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಅನ್ನದಾನ ಅನ್ನೋದು ಯಾರು ಯಾರ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಧನ ದ್ರವ್ಯಗಳ ದಾನ ಮಾತ್ರ ಸ್ವಲ್ಪ ಒಂದು ಸ್ವಲ್ಪ ಉನ್ನತವಾದಂತಹ ವರ್ಣವನ್ನ ನೋಡಿ, ಯಾವ ರೀತಿ ಅವ್ರು ಯುಟಿಲೈಸ್ ಮಾಡ್ಕೊಂತಾರೆ ಅದನ್ನ ನೋಡಿ ನಾವು ದಾನವನ್ನ ಕೊಡ್ಬೇಕಾಗಿ ಬರುತ್ತೆ, ಇಲ್ಲಾಂದ್ರೆ ದೋಷ ಆಗ್ಬಿಡುತ್ತೆ. ನಾವು ಕೊಡುವಂತ ದಾನ ಅವ್ರು ಪ್ರಾಪರ್ ಆಗಿ ಒಳ್ಳೆ ಕೆಲಸಗಳಿಗೆ ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಕೊಟ್ಟಂತವ್ರಿಗೂ ಕೂಡ ಅದು ಪ್ರಾಬ್ಲಮ್ ಆಗುತ್ತೆ, ಅದನ್ನ ತಪ್ಪು ರೀತಿಯಲ್ಲಿ ಬಳಸ್ಕೊಂಡಿರುವಂತವ್ರಿಗೂ ಕೂಡ ಅದು ಕೆಟ್ಟ ಪರಿಣಾಮಗಳನ್ನ ಕೊಡುತ್ತೆ. ಆದ್ರೆ ಅನ್ನದಾನ ಏನಿದೆ, ಯಾರು ಯಾರು ಬೇಕಾದ್ರೂ ಕೊಡ್ಬೋದು, ಬ್ರಾಹ್ಮಣರು ಶೂದ್ರರಿಗೂ ಕೊಡ್ಬೋದು, ಅದೇ ರೀತಿ ಕ್ಷತ್ರಿಯನ್ನು ಕೂಡ ಶೂದ್ರರಿಗೆ ಕೊಡ್ಬೋದು. ಈ ರೀತಿ ಯಾವ ವರ್ಣಾಶ್ರಮದಲ್ಲಿ ಇದ್ರು ಕೂಡ ಎಲ್ಲರೂ ಕೂಡ ಅನ್ನದಾನಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಗೋಪಬಾಲಸ್ ನೋಡ್ತಾ ಇದ್ದಾರೆ, ಇವ್ರು ಕೊಡ್ತೀನಿ ಅಂತಾನು ಕೂಡ ಹೇಳ್ತಾ ಇಲ್ಲ, ಕೊಡಲ್ಲ ಅಂತಾನು ಕೂಡ ಹೇಳ್ತಾ ಇಲ್ಲ. ಏನ್ ಮಾಡ್ತಾರೆ ಗೋಪಬಾಲಸ್, ನೋಡೋವರೆಗೂ ನೋಡ್ತಾರೆ, ಬಹಳ ನಿರಾಶರಾಗ್ತಾರೆ. ಕೃಷ್ಣ ಬಲರಾಮ್ಗೆ ಇವ್ರು ಕೊಡ್ತೀನೋ ಅಂತಾನು ಇಲ್ಲ ಅಥವಾ ಕೊಡಲ್ಲ ಅಂತಾನು ಕೂಡ ಹೇಳ್ತಿಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ಅವ್ರು ವಾಪಸ್ ಏನ್ ಮಾಡ್ತಾರೆ, ಕೃಷ್ಣ ಮತ್ತೆ ಬಲರಾಮ ಎಲ್ಲಿರ್ತಾರೆ ಅಲ್ಲಿ ಹೋಗಿ ಏನು ನಡೆಯುತ್ತೋ ಅದೆಲ್ಲವನ್ನು ಕೂಡ ಹೇಳ್ತಾರೆ. ಕೃಷ್ಣ ಕೋಪ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಜಗದೀಶ್ವರ ಅವನು, ಪ್ರಹಸ್ಯ ಜಗದೀಶ್ವರ ತದುಪಾಕರ್ಣ್ಯ ಭಗವಾನ್ ಪ್ರಹಸ್ಯ ಜಗದೀಶ್ವರ ವ್ಯಾಜಹಾರ ಪುನರ್ಗೋಪಾನ್ ದರ್ಶಯನ್ ಲೌಕಿಕೀಂ ಗತಿಂ. ಸುಮ್ಮನೆ ಬ್ರಹ್ಮಾಂಡದ ಒಡೆಯನಾಗಿರುವಂತಹ ಜಗದೀಶ್ವರನಾಗಿರುವಂತಹ ಕೃಷ್ಣ ಪ್ರಭು ದೇವೋತ್ತಮ ಪರಮ ಪುರುಷ ಸುಮ್ಮನೆ ನಗ್ತಾನೆ, ಯಾಕೆಂದ್ರೆ ಬ್ರಾಹ್ಮಣರು ಮಾತ್ರ ಅಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರೋದು. ನಾವು ಅಬ್ಸರ್ವ್ ಮಾಡುವಂಗಿದ್ರೆ ಈ ಐಕ ಪ್ರಪಂಚದಲ್ಲಿ ಭಕ್ತರನ್ನ ಹೊರತುಪಡಿಸಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಬ್ರಹ್ಮಚಾರಿ ಸನ್ಯಾಸ ಆಗಿರ್ಬೋದು ವಾನಪ್ರಸ್ಥಿಗಳಾಗಿರ್ಬೋದು ಯಾರು ಏನ್ ಡ್ಯೂಟೀಸ್ ಮಾಡ್ತಾ ಇದ್ರು ಕೂಡ ಇದೇ ರೀಸನ್ ಕೊಡೋದು. ಎಲ್ಲರೂ ಕೂಡ ಅವರು ತನ್ನ ತನ್ನ ಕರ್ತವ್ಯ ಅಂತ ಹೇಳಿ ಎಷ್ಟು ಮಗ್ನರಾಗಿದ್ದಾರೆ ಅಂದ್ರೆ ಆತ್ಮದ ಪ್ರಭುವಾಗಿರುವಂತಹ ಕೃಷ್ಣನ ಬಗ್ಗೆ ಕೇಳೋದಕ್ಕೂ ಕೂಡ ಸಮಯ ಕೊಡಲ್ಲ, ಕೃಷ್ಣನನ್ನ ಸೇವೆ ಮಾಡೋದಕ್ಕೋಸ್ಕರನು ಕೂಡ ಅವರು ಸಮಯ ಕೊಡಲ್ಲ. ಇದು ಒಬ್ಬರಲ್ಲ, ಲಕ್ಷಾಂತರ ಜನಗಳ ಕೋಟ್ಯಂತರ ಜೀವಿಗಳ ಸಮಸ್ಯೆ ಇದು. ಕೃಷ್ಣ ಬಹಳ ಸುಂದರವಾಗಿ ನಗುಮುಖವನ್ನ ತೋರಿಸ್ತಾ ಇದ್ದಾನೆ ಗೋಪಬಾಲರ ಮುಂದೆ. ಸೊ ಹಾಗಾಗಿ ಗೋಪಬಾಲಸ್ಗೆ ಹೇಳ್ತಾ ಇದ್ದಾನೆ ಏನಂತ, ಕೃಷ್ಣ ಹೇಳ್ತಾನೆ ನಾನು ಸಂಕರ್ಷಣನ ಜೊತೆ ಬಂದಿದ್ದೀನಿ ಅಂತ ಹೇಳಿ ಬ್ರಾಹ್ಮಣ ಪತ್ನಿಯರಿಗೆ ಹೋಗಿ. ಸೊ ಈಗ ಮೊದಲು ಬ್ರಾಹ್ಮಣರ ಗರ್ವ ಭಂಗ ಮಾಡೋದಕ್ಕೆ ಕೃಷ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಬ್ರಾಹ್ಮಣರಿಗೆ, ಯಾಕಂದ್ರೆ ಮುಂದೆ ಇವ್ರು ಸಾಕ್ಷಾತ್ಕಾರ ಮಾಡ್ಕೊಂತಾರೆ. ಬ್ರಾಹ್ಮಣರಿಗೆ ಅರ್ಥ ಆಗುತ್ತೆ ನಾವೇನ್ ತಪ್ಪು ಮಾಡಿದೀವಿ, ಯಜ್ಞದ ಪುರುಷ ಯಾರಿಗೋಸ್ಕರ ಯಜ್ಞವನ್ನ ಮಾಡ್ತಾ ಇದೀವಿ, ಆ ಯಜ್ಞ ಪುರುಷ ಯಾಚನೆ ಮಾಡದ್ನಲ್ಲ ನಾವು ಕೊಡೋದಿಕ್ಕಾಗಿಲ್ವಲ್ಲ, ಎಂಥ ಮೂರ್ಖರು ಅಂತ ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾರೆ. ಅದನ್ನ ರಿಯಲೈಸ್ ಮಾಡಿಸೋದಕ್ಕೋಸ್ಕರ ಅಂತ ಕೃಷ್ಣ ಮೊದಲು ಬ್ರಾಹ್ಮಣ ಪತ್ನಿಯರ ಹತ್ರ ಕಳಿಸಲ್ಲ, ಕೃಷ್ಣ ಮೊದಲು ಎಲ್ಲಿ ಕಳಿಸಿರ್ತಾನೆ, ಬ್ರಾಹ್ಮಣರ ಹತ್ರ. ಯಾವಾಗ ಬ್ರಾಹ್ಮಣರಿಂದ ಯಾವುದೇ ಉತ್ತರ ಬರಲ್ವೋ ಅವಾಗ ಕೃಷ್ಣ ಏನ್ ಹೇಳ್ತಾನೆ, ಭಕ್ತರಿಗೆ ಕೃಪೆಯನ್ನ ಕೊಡೋದಕ್ಕೋಸ್ಕರ ವಾತ್ಸಲ್ಯಮಯಿ ಆಗಿರುವಂತಹ ಬ್ರಾಹ್ಮಣ ಪತ್ನಿಯರಿಗೋಸ್ಕರ ಏನ್ ಮಾಡ್ತಾ ಇದ್ದಾನೆ ಗೋಪಬಾಲಾಸ್ಗೆ, ನೀವು ಏನ್ ಮಾಡಿ ನಾನು ಸಂಕರ್ಷಣನ ಜೊತೆ ಬಲರಾಮನ ಜೊತೆ ಬಂದಿದ್ದೀನಿ ಅಂತ ಹೇಳಿ ಬ್ರಾಹ್ಮಣರ ಪತ್ನಿಯರ ಹತ್ರ ಹೋಗಿ ಖಂಡಿತ ನಿಮ್ಗೇನು ಬ್ರಾಹ್ಮಣರ ಹತ್ರ ಸಿಕ್ಕಿರಲ್ವೋ ಆ ಒಂದು ಆಹಾರ ಪತ್ನಿಯರ ಹತ್ರ ಸಿಗುತ್ತೆ. ಯಾಕೆಂದ್ರೆ ನಾನು ಅಂದ್ರೆ ಆ ಬ್ರಾಹ್ಮಣ ಪತ್ನಿಯರಿಗೆ ಅತಿಯಾದಂತಹ ವಾತ್ಸಲ್ಯ ಬಹಳ ಇಷ್ಟಪಡ್ತಾರೆ. ನಿಜವಾಗಿಯೂ ಕೂಡ ಅವರ ಮನಸ್ಸು, ಅವರ ಬುದ್ಧಿ, ಅವರ ಹೃದಯ ಏನಿದೆ ಎಲ್ಲವೂ ಕೂಡ ನನ್ನಲ್ಲೇ ಅವರು ಸ್ಥಾಪನೆ ಮಾಡಿದ್ದಾರೆ. ಸೊ ಹಾಗಾಗಿ ಭಕ್ತಿಯರು ಬಹಳನೇ, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಮೊದಲು ಬಲರಾಮನ ಹೆಸರು ತಗೊಂತಾರೆ, ನಾನು ಸಂಕರ್ಷನ ಜೊತೆ ಬಂದಿದ್ದೀನಿ ಅಂತ. ಈವನ್ ಗೋಪಬಾಲಸ ಕೃಷ್ಣನ ಹೆಸರು ತಗೊಳ್ಳಲ್ಲ, ಮೊದಲು ಬಲರಾಮನ ಹೆಸರು ತಗೊಂಡು ಯಾಚನೆ ಮಾಡ್ತಾರೆ. ಯಾಕೆ ಅಂದ್ರೆ ಆಚಾರ್ಯರು ಸುಂದರವಾಗಿ ಹೇಳ್ತಾರೆ, ಒಂದು ಬಾರಿ ಏನಾದ್ರು ಬ್ರಾಹ್ಮಣ ಪತ್ನಿಯರು ಕೃಷ್ಣ ಅಂತ ಏನಾದ್ರು ಹೇಳಿದ್ರೆ ಅಲ್ಲಿ ಅವರು
ಫೇಂಟ್ ಆಗ್ಬಿಡ್ತಾರೆ, ಕನಸಲ್ಲಿ ಬಿದ್ದು ಹೋಗ್ತಾರೆ, ಅಷ್ಟು ಪ್ರೇಮ ಅನ್ನೋದಿರುತ್ತೆ. ಮತ್ತೆ ಕೃಷ್ಣನ್ಗೆ ಈ ತರ ತುಂಬಾ ಹಸಿವಾಗ್ತಿದೆ ಅಂತ ಏನಾದ್ರು ಗೊತ್ತಾದ್ರೆ ಅಲ್ಲಿರುವಂತ ಭಕ್ತಿಯರಿಗೆ ಬಹಳ ನೋವಾಗುತ್ತೆ ಅನ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಮೊದಲು ಕೃಷ್ಣನಿಗಿಂತ ಹೆಸರು ತಗೊಳೋದಿಕ್ಕೆ ಮೊದಲು ಬಲರಾಮನ ಹೆಸರನ್ನ ತಗೊಳೋದಿಕ್ಕೆ ಕೃಷ್ಣ ಗೋಪಬಾಲಾಸ್ಗೆ ಹೇಳ್ತಾ ಇದ್ದಾನೆ. ಮತ್ತೆ ಗೋಪಬಾಲಾಸ್ ಅದೇ ಮುಗ್ಧತೆ, ಮೊದಲು ಏನ್ ಹೇಳ್ತಾನೆ, ಕೃಷ್ಣ ದಯಮಾಡಿ ನೀವು ಬ್ರಾಹ್ಮಣ ಹತ್ರ ಹೋಗಿ ಯಾಚನೆ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಏನು ಅವ್ರು ವಾಪಸ್ ರಿಪ್ಲೈ ಕೊಡಲ್ಲ. ಆಯ್ತು ಕೃಷ್ಣ ಅಂತೇಳಿ ಬಹಳ ಖುಷಿಯಾಗಿ ಓಡೋಗ್ತಾರೆ. ಬ್ರಾಹ್ಮಣರು ಯಾವಾಗ ಇವ್ರಿಗೆ ಏನು ಉತ್ತರ ಕೊಡಲ್ವೋ, ಮತ್ತೆ ವಾಪಸ್ ಬರ್ತಾರೆ. ಮತ್ತೆ ಕೃಷ್ಣ ಹೇಳ್ತಾನೆ, ಈ ಸಲ ಮಾತ್ರ ಖಂಡಿತ ನಿಮ್ಗೆ ಆಹಾರ ಸಿಕ್ಕೇ ಸಿಗುತ್ತೆ, ಹಾಗಾಗಿ ನೀವೆಲ್ಲ ಹೋಗಿ ಬ್ರಾಹ್ಮಣ ಪತ್ನಿಯರ ಹತ್ರ ಹೋಗಿ ಅಂತ. ಏನ್ ಗೋಪಬಾಲಸ್ ಒಂದು ಮಾತು ಹೇಳಲ್ಲ. ಇದು ಅಂತ ನೋಡಿ, ಕೃಷ್ಣನಲ್ಲಿ ಶರಣಾಗತಿ ಅಂದ್ರೆ 100%, ಯಾವುದೇ ರೀತಿಯಾದಂತಹ ಅಪನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ವಾಪಸ್ ಹೇಳ್ತಾ ಇಲ್ಲ, ಸಜೆಷನ್ ಕೊಡ್ತಿಲ್ಲ. ಯಾಕೆಂದ್ರೆ ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಭಗವತ್ ಪ್ರೇಮವನ್ನ ಸಾಧಿಸ್ಬೋದು, ಯಾರು ಭಗವತ್ ಪ್ರೇಮವನ್ನ ಸಾಧಿಸೋದಿಕ್ ಆಗಲ್ಲ ಅಂತ 5ನೇ ಅಧ್ಯಾಯದಲ್ಲಿ. ಯಾರಲ್ಲಿ ಭಗವಂತನ ಮಾತುಗಳಾಗಿರುವಂತ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ವೋ, ಫೇತ್ಲೆಸ್ ಪರ್ಸನ್, ಅವ್ರಿಗೆ ಖಂಡಿತ ಕೃಷ್ಣ ಸಿಗಲ್ಲ. ಯಾರಲ್ಲಿ ಸಂಪೂರ್ಣ ವಿಶ್ವಾಸ ಇರುತ್ತೋ ಅವ್ರಿಗೆ ಖಂಡಿತ ಭಗವಂತ ಸಿಗ್ತಾನೆ ಅಂತ. ಗೋಪಬಾಲರ ನೆಲೆಯ ಹಾಗೆ ಭಗವಂತ ಹೇಳ್ತಾನೆ, ಹೋಗ್ತಾರೆ, ಸಿಗಲ್ವೋ ಮತ್ತೆ ಬರ್ತಾರೆ. ಹೇಗೇನ್ ಕೃಷ್ಣ ಹೇಳ್ತಾ ಇದ್ದಾನೆ ಬ್ರಾಹ್ಮಣ ಪತ್ನಿಯರ ಹತ್ರ ಹೋಗು ಅಂತ, ಹೇಗೇನ್ ಗೋಪಬಾಲಸ್ ಹೋಗ್ತಾರೆ. ಗೋಪಬಾಲಸ್ ಯಾವಾಗ ಹೋಗ್ತಾರೆ, ಸೌಭಾಗ್ಯವತಿಯರಾಗಿರುವಂತ ಆ ಎಲ್ಲಾ ಬ್ರಾಹ್ಮಣ ಪತ್ನಿಯರು ಬಹಳ ಸೊಗಸಾಗಿ ಚೆಲುವಾಗಿರುವಂತ ಆಭರಣಗಳಿಂದ ಅಲಂಕೃತವನ್ನ ಮಾಡ್ಕೊಂಡು ಮನೆಯಲ್ಲಿ ಇರ್ತಾರೆ. ಬಹಳ ವಿನಮ್ರವಾಗಿ ಬ್ರಾಹ್ಮಣ ಪತ್ನಿಯರಿಗೆ ತಲೆಬಾಗಿ ಆ ಬಾಲಕರು ಏನಿದ್ದಾರೆ, ಸೇಮ್ ಬ್ರಾಹ್ಮಣರ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ತಾರೆ ಅದೇ ರೀತಿಯಾದಂತಹ ರಿಕ್ವೆಸ್ಟ್ ಬ್ರಾಹ್ಮಣ ಪತ್ನಿಯರ ಹತ್ರ ಮಾಡ್ತಾ ಇದ್ದಾರೆ. ಗೋಪಬಾಲರು ಮಾತಾಡ್ತಾರೆ, ಹೇ ಪ್ರಾಜ್ಞ, ಬ್ರಾಹ್ಮಣ ಪತ್ನಿಯರೇ, ನಿಮಗೆ ನಮ್ಮೆಲ್ಲರ ಪ್ರಣಾಮಗಳು, ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಮಾತನ್ನ ಕೇಳಿ. ಇಲ್ಲೇ ಸಮೀಪದಲ್ಲಿ ಕೃಷ್ಣ ನಮ್ಮನ್ನ ಇಲ್ಲಿಗೆ ಕಳಿಸ್ತಾ ಇದ್ದಾನೆ, ಇಲ್ಲೇ ಹಸು ಮೇಯಿಸೋದಕ್ಕೋಸ್ಕರ ಕೃಷ್ಣ ಬಲರಾಮ್ ಜೊತೆ ನಾವೆಲ್ಲ ಬಂದಿದ್ದೀವಿ, ಬಹಳಷ್ಟು ಹಸುವಾಗಿದೆ ಬಲರಾಮ್ ಮತ್ತೆ ಕೃಷ್ಣನಿಗೆ, ದಯಮಾಡಿ ಏನಾದ್ರೂ ಆಹಾರ ಇದ್ರೆ ಕೊಡ್ತೀರಾ ಅಂತ ಹೇಳಿ ಭಗವಂತನ ಹೆಸರನ್ನ ತಗೊಂಡು ಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಈ ರೀತಿಯಾದಂತಹ ಮಾತನ್ನ ಬ್ರಾಹ್ಮಣ ಪತ್ನಿಯರು ಕೇಳ್ತಾರೋ ಅವ್ರಿಗೆ ಬಹಳಷ್ಟು ಖುಷಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಶುತ್ವಾಚ್ಯುತ ಉಪಾಯಾತಂ ನಿತ್ಯಂ ತದ್ದರ್ಶನೋತ್ಸುಕಾಹ. ಏನಿದು, ಕೃಷ್ಣನ ಕುರಿತು ವರ್ಣನೆಯಿಂದ ಬಹಳ ಮೋಹಿತರಾಗಿರ್ತಾರೆ. ಹೇಗೆ ರುಕ್ಮಿಣಿ ಮಾತೆ ದ್ವಾರಕಾ ನಗರಿಯ ರಾಣಿ ಆಗಿರುವಂತಹ ರುಕ್ಮಿಣಿ ಮಯ್ಯ ಒಂದು ಬಾರಿನೂ ಕೂಡ ಕೃಷ್ಣನ್ ನೋಡಿರಲ್ಲ. ಬ್ರಾಹ್ಮಣರ ಸಹವಾಸದಿಂದ ವೈಷ್ಣವರ ಸಹವಾಸದಲ್ಲಿ ಇದ್ದು ಕೃಷ್ಣನ ಬಗ್ಗೆ ಸತತವಾಗಿ ಕೇಳಿ 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 ತನ್ನ ಹೃದಯವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿರ್ತಾಳೋ, ಅದೇ ರೀತಿ ಬ್ರಾಹ್ಮಣ ಪತ್ನಿಯರು ಅಷ್ಟೇ, ಕೃಷ್ಣನನ್ನ ನೋಡಿರಲ್ಲ, ಕೃಷ್ಣನ ಬಗ್ಗೆ ಕೇಳಿ ಕೇಳಿ ನೋಡಿ. ಈ ಶ್ರವಣ ಅನ್ನೋದು ಬ್ರಾಹ್ಮಣರಲ್ಲಿರಲ್ಲ. ಬ್ರಾಹ್ಮಣರು ಕೇವಲ ದೇಹ ಬುದ್ಧಿಗೋಸ್ಕರ ಈ ಮಂತ್ರ ಉಚ್ಚಾರಣೆಯಲ್ಲೇ ಅವರು ಬ್ಯುಸಿ ಆಗಿದ್ದಾರೆ, ಯಜ್ಞಗಳಲ್ಲೇ ಬ್ಯುಸಿ ಆಗಿದ್ದಾರೆ, ಅವರು ಭಗವಂತನ ಬಗ್ಗೆ ಕೇಳ್ಬೇಕು ಅನ್ನೋ ಮನಸ್ಸಿಲ್ಲ. ಆದ್ರೆ ಬಹಳ ಸಿಂಪಲ್ ಆಗಿ ಬಹಳ ಗೃಹ ಕೃತ್ಯಗಳಲ್ಲಿರುವಂತವ್ರು, ಅವ್ರಿಗೇನು ಗಾಯತ್ರಿ ಮಂತ್ರ ಜಪ ಮಾಡ್ತಿದ್ರ ಅಥವಾ ತ್ರಿಕಾಲ ಸಂಧ್ಯಾ ವಂದನೆ ಅಂತ ಮಾಡ್ತಿದ್ರ ಅಥವಾ ಮಂತ್ರಗಳ ಉಚ್ಚಾರಣೆಯಲ್ಲಿ ಅವ್ರು ಏನಾದ್ರು ಉನ್ನತ ಅಧಿಕಾರವನ್ನ ಪಡೆದಿದ್ರೆ, ಏನೂ ಇಲ್ಲ. ಬಹಳ ಸಿಂಪಲ್ ಆಗಿ ತನ್ನ ಹೃದಯವನ್ನ ಕೃಷ್ಣನಿಗೆ ಅರ್ಪಿಸಿರ್ತಾರೆ ಯಾವುದ್ರ ಮೂಲಕ, ಶ್ರವಣದ ಮೂಲಕ. ಆಶ್ಚರ್ಯ ಅನ್ಸ್ಬೋದು, ಮಥುರಾನಗರಿಯಲ್ಲಿ ಕೃಷ್ಣನ ಬಗ್ಗೆ ಯಾವ ರೀತಿ ಕೇಳ್ತಿದ್ರು, ಯಾರ ಮೂಲಕ, ಅವರು ವೃಂದಾವನದಲ್ಲಿರುವಂತಹ ಕೆಲವೊಂದು ಗೋಪಿಯರು ಏನ್ ಮಾಡ್ತಿದ್ರು, ಹೂಗಳನ್ನ ಮಾರೋದಿಕ್ ಹೋಗ್ತಿದ್ರು. ಯಾಕಂದ್ರೆ ಅವ್ರ ಕೂಡ ಜೀವನ ನಡೆಸೋದಕ್ಕೋಸ್ಕರ ಕೆಲವರು ಹಾಲು ಮಾರ್ತಿರ್ತಾರೆ, ಕೆಲವರು ಮೊಸರು ಮಾರ್ತಿರ್ತಾರೆ, ಬೆಣ್ಣೆ ಮಾರ್ತಿರ್ತಾರೆ, ಆ ರೀತಿ ಕೆಲವರು ಎಲೆ ಅಡಿಕೆ ಮಾರುವಂತವ್ರು, ಹೂವಿನ ಮಾರುವಂತವ್ರು, ಈ ರೀತಿ ಯಾವಾಗ ಮಾರೋದಿಕ್ ಹೋಗ್ತಿದ್ರು ಅಂತವ್ರ ಹತ್ರ ಕೃಷ್ಣನ್ ಬಗ್ಗೆ ಕೇಳಿ ತಿಳ್ಕೊಂತಾ ಇದ್ರು. ವೃಂದಾವನದ ಭಕ್ತರಿಂದ ಕೃಷ್ಣನ್ ಬಗ್ಗೆ ಕೇಳಿ ಕೇಳಿ ಶ್ರವಣವನ್ನ ಮಾಡಿ 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 ಅವರಿಗೆ ಕೃಷ್ಣನನ್ನ ನೋಡ್ಲೇಬೇಕು ಅನ್ನೋ ಒಂದು ಉತ್ಸಾಹ ಬಂದ್ಬಿಡುತ್ತೆ. ಪ್ರಭುಪಾದಜಿಗೆ ಹೇಳ್ತಾರೆ, ಶ್ರವಣ ಭಗವಂತನ ಹುಡುಕಾಡೋದಕ್ಕೋಸ್ಕರ ವೃಂದಾವನ ಧಾಮಕ್ಕೆ ಬರಬೇಡಿ ನೀವು. ಆ ವೃಂದಾವನೇಶ್ವರ ಆಗಿರುವಂತಹ, ವೃಂದಾವನಕ್ಕೆ ಈಶ್ವರನಾಗಿರುವಂತಹ ವ್ರಜೇಂದ್ರ ನಂದನ ಕೃಷ್ಣ ನಮ್ಮ ಹತ್ರ ಬರ್ಬೇಕು, ಆ ರೀತಿ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ ರುಕ್ಮಿಣಿಮಯ್ಯಗೆ ಶ್ರವಣದ ಕೃಪೆಯಿಂದ ದ್ವಾರಕಾಧೀಶ ಆಗಿರುವಂತಹ ಕೃಷ್ಣ ಹೋಗ್ತಾನೆ, ರುಕ್ಮಿಣಿಮಯ್ಯನ್ನ ಮದುವೆ ಆಗ್ತಾನೆ. ಅದೇ ರೀತಿ ನಮ್ಮ ಬ್ರಾಹ್ಮಣ ಪತ್ನಿಯರು ಕೂಡ ವೃಂದಾವನಕ್ಕೆ ಬರಲ್ಲ ಭಗವಂತನ ದರ್ಶನಕ್ಕೋಸ್ಕರ. ಆ ವೃಂದಾವನದ ಈಶ್ವರನಾಗಿರುವಂತಹ ಕೃಷ್ಣನ ಬಗ್ಗೆ ಭಕ್ತರ ಸಂಘದಲ್ಲಿ ಇದ್ದು ಪದೇ ಪದೇ ಎಷ್ಟೋ ವರ್ಷಗಳ ಕಾಲ ಕೇಳಿ 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 ಹೃದಯದಲ್ಲಿ ಎಷ್ಟು ಕೃಷ್ಣ ಪ್ರೇಮವನ್ನ ಬೆಳೆಸ್ಕೊಂತಾರೆ ಅಂದ್ರೆ, ಅವನ ದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಯಾವಾಗ ಇವರು ಗೋಪಬಾಲಸ್ ಬಂದು ಇಲ್ಲೇ ನಿಮ್ಮನೆ ಹತ್ರನೇ ಅಮ್ಮ ಕೃಷ್ಣ ಬಲರಾಮ್ ಬಂದಿದ್ದಾರೆ, ದಯವಿಟ್ಟು ಊಟವನ್ನ ಕೊಡಿ ಅಂತಾರೋ, ಬಹಳಷ್ಟು ಖುಷಿ ಆಗ್ಬಿಡುತ್ತೆ. ವಿರಹ ವೇದನೆ ಇರುತ್ತೆ ಅವರಲ್ಲಿ, ಕೃಷ್ಣನನ್ನ ನೋಡಿಲ್ವಲ್ಲ, ಅವನ ಬಗ್ಗೆ ಕೇಳ್ತಾ ಇದ್ದೀವಿ, ಅವನ ರೂಪವನ್ನ ನಾವು ಕೇಳಿದ್ದೀವಿ, ಆ ರೂಪವನ್ನ ನಿಜವಾಗ್ಲೂ ಕಣ್ಣಲ್ಲಿ ನೋಡಿಲ್ವಲ್ಲ ಅನ್ನೋ ಒಂದು ತವಕ ಇರುತ್ತೆ, ವಿರಹ ವೇದನೆ ಇರುತ್ತೆ. ಯಾವಾಗ ಕೃಷ್ಣ ಇಲ್ಲೇ ಹತ್ರ ಬಂದಿದ್ದಾನೆ ಅಂತ ಗೊತ್ತಾಗುತ್ತೋ ಗೋಪಿಯರೆಲ್ಲರಿಗೂ ಕೂಡ, ಸಾರಿ ಬ್ರಾಹ್ಮಣ ಪತ್ನಿಯರಿಗೆ, ಬಹಳ ಸಂಭ್ರಮದಿಂದ ಅವ್ರು ಏನ್ ಮಾಡ್ತಾರೆ, ಗಂಡಂದ್ರನ್ನ ಲೆಗ್ಗಟ್ ಮಾಡ್ತಾರೆ, ಕೇಳಕ್ಕೆ ಹೋಗಲ್ಲ. ಯಾಕೆಂದ್ರೆ ದ್ವಾಪರ ಯುಗದ ಕಥೆ ಇದು,
ಇವಾಗ ನಾವು ಯಾವ ರೀತಿ ಪಾತಿವ್ರತೆಯನ್ನ ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಹೆಣ್ಮಕ್ಳುಗಳು ಈ ನರಕಾಸುರ ಸುಮಾರು 14,000 ಕನ್ಯೆಯರನ್ನ ಬಂಧನದಲ್ಲಿ ಇಟ್ಟಿರ್ತಾನೆ. ಯಾವಾಗ ಕೃಷ್ಣ ಹೋಗಿ ನರಕಾಸುರನ್ನ ಕೊಲ್ತಾನೋ ಅವಾಗೆಲ್ಲ ಕನ್ಯೆಯರು ಬೇಡ್ತಾರೆ, ಹೇ ಕೃಷ್ಣ ನಮ್ಮನ್ನ ಸ್ಪರ್ಶ ಮಾಡಿ ತಗೊಂಡ್ ಬಂದಿದ್ದಾನೆ ನರಕಾಸುರ ಅಂದ್ರೆ ಸಮಾಜದಲ್ಲಿ ಪರಪುರುಷ ಏನಾದ್ರು ಸ್ಪರ್ಶ ಮಾಡಿದ್ರೆ ನಮ್ಮನ್ನ ತ್ಯಜಿಸ್ತಾರೆ, ದಯಮಾಡಿ ನಮ್ಮನ್ನ ಎಲ್ಲರೂ ಕೂಡ ನೀನೇ ಸಲಹಬೇಕು, ನೀನೇ ಪತಿಯಾಗ್ಬೇಕು ಅಂತ ಕೇಳ್ಕೊಂತಾರೆ. ಇವನ್ನ ಇದು ದ್ವಾಪರ ಯುಗದಲ್ಲಿ ಆದ್ರೆ ತ್ರೇತಾಯುಗದಲ್ಲೂ ಕೂಡ ರಾವಣ ವೇದವತಿ ತಪಸ್ಸನ್ನ ಮಾಡ್ತಾ ಇರ್ತಾರೆ ಭಗವಂತನನ್ನ ಪತಿಯಾಗಿ ಪಡ್ಕೋಬೇಕು ಅಂತ ಹೇಳಿ. ಯಾವಾಗ ರಾವಣ ಹೋಗಿ ಅವಳನ್ನ ಮುಟ್ತಾನೋ ಕಾಮದೃಷ್ಟಿಯಿಂದ ಅವಳು ದಹಿಸ್ಬಿಡ್ತಾಳೆ ದೇಹನ, ಯಾಕೆ ಪರ ಈ ದೇಹ ಅನ್ನೋದು ಕೃಷ್ಣನ್ಗೋಸ್ಕರ ಮೀಸಲಾಗಿಟ್ಟಿರೋಂಥದ್ದು, ಪರಪುರುಷ ಇದನ್ನ ಸ್ಪರ್ಶ ಮಾಡಿದಾನೆ ಅಂದ್ರೆ ಇದು ಕಲ್ಮಶ ಆಗಿದೆ ಅಂತ. ಈ ರೀತಿ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗದವರೆಗೂ ಕೂಡ ಹೆಣ್ಮಕ್ಳು ಎಷ್ಟು ಪಾತಿವ್ರತೆಯನ್ನ ಕಾಪಾಡ್ಕೊಂಡಿರ್ತಾರೆ ಅಂದ್ರೆ ಸ್ವಲ್ಪನೂ ಕೂಡ ಅಸ್ಪೃಶ್ಯತೆ ಆಗದೇ ಇರುತ್ತೆ. ಅಂದ್ರೆ ಆ ರೀತಿ ಇತ್ತು ಸಿಸ್ಟಮ್ ಕಲಿಯುಗದಲ್ಲಿ, ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಕ್ಕಾಗಲ್ಲ. ಸೊ ಈ ರೀತಿ ಯಾವಾಗ ಬ್ರಾಹ್ಮಣ ಪತ್ನಿ ತನ್ನ ಗಂಡಂದ್ರೆ ಏನ್ ಮಾಡ್ತಾರೋ, ಸಮಾಜ ಏನ್ ಮಾಡುತ್ತೆ, ಯಾಕಂದ್ರೆ ಬೇರೆ ಹುಡುಗನಿಗೋಸ್ಕರ ಊಟವನ್ನ ತಗೊಂತ ಇದಾರೆ, ಅವನು ಬಂಧು ಬಾಂಧವ ಅಲ್ಲ, ರಕ್ತ ಸಂಬಂಧಿ ಅಲ್ಲ, ಅಥವಾ ಗಂಡಂದಿರು ಕಳಿಸ್ತಾ ಇಲ್ಲ, ಆದ್ರೆ ಇವನು ಆತ್ಮದ ಸಂಬಂಧಿ, ಆತ್ಮದ ಒಡೆಯನಾಗಿರುವಂತ ದೇವೋತ್ತಮ ಪರಮ ಪುರುಷ. ಅವ್ರು ಎಲ್ಲ ಸಾಮಾಜಿಕವಾಗಿರುವಂತಹ ವ್ಯವಸ್ಥೆಯನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ, ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಸಮರೈಸ್ ಮಾಡ್ತಾ ಇದ್ದಾನೆ, ಭಗವದ್ಗೀತೆ 18 ಅಧ್ಯಾಯದ ಸಮರೈಸ್ ಮಾಡ್ಬೇಕಾದ್ರೆ ಎಲ್ಲ ಧರ್ಮವನ್ನು ಬಿಟ್ಟು ನನಗೆ ಶರಣಾಗು, ಎಲ್ಲ ಪಾಪಗಳಿಂದ ಕಾಪಾಡ್ತೀನಿ ಅಂತ ಆ ಒಂದು ಇನ್ಸ್ಟ್ರಕ್ಷನ್ಸ್ ನ ಉಪದೇಶಗಳನ್ನ ಬ್ರಾಹ್ಮಣ ಪತ್ನಿಯರು ಇಲ್ಲಿ ಆಚರಣೆಗೆ ತಗೋಬರ್ತಾ ಇದ್ದಾರೆ. ಗಂಡಂದ್ರಿಗೆ ಲೆಕ್ಕ ತಗೊಂತಾ ಇಲ್ಲ, ಅಕ್ಕಪಕ್ಕ ಮನೆಯವ್ರು ಏನ್ ಹೇಳ್ತಾರೆ ಅಂತ ನೋಡ್ತಾ ಇಲ್ಲ. ಯಾವಾಗ ಕೃಷ್ಣ ಅನ್ನೋ ಒಂದು ಮಾತನ್ನ ಕೇಳ್ತಾರೋ, ಬಲರಾಮ್ ಅಂತ ಮಾತು ಕೇಳ್ತಾರೋ, ಘಮ ಘಮ ಅನ್ನೋ ಒಂದು ರುಚಿಕರವಾಗಿರುವಂತಹ ಅಡುಗೆಗಳನ್ನ ಮಾಡಿಟ್ಕೊಂಡಿರ್ತಾರೆ ಮನೆಯಲ್ಲಿ, ಅದೆಲ್ಲನೂ ಕೂಡ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬಿಕೊಂತಾರೆ. ಎಷ್ಟಿದೆಯೋ ಅಷ್ಟನ್ನು ಭಗವಂತ ಕೇಳಿದನ, ಎಷ್ಟು ಉತ್ಸಾಹ ಇದೆ ಅಂದ್ರೆ ಪ್ರತಿಯೊಬ್ರು ಕೂಡ ಯಮುನಾ ನದಿಯ ತೀರದಲ್ಲಿ ಕೃಷ್ಣ ಕಾಯ್ತಾ ಇರ್ತಾನೆ, ಆ ನದಿಯ ದಡೆಗೆ ಓಡೋಗ್ತಾ ಇದಾರೆ. ಯಾವ ರೀತಿ ಕೃಷ್ಣನ ಕಡೆ ಹೋಗ್ತಾ ಇದ್ದಾರೆ ಅಂದ್ರೆ ಕುಂತಿ ಮಹಾರಾಣಿನೂ ಕೂಡ ಇದೇ ಪ್ರಾರ್ಥನೆ ಮಾಡ್ತಾರೆ, ಹೇಗೆ ಗಂಗೆ ಸಮುದ್ರದ ಕಡೆ ಒಂದೇ ಕಡೆ ಧುಮುಕಿ ಹರಿತಾ ಇರ್ತಾರೋ, ನನ್ನ ಗಮನ ಎಲ್ಲ ಕೃಷ್ಣ ನಿನ್ನ ಪಾದದಲ್ಲೇ ಹರಿಲಿ, ದಯವಿಟ್ಟು ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡುವಂತ ಕೇಳ್ಕೊಂತಾರೆ ಕುಂತಿ ಮಹಾರಾಣಿ. ಅದೇ ರೀತಿ ಬ್ರಾಹ್ಮಣ ಪತ್ನಿಯರು ಕೂಡ ನದಿಗಳು ಹೇಗೆ ಸಾಗರದೆಡೆಗೆ ಹರಿಯುತ್ತೋ ಅದೇ ರೀತಿ ತಮ್ಮ ಪ್ರಿಯಕರನನ್ನ ಸಂಧಿಸೋದಕ್ಕೋಸ್ಕರ ಬ್ರಾಹ್ಮಣ ಪತ್ನಿಯರು ಎಲ್ಲವನ್ನೂ ಕೂಡ ತ್ಯಜಿಸಿ ಮಧುರವಾದಂತಹ ಭಾವನೆಗಳಿಂದ ಕೃಷ್ಣನ ನೋಡೋದಿಕ್ಕೆ ಬಹಳ ವೇಗವಾಗಿ ಯಾವುದು ಕೂಡ ಅಡ್ಡಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋ ಒಂದು ರಭಸದಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಬ್ರಾಹ್ಮಣ ಪತ್ನಿಯರು ಕೂಡ. ಸೊ ಅವರನ್ನ ಹೋಗದೇ ಇರೋ ರೀತಿ ತಡೆಯೋದಿಕ್ಕೆ ಬಂದು ವಿಘ್ನಗಳು. ನಾವು ಭಗವಂತ ಭಕ್ತಿ ಸೇವೆಯಲ್ಲಿ ಯಾವಾಗ ತೊಡ್ಕೊಂತೀವಿ ಮನೆಯಲ್ಲಿ, ಯಾವಾಗ ಭಕ್ತಿ ಸೇವೆಯ ಒಂದು ಅನುಭವ ಇರಲ್ವೋ, ಪ್ರತಿಯೊಬ್ರು ಕೂಡ ಏನಿದು ಇಷ್ಟು ಮಾಡ್ತೀರಾ ಭಗವಂತನ ಭಕ್ತಿ ಸೇವೆ ಅಂತಾರೆ, ಇಷ್ಟು ಯಾಕೆ ಕ್ಲಾಸ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ, ದೇವಸ್ಥಾನಗಳಿಗೆ ಇಷ್ಟು ಸಮಯ ಯಾಕೆ ಕೊಡ್ಬೇಕು, ಸ್ನೇಹಿತರಾಗಿರ್ಬೋದು ಬಹಳ ಅಡ್ಡಿಗಳನ್ನ ಉಂಟು ಮಾಡ್ತಾರೆ. ಆದ್ರೆ ಭಕ್ತನಿಗೆ ಟೆಸ್ಟ್ ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದ್ದಾಗ ಯಾವ್ದು ಟೆಸ್ಟ್ ಇರಲ್ಲ, ಭಕ್ತನಿಗೆ ನಿಜವಾದಂತಹ ಭಕ್ತಿಯಲ್ಲಿ ಟೆಸ್ಟ್ ಅಂದ್ರೆ ಅಡ್ಡಿ ಬಂದಾಗ, ಯಾರಾದ್ರೂ ಅಡ್ಡಿ ಮಾಡಿದಾಗ. ಅದೇ ರೀತಿಯಾದಂತಹ ಅಡ್ಡಿ ಬ್ರಾಹ್ಮಣ ಪತ್ನಿಯರಿಗೆ ಬರುತ್ತೆ. ಬ್ರಾಹ್ಮಣಕ್ಕೆ ಯಾವುದು ಅಡ್ಡಿ ಇರಲ್ಲ, ಡೈರೆಕ್ಟ್ ಆಗಿ ಕೃಷ್ಣ ಕೇಳ್ತಾ ಇದ್ದಾನೆ, ಯಾಚನೆ ಮಾಡ್ತಾ ಇದ್ದಾನೆ, ಕೊಡ್ಬೋದಿತ್ತು. ಆದ್ರೆ ಅಡ್ಡಿ ಏನ್ ಬಂತು ಬ್ರಾಹ್ಮಣರಲ್ಲಿ, ತನ್ನ ಗರ್ವ, ತನ್ನ ಪ್ರತಿಷ್ಠಿತೆಯ ಬ್ರಾಹ್ಮಣತ್ವದ ಗರ್ವ ಏನಿದೆ ಅದು ಅಡ್ಡಿ ಬರುತ್ತೆ. ಆದ್ರೆ ಬ್ರಾಹ್ಮಣ ಪತ್ನಿಯರಿಗೆ ಅಡ್ಡಿ ಏನು, ತನ್ನ ಗಂಡಂದಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸೋದರರಾಗಿರ್ಬೋದು, ಬಂಧುಗಳು ಪ್ರತಿಯೊಬ್ಬರನ್ನು ಕೂಡ ಸರಿ ಅಲ್ಲ, ಕೃಷ್ಣ ಬಲರಾಮ್ಗೋಸ್ಕರ ನೀನು ಊಟ ತಗೊಂತಾ ಇರೋದು, ಊಟ ತಗೊಂಡು ಹೋಗ್ತಾ ಇರೋದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ, ಇದು ಖಂಡಿತ ತಪ್ಪು ಅಂತ ಹೇಳಿ ತಡೆಯೋದಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬ್ರಾಹ್ಮಣ ಪತ್ನಿಯರ ದೃಢತೆ ಎಷ್ಟಿತ್ತು ಅಂದ್ರೆ, ಕೃಷ್ಣನ ದಿವ್ಯ ಗುಣಗಳ ಬಗ್ಗೆ ಎಷ್ಟು ಕೇಳಿರ್ತಾರೆ ಅಂದ್ರೆ ಅವರ ಹಂಬಲ ಅಷ್ಟೇ ಉತ್ಕೃಷ್ಟವಾಗಿರುತ್ತೆ. ಏನ್ ಮಾಡಿದ್ರು ಕೂಡ, ಯಾವ್ರು ಅಡ್ಡಿ ಮಾಡಿದ್ರು ಕೂಡ ಅವರು ನಿಲ್ಸೋದಿಲ್ಲ, ಯಮುನಾ ನದಿಯ ತೀರಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಉಪವನಗಳಲ್ಲಿ ವಾಸ ಮಾಡುವಂತಹ ಕೃಷ್ಣನನ್ನು ನೋಡೋದಕ್ಕೋಸ್ಕರ ಹೊರಟೇ ಹೋಗ್ತಾರೆ ಗೋಪಾಲ ಜೊತೆ. ಯಾವಾಗ ಹೋಗ್ತಾರೋ ಅವರಿಗೆ ಕಣ್ಣು ತುಂಬಾ ಭಗವಂತನ ದರ್ಶನವನ್ನ ನೋಡ್ತಾರೆ. ಏನು ಯಾವ ಸುಂದರ ರೂಪವನ್ನ ಎಲ್ಲ ಗೋಪಿಯರು ಹಾಲು ಮೊಸರು ಮಾಡ್ತಾ ವರ್ಣನೆ ಮಾಡ್ತಾ ಇದ್ರು ಮಥುರಾ ನಗರಿಯಲ್ಲಿ ಇದ್ದಂತ ಬ್ರಾಹ್ಮಣ ಪತ್ನಿಯರಿಗೆ, ಅದೇ ರೂಪವನ್ನ ನೋಡ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಶ್ಯಾಮಂ ಹಿರಣ್ಯ ಪರಿಧಿಂಬನ ಮಾಲ್ಯ ಬರ್ಹ ಧಾತು ಪ್ರವಾಲ ನಟವೇಶ ಮನುವ್ರತಾಂಸೆ ವಿನ್ಯಸ್ತ ಹಸ್ತಮಿತರೇಣ ಧುನಾನಮಬ್ಜಂ ಕರ್ಣೋತ್ಪಲಾಲಕ ಕಪೋಲ ಮುಖಾಬ್ಜ ಹಾಸಂ. ಶ್ಯಾಮಂ ಕೃಷ್ಣನ ಬಣ್ಣ ಕರುನೀರಿ ಆಗಿರೋದು, ಏನು ಅವರು ಶ್ರವಣದ ಮೂಲಕ ದರ್ಶನವನ್ನ ಮಾಡ್ತಾ ಇದ್ರು ಹೃದಯದಲ್ಲಿ, ಅದೇ ಹೃದಯೇಶ್ವರನಾಗಿರುವಂತಹ ಕೃಷ್ಣನ
ರೂಪವನ್ನ ನೋಡ್ತಾ ಇದ್ದಾರೆ, ಕಡು ನೀಲಿ ಬಣ್ಣನಾಗಿರುವಂತಹ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಬಟ್ಟೆಗಳು ಸ್ವರ್ಣಮಯವಾಗಿದೆ, ಅವನ ತಲೆಯಲ್ಲಿ ಸುಂದರವಾಗಿರುವಂತಹ ನವಿಲು ಗರಿಯನ್ನ ಸಿಕ್ಕಾಕೊಂಡಿದ್ದಾನೆ. ಬಣ್ಣ ಬಣ್ಣದಂತಹ ಖನಿಜಗಳಾಗಿರ್ಬೋದು, ಮುತ್ತು ರತ್ನಗಳಿಂದ, ವನಮಾಲೆಗಳಿಂದ, ಪತ್ರಗಳಿಂದ ಅಲಂಕೃತನಾಗಿದ್ದಾನೆ. ಒಬ್ಬ ನರ್ತಕ ನೃತ್ಯ ಕಾಣಿಸ್ತಾ ಇದ್ದಾನೆ, ಮಾಮೂಲಿ ಮನುಷ್ಯನಾಗಿ ದೇವೋತ್ತಮ ಪರಮಪುರುಷ ಅಲಂಕಾರದ ಸಂಪೂರ್ಣವಾದಂತಹ ಸೌಂದರ್ಯದಿಂದ ಬ್ರಾಹ್ಮಣ ಪತ್ನಿಯರ ಮುಂದೆ ನಿಂತಿದ್ದಾನೆ. ಯಾವ ರೀತಿ ಇದ್ದಾನೆ, ಒಂದು ಕೈಯನ್ನ ತನ್ನ ಫ್ರೆಂಡ್ ಮೇಲೆ, ಸ್ನೇಹಿತನ ಮೇಲೆ, ಹೆಗಲನ ಮೇಲೆ ಕೈ ಹಾಕಿ ನಿಂತಿದ್ದಾನೆ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನ ಇಟ್ಕೊಂಡು ತಿರುಗಿಸ್ತಾ ಇದ್ದಾನೆ. ಕಮಲದ ನಯನನಾಗಿರುವಂತಹ ಕಮಲ ಪದ್ಮ, ಕಮಲ ಹಸ್ತನಾಗಿರೋ ಕಮಲ ನಾಭಿಯಾಗಿರುವಂತಹ ಕೃಷ್ಣ ಕಮಲದ ಹೂವನ್ನ ಕೈಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬಹಳ ಸುಂದರವಾಗಿ ತ್ರಿಭಂಗಿ ರೂಪದಲ್ಲಿ ನಿಂತಿದ್ದಾನೆ. ಅವನ ಕಿವಿಲೆಗಳಲ್ಲಿ ನೈದಿಲೆಗಳಿಂದ ಕರ್ಣಕುಂಡಲಗಳನ್ನ ಧಾರಣೆ ಮಾಡಿದ್ದಾನೆ. ಅವನ ಕೆನ್ನೆನು ಬಹಳ ಏನಿದೆ, ಕೆನ್ನೆ ಮೇಲೆ ಗುಂಗುರು ಕೂದಲುಗಳು ಇಳಿಬಿದ್ದಿರುತ್ತೆ. ಕಮಲದಂತೆ ಬಹಳ ನಗ್ತಾ ಇದ್ದಾನೆ, ನಮ್ಮನ್ನೇ ವೆಲ್ಕಮ್ ಮಾಡ್ತಾ ಇದ್ದಾನೇನೋ ಕೃಷ್ಣ, ನಮಗೋಸ್ಕರ ಕಾಯ್ತಾ ಇದ್ದೇನೇನೋ ಅನ್ನೋ ಒಂದು ಭಾಸ ಬ್ರಾಹ್ಮಣ ಪತ್ನಿಯರಿಗೆ ಬರುತ್ತೆ. ಸೊ ಈ ರೀತಿ ಯಾವಾಗ ಬರುತ್ತೋ ಅವಾಗ ಹೇಳ್ತಾ ಇದ್ದಾರೆ, ಈ ಬ್ರಾಹ್ಮಣ ಪತ್ನಿಯರು ಏನಿದ್ದಾರೆ ನೋಡಿ, ಬಹಳ ಕಾಲದಿಂದ ಕೂಡ ತಮ್ಮ ಪ್ರಿಯಕನಾಗಿರುವಂತ ಕೃಷ್ಣನ ಬಗ್ಗೆ ಕೇಳಿ 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 ಅವನ ಮಹಿಮೆಗಳು ಅವರ ಕಿವಿನಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ನಮ್ಮ ರಾಧಾರಾಣಿದು ಅಂಗಗಳನ್ನ ವರ್ಣನೆ ಮಾಡ್ಬೇಕಾರೆ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಹೇಳ್ತಾರೆ, ಅವರ ಕಣ್ಣಿನ ಕಾಡಿಗೆ ಅಂದ್ರೆ ಭಗವಂತನ ರೂಪವನ್ನ ನೋಡೋದು, ಕಾಡಿಗೆ ಹಚ್ಚಲ್ಲ ಅವರಿಗೆ, ಕಾಡಿಗೆ ಅಂದ್ರೆ ಭಗವಂತನ ರೂಪವನ್ನ ನೋಡೋದು. ಕಿವಿಯ ಆಭರಣ ನಮ್ಮ ರಾಧಾರಾಣಿದು ಅಂದ್ರೆ ಕೃಷ್ಣನ ಮಹಿಮೆಗಳನ್ನ ಸದಾಕಾಲ ಕೇಳುದೇ ನಮ್ಮ ರಾಧಾರಾಣಿಯ ಕಿವಿಯ ಆಭರಣ. ಅದೇ ರೀತಿ ಬ್ರಾಹ್ಮಣರ ಪತ್ನಿಯರ ಕರ್ಣದ ಆಭರಣ ಏನು, ಕರ್ಣಕ್ಕೆ ಶೋಭೆ ಏನಾಗಿತ್ತು ಅಂದ್ರೆ ಸದಾಕಾಲ ಕೃಷ್ಣನ ಬಗ್ಗೆ ಕೇಳುವಂಥದ್ದು. ನಿಜವಾಗ್ಲೂ ಕೂಡ ಈ ರೀತಿ ಅವರು ಶ್ರವಣ ಮಾಡಿ ಮಾಡಿ ಕಂಪ್ಲೀಟ್ ಆಗಿ ತನ್ನ ಮನಸ್ಸನ್ನ ಕೃಷ್ಣನಿಗೆ ಕೊಟ್ಟಿರ್ತಾರೆ, ಹೃದಯದಲ್ಲಿ ಕೃಷ್ಣನನ್ನ ತುಂಬಿಕೊಂಡಿರ್ತಾರೆ. ಸೊ ಯಾವಾಗ ಈ ರೀತಿ ನೋಡ್ತಾರೆ ಕೃಷ್ಣನ ರೂಪವನ್ನ, ಬಹಳ ಸಮಯ ಮಾತಾಡೋದೇ ಇಲ್ಲ, ಕೃಷ್ಣ ನಗುಮುಖವಾಗಿ ನಿಂತಿದ್ದಾನೆ. ಬ್ರಾಹ್ಮಣ ಪತ್ನಿಯರು ಕೂಡ ಹೃದಯದಿಂದನೇ ಅವರನ್ನ ಆಲಂಗನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಭಗವಂತ ಮತ್ತೆ ಭಕ್ತರ ನಡುವೆ ಇರುವಂತಹ ಪ್ರೇಮದ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಭಗವಂತ ಮತ್ತೆ ಪ್ರಭುಪಾದ ಹೇಳ್ತಾರೆ, ಕೇವಲ ನವವಿಧವಾದಂತಹ ಭಕ್ತಿ ಸೇವೆಯಲ್ಲೂ ಕೂಡ ಮೊಟ್ಟ ಮೊದಲೆಯ ಭಕ್ತಿ ಸೇವೆ ಏನು ಅಂದ್ರೆ ಶ್ರವಣ. ಶ್ರವಣದ ಮೂಲಕ ಖಂಡಿತ ಭಗವಂತನನ್ನ ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಬ್ರಾಹ್ಮಣ ಪತ್ನಿಯರು. ಸೊ ಈ ರೀತಿ ನಗು ಮುಖದಿಂದ ಭಗವಂತ ಈ ರೀತಿ ಮಾತಾಡಿಸ್ತಾನೆ. ಕೃಷ್ಣ ಹೇಳ್ತಾನೆ, ಹೇ ಅತ್ಯಂತ ಭಾಗ್ಯಶಾಲಿಯಾಗಿರುವಂತ ಬ್ರಾಹ್ಮಣ ಪತ್ನಿಯರೇ, ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ, ದಯಮಾಡಿ ಕುಳಿತುಕೊಳ್ಳಿ, ಸಂಕೋಚ ಪಡಬೇಡಿ, ನನ್ನಿಂದ ಏನಾಗ್ಬೇಕು ನಿಮ್ಗೆ, ನೀವು ನನ್ನ ಕಾಣೋದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು ಬಹಳ ಒಳ್ಳೇದು. ಎಷ್ಟು ಪ್ರೀತಿಯಿಂದ ಕೃಷ್ಣ ಮಾತಾಡ್ತಾ ಇದ್ದಾನೆ ನೋಡಿ, ಬ್ರಾಹ್ಮಣರಿಗೆ ಕೃಪೆ ಕೊಡಕ್ ಹೋಗ್ತಾನೆ, ಅಲ್ಲಿ ಗರ್ವ ಅಡ್ಡ ಬರುತ್ತೆ. ಯಾವಾಗ ಪತ್ನಿಯರಿಗೆ ಹೇಳ್ತಾನೋ ಕೃಷ್ಣ, ಬ್ರಾಹ್ಮಣ ಪತ್ನಿಯರಿಗೆ ಓಡಿ ಬರ್ತಾರೆ, ಅವರನ್ನ ಬಹಳ ಮುದ್ದಾಗಿ ಅವನು ಸ್ವಾಗತವನ್ನ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ನೀವು ಆಗಿರ್ಬೋದು ಮತ್ತೆ ನನ್ನೆಲ್ಲ ಭಗವಂತನ ಭಕ್ತರು ಖಂಡಿತವಾಗಿ ಕೂಡ ಅಹೈತುಕಿ ಅಪ್ರತಿಹತ ಅನ್ನೋ ಒಂದು ಭಕ್ತಿಯನ್ನ ಮಾಡ್ತೀರಾ, ಅದಕ್ಕೆ ನನಗೆ ನೀವೆಲ್ಲ ಇಷ್ಟ. ಬ್ರಾಹ್ಮಣರಿಗಿಂತನೂ ಕೂಡ ಬ್ರಾಹ್ಮಣ ಪತ್ನಿಯರಾಗಿರುವಂತಹ ನೀವು ಅಂದ್ರೆ ನನಗೆ ಯಾಕೆ ಇಷ್ಟ ಅಂದ್ರೆ, ಅವರೆಲ್ಲ ದೇಹಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದಾರೆ, ಆದ್ರೆ ನೀವು ಆತ್ಮಕ್ಕೋಸ್ಕರ ಅಹೈತುಕಿ ಮತ್ತೆ ಅಪ್ರತಿಹತ ಅನ್ನೋ ಒಂದು ಭಕ್ತಿ ಸೇವೆ ಮಾಡ್ತಾ ಇದ್ದೀರಾ. ಏನದು ಅಹೈತುಕಿ ಅಪ್ರತಿಹತ ಅಂದ್ರೆ, ನೀವು ಭಕ್ತಿ ಸೇವೆ ಮಾಡೋದಕ್ಕೋಸ್ಕರ ನನಗೋಸ್ಕರ ಮನೆಯನ್ನ ಬಿಟ್ರಿ, ಆದ್ರೆ ಸಮಾಜ ನಿಮ್ಮನ್ನ ತಡೆಯಿತು. ಅದು ಅಂದ್ರೆ ನಿರಂತರವಾಗಿ ಬರುವಂತ ಭಕ್ತಿ ಸೇವೆಯನ್ನ ತಡೆಯೋದಕ್ಕೋಸ್ಕರ ಸಮಾಜ ನಿಮ್ಮನ್ನ ತಡೆದ್ರೂ ಕೂಡ ಯಾವುದೇ ನೀವು ಛೇದ ಮಾಡ್ದಿರನೆ, ಅದಕ್ಕೆ ಅವಕಾಶ ಕೊಡ್ದಿರನೆ, ನಿರಂತರವಾಗಿ ನದಿ ಸಮುದ್ರದ ಕಡೆ ಹರಿಯೋ ರೀತಿ ನೀವು ಕೂಡ ನನ್ನ ಹತ್ರ ಬಂದ್ರಿ. ಭಕ್ತಿ ಮತ್ತೆ ಭಕ್ತಿ ಸೇವೆಯನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ನನಗೋಸ್ಕರ ನನ್ನ ತೃಪ್ತಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಇದನ್ನೇ ಅಹೈತಕ್ಕೆ ಅಪ್ರತಿಹತ ಅಂತಾರೆ. ನಿರಂತರವಾಗಿ ಯಾವುದೇ ಅಡೆತಡೆ ಬಂದರೂ ಕೂಡ ಅದನ್ನ ಲೆಕ್ಕಿಸ್ತಿರನೆ ಭಗವಂತನ ಭಕ್ತಿ ಸೇವೆ ಮಾಡೋದು. ಈ ಎರಡೂ ಗುಣಗಳಲ್ಲಿ ನಿಮ್ಮಲ್ಲಿ ಇರೋದ್ರಿಂದಾನೆ ನಾನು ನನ್ನ ಭಕ್ತರನ್ನ ಅತಿಯಾಗಿ ಪ್ರೀತಿಯನ್ನ ಮಾಡ್ತೀನಿ ಅಂತ ಹೇಳಿ ಕೊಂಡಾಡ್ತಾ ಇದ್ದಾನೆ. ಮತ್ತೆ ಇವೆಲ್ಲ ಆತ್ಮದ ಬುದ್ಧಿಯಲ್ಲಿದ್ದೀರಾ, ಬ್ರಾಹ್ಮಣರು ದೇಹ ಬುದ್ಧಿಯಲ್ಲಿ ಯಜ್ಞಾಚರಣೆಗಳಲ್ಲಿ ತೊಡ್ಕೊಂಡಿದ್ದಾರೆ, ಆದ್ರೆ ನೀವು ದೇಹ ಬುದ್ಧಿಯನ್ನ ಮೀರಿ ಆತ್ಮ ಪ್ರಜ್ಞೆಯಲ್ಲಿ ಬಂದಿದ್ದೀರಾ, ಹಾಗಾಗಿ ನೀವು ಬಹಳ ಪ್ರಿಯರು ಅಂತ ಹೇಳಿ ಕೃಷ್ಣ ಅವರನ್ನ ಹೊಗಳ್ತಾ ಇದ್ದಾನೆ. ಕೊನೆಯದಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ನೋಡಿ, ಕೃಷ್ಣ ಪ್ರಜ್ಞೆ ಅನ್ನೋದು ಕೆಲವರು ತಪ್ಪು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಓ ಕೃಷ್ಣ ಕೃಷ್ಣ ಅಂದ್ರೆ ಕೆಲವರು ಹೆದರುತ್ತಾರೆ, ಏನಪ್ಪ ಇವರು ಇಸ್ತಾನ್ ಸೇರ್ಬಿಟ್ಟಿದ್ದು, ಮನೆ ಆಸ್ತಿ ದುಡ್ಡುಗಳೆಲ್ಲ ಬರ್ತ್ಬಿಡ್ತಾರೆ, ಅಯ್ಯೋ ನಾವು ಹೋಗಲ್ಲ, ಅಥವಾ ಅಲ್ಲೇ ಇರ್ಸ್ಕೊಬಿಡ್ತಾರೆ, ಏನೋ ಒಂದು ಮಾಡ್ಬಿಡ್ತಾರೆ, ಹಿಪ್ನೋಟೈಸ್ ಮಾಡಿ ಅಂತ. ಬಹಳ ಸುಳ್ಳು, ಯಾಕೆಂದ್ರೆ ಸಾಕ್ಷಾತ್ ಕೃಷ್ಣ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾನೆ ಬ್ರಾಹ್ಮಣ ಪತ್ನಿಯರಿಗೆ, ನೀವೀಗ ವಾಪಸ್ ಹೋಗಿ, ಬಂದಿದ್ದೀರ ಒಪ್ಕೊಂತೀರಿ ನನ್ನ ಪ್ರೇಮದಿಂದ, ನೀವು ಬಂದಿದ್ದೀರ, ಆದರೆ
ಆದ್ರೆ ಇದು ಸರಿಯಾದ ಸಮಯ ಅಲ್ಲ, ನೀವೇನ್ ಮಾಡಿ ವಾಪಸ್ ಯಜ್ಞ ಮಂಟಪಕ್ಕೆ ಹೋಗಿ, ಯಾಕೆಂದ್ರೆ ನಿಮಗೋಸ್ಕರ ಬ್ರಾಹ್ಮಣರು ನಿಮ್ಮ ಪತಿಯರು ಕಾಯ್ತಾ ಇದ್ದಾರೆ, ಅವ್ರು ಮಾಡುವಂತ ಯಜ್ಞಕ್ಕೆ ನೀವು ಸಹಾಯ ಮಾಡಬೇಕು, ನಿಮ್ಮ ಸಹಾಯದ ಅಗತ್ಯತೆ ನಿಮ್ಮ ಪತಿಯರಿಗಿದೆ ಅಂತ ಹೇಳಿ ಕೃಷ್ಣ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ. ಕೃಷ್ಣ ಪ್ರಜ್ಞೆ ಅನ್ನೋದು ಸಂಸಾರದಿಂದ ದೂರ ಮಾಡಲ್ಲ, ಕೃಷ್ಣ ಪ್ರಜ್ಞೆ ಅನ್ನೋದು ಡ್ಯೂಟೀಸ್ ನ ಯಾರು ಅರ್ಥ ಮಾಡ್ಕೊಂಡಿರಲ್ವೋ ಅಂಥವ್ರಿಗೆ ಪ್ರಾಪರ್ ಆಗಿ ಅರ್ಥ ಮಾಡಿಸ್ತಾನೆ ಕೃಷ್ಣ. ಮತ್ತೆ ಆ ಡ್ಯೂಟೀಸ್ಗಳಿಂದ ಹೇಗೆ ನಮ್ಮ ನಮ್ಮ ಧರ್ಮಗಳಿಂದ ಹೇಗೆ ಕೃಷ್ಣ ಧರ್ಮವನ್ನ ತಮ್ಮದಾಗಿಸ್ಕೋಬೇಕು, ದೇಹ ಧರ್ಮದಿಂದ ಆತ್ಮ ಧರ್ಮಕ್ಕೆ ಯಾವ ರೀತಿ ಮುಖ ಮಾಡ್ಬೇಕು ಅನ್ನೋ ಒಂದು ಎಲ್ಲವನ್ನು ಕೂಡ ಕೃಷ್ಣ ನಮ್ಗೆ ತಿಳಿ ಹೇಳ್ತಾನೆ. ಈ ರೀತಿ ಯಾವಾಗ ಉತ್ತರ ಕೊಡ್ತಾನೋ ಬ್ರಾಹ್ಮಣರಿಗೆ ನೋವಾಗ್ಬಿಡುತ್ತೆ, ಗೋಪಿಯರಿಗೂ ಇದೇ ರೀತಿ ಹೇಳೋದು. ರಾತ್ರಿ ಟೈಮಲ್ಲಿ ಕೃಷ್ಣ ಕೊಳಲನ್ನ ಊದ್ತಾನೆ, ಗೋಪಿಯರೆಲ್ಲರೂ ಕೂಡ ಬರ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ನಡುರಾತ್ರಿಯಲ್ಲಿ ಈ ರೀತಿ ಬಂದಿದ್ರಲ್ಲ ಪರಪುರುಷರನ್ನ ನೋಡೋದಕ್ಕೆ, ನೀವು ವಾಪಸ್ ಹೋಗಿ ಅಂತ ಹೇಳ್ತಾನೆ. ಅವಾಗ ಗೋಪಿಯರು ಮನನೊಂದು ಉತ್ತರವನ್ನ ಕೊಡ್ತಾರೆ. ಅದೇ ರೀತಿ ಬ್ರಾಹ್ಮಣ ಪತ್ನಿಯರು ಯಾವಾಗ ಕೃಷ್ಣನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೋ, ಈ ರೀತಿ ನೀವು ವಾಪಸ್ ಹೋಗಿ ಅಂದಾಗ ಬ್ರಾಹ್ಮಣ ಪತ್ನಿಯರಿಗೆ ಬಹಳ ನೋವಾಗುತ್ತೆ. ಏನ್ ಹೇಳ್ತಾರೆ, ಹೇ ಸರ್ವಶಕ್ತ, ಹೇ ಕೃಷ್ಣ, ಇಷ್ಟು ಕ್ರೂರಿ ಆಗಿರುವಂತಹ ಮಾತುಗಳನ್ನ ದಯಮಾಡಿ ಆಡ್ಬೇಡ, ಯಾಕಂದ್ರೆ ನೀನು ನಿನ್ನ ಭಕ್ತರ ಸರ್ವ ಅಭೀಷ್ಟಗಳನ್ನು ಕೂಡ ನೆರವೇರಿಸ್ತೀಯ ಅಂತ ನಾನು ಕೇಳಿದ್ದೀನಿ. ವರದರಾಜ ನೀನು ಭಕ್ತರಿಗೆ ವರವನ್ನ ಕೊಡೋದ್ರಲ್ಲಿ ನೀನು ಎತ್ತಿದ ಕೈ. ಆದ್ರೆ ಬ್ರಾಹ್ಮಣ ಪತ್ನಿಯರು ತನ್ನ ಸ್ವಂತಕ್ಕೋಸ್ಕರ ವರ ಕೇಳ್ತಾ ಇಲ್ಲ, ಅವ್ರು ಏನ್ ಕೇಳ್ತಾ ಇದಾರೆ, ಶಾಶ್ವತವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ, ಒಂದು ಬಾರಿ ನಿನ್ನ ಈ ಯಮುನಾ ತೀರದಲ್ಲಿ ನೋಡ್ತಾ ಇದೀವಲ್ಲ, ಇದೇ ರೂಪದತೆ ಇರೋದಕ್ಕೆ ನಾವು ಇಷ್ಟಪಡ್ತೀವಿ, ಮತ್ತೆ ಸಂಸಾರಕ್ಕೆ ಹೋಗೋದಕ್ಕೆ ಇಷ್ಟ ಆಗ್ತಿಲ್ಲ. ಒಬ್ಬ ಭಕ್ತನ ಲಕ್ಷಣ ಇದು, ಒಂದು ಬಾರಿ ಕೃಷ್ಣನ ಕೃಪೆಯನ್ನ ಪಡೆದ್ವಿ ಅಂದ್ರೆ ಸಂಸಾರದಲ್ಲಿ ಆಸಕ್ತಿ ಬರಲ್ಲ. ಆದ್ರೂ ಕೂಡ ಹೇಗೆ ಅರ್ಜುನನು ಇದೇ ರೀತಿ ಮಾಡೋದು, ಫಲವನ್ನ ನೋಡ್ತಾ ಅವನು ಸಂಸಾರದಲ್ಲಿ ಆಸಕ್ತಿ ಇಲ್ದಿರನೆ ಡ್ಯೂಟೀಸ್ ನ ಮಾಡಲ್ಲ ಅಂತ ಹೇಳಿ ಗೋಗರಿತಾನೆ ಕೃಷ್ಣನ ಹತ್ರ. ಬಟ್ ಕೃಷ್ಣ ಏನ್ ಮಾಡ್ತಾನೆ, ಅಗೇನ್ ಎಂಗೇಜ್ ಮಾಡಿಸ್ತಾನೆ ಡ್ಯೂಟಿನಲ್ಲಿ. ಅದೇ ರೀತಿ ಬ್ರಾಹ್ಮಣ ಪತಿಯ ಹೇಳ್ತಾ ಇದಾರೆ, ನಾವ್ ಇವಾಗ ಯಾವ ರೀತಿ ಇದೀವಿ ಅಂದ್ರೆ ನಿನ್ನ ಪಾದಕಮಲವನ್ನ ಆಲ್ರೆಡಿ ರೀಚ್ ಆಗ್ಬಿಟ್ಟಿದೀವಿ, ನೀನು ತಿರಸ್ಕಾರ ಮಾಡಿ ಬಿಟ್ಟಂತ ತುಳಸಿ ಹಾರಗಳನ್ನ ನಮ್ಮ ತಲೆ ಮೇಲೆ ಇಟ್ಕೊಂಡು ಇದೇ ಅರಣ್ಯದಲ್ಲಿ ಇದ್ಬಿಡ್ತೀವಿ. ನೀನು ಅರಣ್ಯಕ್ಕೆ ಬರ್ತಿಲ್ವಾ, ದಿನಾಗ್ಲೂ ಕೂಡ ನಾವು ಇಲ್ಲೇ ಅಂದ್ರೆ ಈ ಅರಣ್ಯದಲ್ಲೇ ಇದ್ದು ನಿನ್ನ ದರ್ಶನವನ್ನ ಮಾಡ್ತಾ ಇಲ್ಲೇ ಇರ್ತೀವಿ, ನಮ್ಗೆ ಗಂಡಂದಿರ್ ಬೇಡ, ಮಕ್ಕಳು ಬೇಡ, ಭೌತಿಕ ಸಂಬಂಧಗಳು ಬೇಡ, ಇದೇ ಕೃಷ್ಣ ಪ್ರಜ್ಞೆ ಅನ್ನೋದು. ಎಷ್ಟು ಸೊಗಸಾಗಿದೆ ಕೃಷ್ಣ ಪ್ರಜ್ಞೆ ಅನ್ನೋದು ಅಂದ್ರೆ ಯಜ್ಞಾಚರಣೆಗಳಿಂದ ಕೃಷ್ಣ ಪ್ರಜ್ಞೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಶ್ರವಣದಿಂದಲೇ ಒಬ್ಬ ಮನುಷ್ಯ ಯಾವ ರೀತಿ ಮೋಕ್ಷ ಪಡಿಬಹುದು, ಮೋಕ್ಷಕ್ಕಿಂತನೂ ಕೂಡ ಹೆಚ್ಚು ಅಂದ್ರೆ ಕೃಷ್ಣನ ಮೇಲೆ ಪ್ರೇಮವನ್ನ ಸಾಧಿಸಬಹುದು ಅಂತ ಹೇಳಿ ಬ್ರಾಹ್ಮಣ ಪತ್ನಿಯರು ಹೇಳ್ತಾ ಇದ್ದಾರೆ. ಖಂಡಿತ, ಹೇ ಕೃಷ್ಣ, ನಿನ್ನ ಪಾದ ಕಮಲದ ರುಚಿ ನಮ್ಗೆ ಬಂದಾಗಿದೆ, ನಮ್ಗೆ ಯಾವುದು ಕೂಡ ಬೇಡ, ನಮ್ಗೆ ಯಾವುದೇ ರೀತಿಯಾದಂತ ಭಯನೂ ಕೂಡ ಇಲ್ಲ. ಯಾಕಂದ್ರೆ ಇನ್ ಕೇಸ್ ವಾಪಸ್ ಹೋದ್ರೂ ಕೂಡ ಯಾರು ನಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ, ಅವ್ರನ್ನ ಎಲ್ಲರೂ ಕೂಡ ಧಿಕ್ಕಾರ ಮಾಡಿ ನಾವು ಬಂದಿರೋದ್ರಿಂದ ವಾಪಸ್ ಅವ್ರನ್ನ ಸೇರಿಸ್ಕೊಳ್ಳೋದು ಇಲ್ಲ, ಮತ್ತೆ ನಮ್ಗೆ ಬೇಕಾಗೂ ಇಲ್ಲ. ದಯಮಾಡಿ ಹೇ ಕೃಷ್ಣ, ನೀನು ನಮ್ಗೆ ಇಲ್ಲೇ ಆಶ್ರಯವನ್ನ ಕೊಡ್ಬೇಕು, ನೀನೇ ಎಲ್ಲ, ನಮ್ಮ ಗತಿ ಎಲ್ಲವೂ ಕೂಡ ನೀನೇ ಅಂತ ಹೇಳಿ ಅವರು ಅಳ್ತಾ ಇದಾರೆ, ಗೋಳಾಡ್ತಾ ಇದಾರೆ. ಹೇಗೆ ಗೋಪಿಯರು ಕೃಷ್ಣ ರಾಸಲೀಲೆಯನ್ನ ಬಿಟ್ಟು ಹೋದಾದ್ಮೇಲೆ ಗೋಪಿಯರು ಎಲ್ಲಾ ಕಡೆ ವನದಲ್ಲಿ ಕಾಡು ಕಾಡುಗಳಲ್ಲೂ ಕೂಡ ಗೋಪಿಯರು ಹುಡುಕಿ ಅಳ್ತಾ ಇದಾರೋ, ಅದೇ ರೀತಿ ಯಾಚನೆ ಮಾಡ್ತಾ ಇದಾರೆ ಬ್ರಾಹ್ಮಣ ಪತ್ನಿಯರು. ಇಲ್ಲ ಕೃಷ್ಣ, ದಯಮಾಡಿ ನಮ್ಮನ್ನ ಶರಣಾಗತಿಯಾಗಿ ಪಡೆದಿರುವಂತ ಈ ಆತ್ಮಗಳನ್ನ ದಯಮಾಡಿ ನೀನು ವಾಪಸ್ ಮತ್ತೆ ಕಳಿಸ್ಬೇಡ. ಅಂದ್ರೆ ಬ್ರಾಹ್ಮಣ ಪತ್ನಿಯರು ಕೇವಲ ಶ್ರೀಕೃಷ್ಣನ ಸೇವೆ ಮಾತ್ರ ಬಯಸ್ತಾ ಇದ್ದಾರೆ. ಇದು ಕೃಷ್ಣ ಪ್ರಜ್ಞೆ ಅನ್ನೋದು. ನಮಗೋಸ್ಕರ ಅಂತ ಕೇಳಬಾರ್ದು ಭಗವಂತನ ಹತ್ರ, ಅವನಿಗೋಸ್ಕರ ಅಂತ ಹೇಳಿ ಕೇಳಿದಾಗ ಭಗವಂತನ ಸಂಪೂರ್ಣವಾಗಿರುವಂತ ಕೃಪೆ ಸಿಗುತ್ತೆ. ಆದ್ರೆ ಕೃಷ್ಣ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಮೆಸೇಜ್ ಕೊಡ್ತಾನೆ, ಇದೆಲ್ಲ ನಮ್ಗೆ ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಏನದು, ಕೆಲವೊಂದ್ಸಲಿ ಕೃಷ್ಣ ಪ್ರಜ್ಞೆ ಆಚರಣೆ ಮಾಡ್ತಾ ಇದ್ರೆ ಶುರುವಿನಲ್ಲಿ ಮನೆಗಳಲ್ಲಿ ಅಕ್ಸೆಪ್ಟ್ ಮಾಡಲ್ಲ, ಯಾಕಂದ್ರೆ ಎಲ್ಲರಿಗೂ ಕೂಡ ಹೊಸದು, ನಮಗೂ ಹೊಸದಾಗಿರುತ್ತೆ. ಆದ್ರೆ ಅದೃಷ್ಟವಶಾತ್ ಗುರು ಪರಂಪರೆಯ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ ನಮ್ಗೆ ಬಹಳಷ್ಟು ಆಸಕ್ತಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಮುಂದುವರಿತಾ ಇರ್ತೀವಿ. ಇದನ್ನ ಸಹಿಸೋದಕ್ಕೆ ಮನೆಗಳಲ್ಲಿ ಆಗಲ್ಲ. ಆದ್ರೆ ಕೃಷ್ಣ ಅಂತ ಸಂದರ್ಭದಲ್ಲಿ ನಮ್ಗೆ ಆಶ್ವಾಸನೆಯನ್ನ ಕೊಡ್ತಾನೆ. ಯಾವ ರೀತಿ ಬ್ರಾಹ್ಮಣ ಪತ್ನಿಯರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ಪತಿಯರಾಗಿರ್ಬೋದು, ನಿಮ್ಮ ತಂದೆಯರಾಗಿರ್ಬೋದು, ನಿಮ್ಮ ಸೋದರರಾಗಿರ್ಬೋದು, ಪುತ್ರರಾಗಿರ್ಬೋದು, ಬೇರೆ ಬಂಧುಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ನಿಮ್ಗೆ ಏನ್ ಅಡ್ಡಿ ಉಂಟು ಮಾಡ್ತಾ ಇದ್ರು ಅವ್ರ ಎಲ್ಲರ ಮನಸ್ಸನ್ನ ನಾನ್ ಚೇಂಜ್ ಮಾಡ್ತೇನೆ. ಸ್ವತಃ ನಾನೇ ಹೃದಯದಲ್ಲಿ ಪರಮಾತ್ಮನಾಗಿರುವಂತ ನಾನು ಪ್ರತಿಯೊಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡ್ತೀನಿ. ದೇವತೆಗಳು ಕೂಡ ನಿಮ್ಮನ್ನ ಮೆಚ್ಚಬೇಕು, ಮನುಷ್ಯ ಸಮಾಜವು ಕೂಡ ನಿಮ್ಮನ್ನ ಮೆಚ್ಚಬೇಕು, ನೀವು ಹೆದರಬೇಡಿ, ನಾನು ಆಶ್ವಾಸನೆಯನ್ನ ಕೊಡ್ತೀನಿ, ನೀವು ವಾಪಸ್ ಹೋಗಿ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಒಂದು ಸುಂದರವಾದಂತಹ ವಿಷಯ ಏನು ಅಂದ್ರೆ, ನೀವು ಎಲ್ಲವನ್ನು ಬಿಟ್ಟು ನನ್ನ ಹತ್ರನೇ ಇರ್ತೀನಿ ಅಂತ ನೀವೇನ್ ನನ್ನ ಸಾನ್ನಿಧ್ಯವನ್ನ ಬಯಸ್ತಾ ಇದ್ದೀರಾ, ಆ ಪ್ರೇಮವನ್ನ ಬಯಸ್ತಾ ಇದ್ದೀರಾ, ಖಂಡಿತನೇ ಮನೆ ಮಠವನ್ನ ಬಿಟ್ಟು ವನದಲ್ಲಿ ನಾನು ಬಂದು ಇರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಮಾಜ ಇದು ಒಪ್ಪಲ್ಲ, ಇದು ಉತ್ತಮವಾಗಿರುವಂತ ವಿಧಾನನೂ ಅಲ್ಲ. ನೋಡಿ, ಕೃಷ್ಣ ಪ್ರಜ್ಞೆ ಅನ್ನೋದು ಸಂಸಾರದಿಂದ ಯಾವತ್ತೂ ಕೂಡ ದೂರ ಮಾಡಲ್ಲ. ಕೃಷ್ಣ ಏನ್ ಹೇಳ್ತಿದ್ದಾನೆ,
ಸಮಾಜ ಒಪ್ಪಲ್ಲ, ಸಮಾಜದ ಬಗ್ಗೆ ಕಳಕಳಿ ಇದೆ ಕೃಷ್ಣ. ಯಾಕೆಂದ್ರೆ ಈ ಭೌತಿಕ ಪ್ರಪಂಚ ಅನ್ನೋದು ಸಂಸಾರದಲ್ಲಿ ಸಿಕ್ಕಾಕೊಂಡು ಭಗವಂತನ ಹತ್ರ ಆಸಕ್ತಿ ಪಡೆಯೋದನ್ನೇ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ಈ ರೀತಿಯಾದಂತ ಸಮಾಜದಲ್ಲಿ ನಾವೇನಾದ್ರು ಮನೆ ಮಠ ಬಿಟ್ಟು ಸಂಪೂರ್ಣವಾಗಿ ಕೃಷ್ಣನಿಗೆ 24 hours ಲೈಫ್ ಲಾಂಗ್ ಡೆಡಿಕೇಟ್ ಮಾಡ್ತೀವಿ ಅಂದ್ರೆ ಅದು ಸಮಾಜ ಒಪ್ಪಲ್ಲ. ಹಾಗಾಗಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಇದು ಸರಿಯಾದಂತ ದಾರಿ ಅಲ್ಲ, ಸೂಕ್ತವಾಗಿರುವಂತ ಸಮಯನೂ ಇಲ್ಲ. ನೀವೇನ್ ಮಾಡ್ಬೇಕು, ನನ್ನ ಸಾನ್ನಿಧ್ಯವನ್ನ ಪಡಿಬೇಕು ಅಂದ್ರೆ ನಿಮ್ಮ ಮನಸ್ಸನ್ನ ಸದಾಕಾಲ ನನ್ನಲ್ಲಿ ಸ್ಥಿರವಾಗಿ ಇಟ್ಕೊಳ್ಳಿ. ಬೇಗ ನೀವು ದಯವಿಟ್ಟು ಈ ರೀತಿಯಾದಂತ ಒಂದು ಸಾಧನೆಯನ್ನ ಮಾಡಿದ್ರೆ, ಮತ್ತೆ ಶ್ರವಣ ದರ್ಶನ ಧ್ಯಾನಾನ್ಮಯಿ ಭಾವೋನು ಕೀರ್ತನ ನ ತಥಾ ಸನ್ನಿಕರ್ಷೇನ ಪ್ರತಿಯಾಕ ತತ್ವ ಗೃಹ, ನನ್ನ ಬಗ್ಗೆ ಸತತವಾಗಿ ಕೇಳಿದೀವು, ನನ್ನ ಸಾನ್ನಿಧ್ಯ ಬೇಕು ಅಂತ ಏನ್ ತವಕ ಪಡ್ತಾ ಇದ್ದೀರಾ, ಇದಕ್ಕಿಂತ ಹೆಚ್ಚಿನ ಸಾನ್ನಿಧ್ಯ ನನ್ನ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು, ನಾನು ಇನ್ನೂ ಹತ್ರ ನಿಮ್ಗೆ ಆಗ್ಬೇಕು ಅಂದ್ರೆ ಸತತವಾಗಿ ನನ್ನ ಬಗ್ಗೆ ಕೇಳಿ ಅಂತ ಮೊದಲನೇ ಉಪದೇಶವನ್ನ ಮಾಡ್ತಾ ಇದ್ದಾನೆ ಕೃಷ್ಣ. ಎರಡನೇದು, ನನ್ನ ಅರ್ಚ ವಿಗ್ರಹವನ್ನ ನೋಡ್ಬೇಕು ನೀವು. ದೇವಸ್ಥಾನಗಳಲ್ಲಿ ನೋಡಿ ಸುಂದರವಾಗಿ ಕೃಷ್ಣನ ಅಲಂಕಾರವನ್ನ ಮಾಡಿರ್ತಾರೆ, ಕೃಷ್ಣ ನಮ್ಗೆ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಸುಂದರವಾಗಿರುವಂತಹ ಶ್ರೀ ವಿಗ್ರಹವನ್ನ ನೋಡೋದ್ರ ಮೂಲಕ ಕೃಷ್ಣನ ಸಾನ್ನಿಧ್ಯದ ಕೃಪೆ ಖಂಡಿತ ಆಗುತ್ತೆ. ಹಾಗಾಗಿ ಎರಡನೇ ಉಪದೇಶ ನಮ್ಮೆಲ್ಲರಿಗೂ ಕೂಡ ಅರ್ಚ ವಿಗ್ರಹವನ್ನ ನೋಡ್ಬೇಕು. ಮೂರನೇದು ಕೃಷ್ಣನನ್ನ ಧ್ಯಾನ ಮಾಡ್ಬೇಕು. ನಾಲ್ಕನೇದು ಕೃಷ್ಣನ ನಾಮ ಜಪವನ್ನ ಮಾಡ್ಬೇಕು. ಐದನೇದು ಕೃಷ್ಣನ ಮಹಿಮೆಗಳನ್ನ ಕೀರ್ತನೆ ಮಾಡ್ಬೇಕು. ಈ ರೀತಿ ಐದನ್ನ ನೀವು ಮಾಡಿ ವಾಪಸ್ ಹೋಗಿ ನೀವು ಏನ್ ಮಾಡ್ಬೇಕು, ಒಂದು ಕೇಳೋದು ಶ್ರವಣ, ಎರಡನೇದು ಅರ್ಚ ವಿಗ್ರಹದ ದರ್ಶನ, ಮೂರು ಧ್ಯಾನ ಮಾಡೋದು, ನಾಲ್ಕನೇದು ನಾಮ ಜಪ ಮಾಡೋದು, ಐದನೇದು ಮಹಿಮೆಗಳನ್ನ ಕೀರ್ತನೆ ಮಾಡೋದು. ಈ ಐದು ರೀತಿಯಾದಂತ ಭಕ್ತಿ ಸೇವೆ ನೀವು ಮಾಡಿದ್ರೆ ಖಂಡಿತ ನನ್ನ ಸಾನ್ನಿಧ್ಯಕ್ಕಿಂತ ಹೆಚ್ಚಿನ ಪ್ರೇಮವನ್ನ ನೀವು ಸಾಧಿಸಬಲ್ಲಿ. ಈ ರೀತಿ ಯಾವಾಗ ಬ್ರಾಹ್ಮಣ ಪತ್ನಿಯರಿಗೆ ಉಪದೇಶವನ್ನ ಕೊಡ್ತಾನೋ, ಎಲ್ಲರೂ ಕೂಡ ಬ್ರಾಹ್ಮಣ ಪತ್ನಿಯರು ಅಕ್ಸೆಪ್ಟ್ ಮಾಡ್ತಾರೆ ಕೃಷ್ಣನ ಉಪದೇಶವನ್ನ. ಅವರೆಲ್ಲರಿಗೂ ಕೂಡ ಆಹಾರವನ್ನ ಕೊಟ್ಟು ಭಗವಂತನನ್ನ ಹೃದಯದಲ್ಲಿ ಆಲಿಂಗನವನ್ನ ಮಾಡಿ ವಾಪಸ್ ಹೋಗ್ತಾರೆ. ವಾಪಸ್ ಹೋಗೋ ಅಷ್ಟರಲ್ಲಿ ಕೃಷ್ಣ ಏನ್ ಮಾಡ್ತಾರೆ ನೋಡಿ, ಬರುವಾಗ ಅಡ್ಡಿ ಮಾಡಿದ್ರು ಯಾರು, ಗಂಡಂದಿರು, ಎಲ್ಲಾ ಸಮಾಜದಲ್ಲಿರುವಂತ ಬಂಧು ಬಾಂಧವರು. ಆದ್ರೆ ಕೃಷ್ಣ ಪ್ರಜ್ಞೆ, ಕೃಷ್ಣನ ಕೃಪೆ ಯಾವ ರೀತಿ ಬ್ರಾಹ್ಮಣ ಪತ್ನಿಯರಿಗೆ ಬರುತ್ತೆ ಅಂದ್ರೆ, ವಾಪಸ್ ಹೋಗೋಷ್ಟರಲ್ಲಿ ಬ್ರಾಹ್ಮಣರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಅವರು ಬಹಳಷ್ಟು ಪ್ರಾಯಶ್ಚಿತ ಮಾಡ್ತಾ ಇದ್ದಾರೆ, ಅಯ್ಯೋ ನಾವು ಗುರುಗಳು ಅಂತ ಹೇಳ್ತಾರೆ, ಈ ಸಮಾಜದಲ್ಲಿ ನಮ್ಮನ್ನ ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ, ಆದ್ರೆ ಬ್ರಾಹ್ಮಣ ಪತ್ನಿಯರಾಗಿ ನಮ್ಮ ಪತ್ನಿಯರಾಗಿ ಇವರು ನಮ್ಮ ಪತ್ನಿಯರಲ್ಲ, ಇವ್ರು ನಮ್ಮ ಸೇವಕರು ಅಂತ ನಾವು ಭಾವಿಸ್ತಾ ಇದ್ವಿ. ಆದ್ರೆ ಇವ್ರು ಯಾವಾಗ ಆತ್ಮದ ಒಡೆಯಾಗಿರುವಂತ ದೇವತ್ವ ಪರಮ ಪುರುಷನಾಗಿರುವಂತ ಕೃಷ್ಣನ ತೃಪ್ತಿ ಪಡಿಸಿದ್ರು, ನಮಗೆ ಆಕ್ಚುಲಿ ಇವರು ಗುರುಗಳಾಗ್ತಿದ್ದಾರೆ. ಕೃಷ್ಣ ಹಿಂದೆ ಆಶ್ವಾಸನೆ ಕೊಟ್ಟ, ನೀವು ವಾಪಸ್ ಹೋಗಿ ಹೆದರಬೇಡಿ, ನಾನಿದ್ದೀನಿ, ನನ್ನ ಭಕ್ತಿ ಸೇವೆಯನ್ನ ನೀವು ಮಾಡಿ, ಕಂಟಿನ್ಯೂ ಮಾಡಿ, ನಾನು ಹೇಳಿರುವಂತ ಉಪದೇಶವನ್ನ ಫಾಲೋ ಮಾಡಿ, ನಿಮಗೆ ಬೇಕಾಗಿರುವಂತ ಸಕಲ ಗೌರವಗಳನ್ನ ಕೊಡಿಸುವಂತ ಶಕ್ತಿ ನನ್ನಲ್ಲಿದೆ, ನಾನು ಹೃದಯೇಶ್ವರನಾಗಿ ಪ್ರತಿಯೊಬ್ಬರನ್ನು ಕೂಡ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನ ಕೊಟ್ಟು ಕೃಷ್ಣ ಯಾವಾಗ ವಾಪಸ್ ಕಳಿಸ್ತಾನೋ, ವಾಪಸ್ ಹೋಗಿ ರೀಚ್ ಆಗೋಷ್ಟರಲ್ಲೇ ಬ್ರಾಹ್ಮಣರು ಕೋಪದಿಂದ ಕಾಯ್ತಿರಲ್ಲ, ಅಂದ್ರೆ ಹೆಂಡತಿಯರು ಬರ್ಲಿ, ನಮ್ಮ ಮಾತನ್ನ ಧಿಕ್ಕಾರ ಮಾಡಿ ಹೋಗಿದ್ದಾರೆ, ನಾವು ಕೂಡ ನಮ್ಮ ಮನೆತನದಿಂದ ಅವನ ಬಹಿಷ್ಕಾರ ಮಾಡ್ಬೇಕು ಅನ್ನೋ ಒಂದು ಕೋಪದಲ್ಲಿ ಕಾಯ್ತಿರಲ್ಲ, ಬಹಳ ಪ್ರಾಯಶ್ಚಿತ್ತವನ್ನ ಮಾಡಿ ಭೌತಿಕ ಶರೀರದ ಬಂಧನವನ್ನ ಕಳ್ಕೊಳ್ಳುವಂತ ಉತ್ತಮವಾದಂತ ಸೇವೆಯನ್ನ ನಮ್ಮ ಪತ್ನಿಯರು ಮಾಡಿದ್ದಾರೆ. ನಾವು ವೇದವನ್ನ ಪಠನೆ ಮಾಡಿದ್ರು ಕೂಡ ಭಗವಂತನ ಕೋರಿಕೆಯನ್ನ ನಾವು ಸಾಮಾನ್ಯ ಮನುಷ್ಯರು ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ವಲ್ಲ, ನಾವೆಂಥ ಪಾಪ ಮಾಡಿದೀವಿ, ನಮಗಿಂತ ಹೆಚ್ಚಿನ ಶ್ರೇಷ್ಠ ಅಂದ್ರೆ ನಮ್ಮ ಪತ್ನಿಯರು ಅಂದ್ರೆ ಪಶ್ಚಾತ್ತಾಪ. ಇದು ಅನರ್ಥ ನಿವೃತ್ತಿ. ಏನ್ ಅನರ್ಥ ಬಂದಿತ್ತು ಅವರ ಹೃದಯದಲ್ಲಿ, ಆ ಅನರ್ಥವನ್ನ ಕೃಷ್ಣ ಬ್ರಾಹ್ಮಣ ಪತ್ನಿಯರ ಮೂಲಕ ಭಗವಂತ ತೆಗಿತಾ ಇದ್ದಾನೆ. ಬಹಳ ನೋಡಿ, ಮನೆಯಲ್ಲಿ ಒಬ್ಬ ಭಕ್ತ ಆದ್ರೂ ಕೂಡ ಯಾವ ರೀತಿ ಕೃಷ್ಣ ಪ್ರಜ್ಞೆ ಅನ್ನೋದು ಸಂಸಾರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಬ್ರಾಹ್ಮಣರಿಗೆ ಅರ್ಹತೆ ಇರಲ್ಲ ಕೃಷ್ಣ ಪ್ರೇಮವನ್ನ ಸಾಧಿಸೋದಕ್ಕೆ. ಈ ಕೃಷ್ಣ ಪ್ರೇಮವನ್ನ ಸಾಧಿಸ್ಬೇಕು ಅಂದ್ರೆ ಬ್ರಾಹ್ಮಣರಿಗೆ ಎಷ್ಟೋ ಜನ್ಮ ಬೇಕಾಗಿರುತ್ತೆ. ಆದ್ರೆ ಬ್ರಾಹ್ಮಣ ಪತ್ನಿಯರು ಕೇವಲ ಶ್ರವಣಕ್ಕೆ ಸತತವಾಗಿ ಕೃಷ್ಣ ಪ್ರೇಮವನ್ನ ಸಾಧಿಸಿದ್ರಿಂದ, ಶ್ರವಣದ ಮೂಲಕ ಆ ಪತ್ನಿಯರ ಮೂಲಕ ಪ್ರತಿಯೊಂದು ಬ್ರಾಹ್ಮಣರಿಗೂ ಕೂಡ ಉದ್ಧಾರವನ್ನ ಮಾಡ್ತಾ ಇದ್ದಾನೆ. ಕೃಷ್ಣ ಪ್ರಜ್ಞೆ ಅನ್ನೋದು ಕೇವಲ ಒಬ್ರು ಉದ್ಧಾರ ಮಾಡಲ್ಲ, ಆ ವಂಶದ ಇರುವಂತಹ ಕುಲವನ್ನೇ ಕೃಷ್ಣ ಏನ್ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ. ಅಷ್ಟು ಶಕ್ತಿ ಇದೆ ಭಗವಂತನ ದಿವ್ಯವಾಗಿರುವಂತ ಭಕ್ತಿ ಸೇವೆಯಲ್ಲಿ. ಬ್ರಾಹ್ಮಣರೆಲ್ಲರೂ ಕೂಡ ಪಶ್ಚಾತ್ತಾಪವನ್ನ ಪಾಪವನ್ನ ಪಡ್ತಾ ಇದ್ದಾರೆ. ದೃಷ್ಟ್ವಾಂ ಸ್ತ್ರೀನಾಂ ಭಗವತಿ ಕೃಷ್ಣೇ ಭಕ್ತಿ ಮಲೌಕಿಕೀಂ ಆತ್ಮಾನಂ ಚ ತಯಾಹೀನಂ ಅನುತಪ್ತ ವ್ಯಗರ್ಭಯನ್. ಸೋ ದೇವೋತ್ತಮ ಪರಮ ಪುರುಷನಾಗಿರುವಂತಹ ಕೃಷ್ಣನ ಮೇಲಿರುವಂತಹ ತಮ್ಮ ಹೆಂಡತಿಯರ ಶುದ್ಧವಾಗಿರೋ ದಿವ್ಯ ಭಕ್ತಿಯನ್ನು ಕೃಷ್ಣೇ ಭಗವತಿ ಕೃಷ್ಣೇ ಭಕ್ತಿ ಮಲೌಕಿಕಿಂ ಅಂದ್ರೆ ಶುದ್ಧವಾಗಿರುವಂತಹ ದಿವ್ಯವಾಗಿರುವಂತಹ ಭಕ್ತಿಯನ್ನ ಕಂಡು ಅವ್ರು ಕೊರಗ್ತಾ ಇದ್ದಾರೆ, ಅಯ್ಯೋ ಇಂಥ ಶುದ್ಧವಾಗಿರೋ ಪ್ರೇಮ ನಮ್ಮಲ್ಲಿಲ್ವಲ್ಲ. ಆ ಬ್ರಾಹ್ಮಣರು ಪದೇ ಪದೇ ವ್ಯಥೆಗೀಳ್ತಾ ಇದ್ದಾರೆ, ತಮ್ಮ ತಾವೇ ಹೀಯಾಳಿಸ್ಕೊಂತ ಇದ್ದಾರೆ. ನಮ್ಗೆ ಮೂರು ಜನ್ಮ
ನಾವ್ ಅನ್ಕೊಂತೀವಿ ಬ್ರಾಹ್ಮಣ ದೀಕ್ಷೆ ಆಯ್ತು ಅಂದ್ರೆ ದ್ವಿಜನ್ಮ ಅಂತ, ಆದ್ರೆ ಪ್ರಭುಪಾಜಿ ನಮ್ಗೆ ಹೇಳ್ತಾ ಇದ್ದಾರೆ ಬ್ರಾಹ್ಮಣ ಅಂದ್ರೆ ಮೂರು ಜನ್ಮ. ಅವ್ರು ಈಯಾಸ್ಕೊಂತ ಇದಾರೆ ಮೂರು ಜನ್ಮ ಅಂತ ಹೇಳ್ತಾರೆ. ಏನದು? ಮೊದಲನೇದು ತಂದೆ ತಾಯಿಯ ಶರೀರದಿಂದ ಹುಟ್ಟುವಂತ ಒಂದು ಜನ್ಮ, ಎರಡನೇದ್ ಬಂದು ಬ್ರಾಹ್ಮಣ ಸಂಸ್ಕಾರ ಅಂದ್ರೆ ಗಾಯತ್ರಿ ಮಂತ್ರದ ದೀಕ್ಷೆ ಆದ್ಮೇಲೆ ಸಿಗುವಂತ ಎರಡನೇ ಜನ್ಮ, ಮೂರನೇದು ವೈದಿಕ ಯಜ್ಞ ಆಚರಣೆಯ ದೀಕ್ಷೆ ಮಾಡುವಂತ ಒಂದು ಇನ್ನೊಂದು ಜನ್ಮ. ಈ ರೀತಿ ಮೂರು ಜನ್ಮವನ್ನ ಪಡ್ಕೊಂಡಿದ್ದೀವಿ ನಾವು. ಈ ರೀತಿ ಮಾಡ್ಕೊಂಡಿದ್ರು ಕೂಡ ಪಡ್ಕೊಂಡಿದ್ರು ಕೂಡ ನಮ್ಮ ಸ್ಥಾನಕ್ಕೆ ಧಿಕ್ಕಾರ ಇರಲಿ, ಏನು ಅನರ್ಥಕ್ಕೆ ಕಾರಣ ಆಗಿತ್ತು ಅವರ ಸ್ಥಾನ. ಆದ್ರೆ ಕೃಷ್ಣ ಈ ಅನರ್ಥಕ್ಕೆ ಕಾರಣ ಆಗಿರುವಂತ ಈ ಮೂರು ಜನ್ಮ ಏನಿದೆ ಅವರಿಗೆ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂತದ್ದು ಬ್ರಾಹ್ಮಣ ದೀಕ್ಷೆ ಆಗಿರ್ಬೋದು, ವೈದಿಕ ಯಜ್ಞಾಚರಣೆಯ ದೀಕ್ಷೆ ಆಗಿರ್ಬೋದು, ಮೂರರಿಂದ ಬಂದಂತ ಅನರ್ಥವನ್ನ ಕೃಷ್ಣ ಎಷ್ಟು ಸೊಗಸಾಗಿ ತೆಗಿತಾ ಇದ್ದಾನೆ ಅಂದ್ರೆ ಆ ಬ್ರಾಹ್ಮಣರು ಕೊರತಾ ಇದಾರೆ, ಧಿಕ್ಕಾರ ಇಲ್ಲಿ ನಮ್ಮ ಸ್ಥಾನಕ್ಕೆ. ಯಾಕೆಂದ್ರೆ ಭಗವಂತನ ವಿರೋಧ ಮಾಡಿದ್ವಿ, ಧಿಕ್ಕಾರ ಅಂತ ಹೇಳಿ ಕೊರಗ್ತಾ ಇದ್ದಾರೆ. ಸೊ ಈ ರೀತಿ ನಾವೆಲ್ಲರೂ ಕೂಡ ಭಗವಂತನ ಮಾಯಾ ಶಕ್ತಿಗೆ ಬಿದ್ದೋದ್ವಿ, ಮಾಯಾ ಪ್ರಭೆಯಿಂದ. ಆದ್ರೆ ನಮ್ಮ ಪತ್ನಿಯರು ಭಗವಂತನ ಸೇವಕರಾಗಿ ನಮಗಿಂತನೂ ಕೂಡ ಉನ್ನತ ಮಟ್ಟದಲ್ಲಿ ಹೋದ್ರು. ಹಾಗಾಗಿ ಅವರು ಯದ್ವಯಂ ಗುರವೋ ನೃಣಾಂ ಸ್ವಾರ್ಥೆ ಮುಹ್ಯ ಮಹೇ ದ್ವಿಜಾಹ, ಬ್ರಾಹ್ಮಣರಾದ ನಾವು ಎಲ್ಲರಿಗೂ ಕೂಡ ಗುರುಗಳು, ಆದ್ರೆ ನಮ್ಮ ಪತ್ನಿಯರು ನಮಗೆ ಗುರುಗಳು. ನೋಡಿದ್ದು ಕೃಷ್ಣ ಪ್ರಜ್ಞೆ ಅನ್ನೋದು ಖಂಡಿತ ಭಗವಂತನ ಕೃಪೆಯಿಂದ. ಮನೆಯಲ್ಲಿ ಅಡ್ಡಿ ಬಂದರೂ ಕೂಡ ನಾವು ಬ್ರಾಹ್ಮಣ ಪತ್ನಿಯರ ಹಾಗೆ ದೃಢತೆಯಿಂದ ಯಾವಾಗ ಭಗವಂತನ ಭಕ್ತಿ ಸೇವೆ ಮಾಡ್ತೀವೋ, ಮನೆಯವರಲ್ಲಿ ಇರುವಂತ ಅನರ್ಥವನ್ನ ಬಿಡಿಸುವಂತ ಜವಾಬ್ದಾರಿಯನ್ನ ಕೃಷ್ಣ ತಗೊಂತಾನೆ. ಮತ್ತೆ ನಮ್ಮಲ್ಲಿರುವಂತಹ ಕೃಷ್ಣ ಪ್ರೇಮವನ್ನ ಇನ್ನೂ ಹೆಚ್ಚಿನದಾಗಿ ಮಾಡೋದಕ್ಕೆ ಕೃಪೆಯನ್ನ ಕೊಡ್ತಾ ಹೋಗ್ತಾನೆ. ಸೊ ಮತ್ತೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಾತನ್ನ ಹೇಳ್ತಾನೆ, ಹೆಚ್ಚು ಸಮಯ ನಾನು ತಗೊಳ್ಳಲ್ಲ, ಇನ್ನು ಸ್ವಲ್ಪ ಮುಗಿಸ್ಬಿಡ್ತೀನಿ 5 ನಿಮಿಷ. ಸೊ ಈ ಹೆಂಗಸರು ಏನಿದ್ದಾರೆ ಅಂದ್ರೆ ಬ್ರಾಹ್ಮಣರು ಹೇಳ್ತಾ ಇರೋದು, ಈ ಹೆಂಗಸರು ದ್ವಿಜರಂತೆ, ನಮ್ಮ ರೀತಿ ಶುದ್ಧೀಕರಣ ಸಂಸ್ಕಾರ ಆಗಿಲ್ಲ ಅವ್ರಿಗೆ, ಯಾವುದೇ ಗಾಯತ್ರಿ ಸಂಸ್ಕಾರ ಆಗಿಲ್ಲ, ಏನೂ ಇಲ್ಲ, ನಮ್ಗೆಲ್ಲ ಆಗಿದೆ. ಆದ್ರೂ ಕೂಡ ಕೃಷ್ಣನ ಅರ್ಥ ಮಾಡ್ಕೊಳಕಾಗಿಲ್ಲ. ಮತ್ತೆ ಬ್ರಹ್ಮಚಾರಿ ರೀತಿ ಗುರುಗಳ ಹತ್ರ ಹೋಗಿ ಸೇವೆ ಮಾಡಿಲ್ಲ. ನಾವೆಲ್ಲ ಏನ್ ಮಾಡಿದ್ವಿ, ಗುರುಕುಲಕ್ಕೆ ಹೋದ್ವಿ, ವಿದ್ಯಾಭ್ಯಾಸ ಕಲಿತ್ವಿ, ಗುರುಗಳಿಗೆ ಸೇವೆ ಮಾಡಿದ್ವಿ, ಇದ್ಯಾವುದೂ ನಮ್ಮ ಪತ್ನಿಯರು ಮಾಡಿಲ್ಲ. ಮೂರನೇದು ಆತ್ಮವನ್ನ ಸ್ವರೂಪ, ಆತ್ಮದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾವುದೇ ರೀತಿಯಾದಂತ ಚಿಂತನೆ ಮಾಡ್ತಿಲ್ಲ, ವೇದ ಶಾಸ್ತ್ರಗಳನ್ನ ಓದ್ತಾ ಇಲ್ಲ. ಆದ್ರೆ ಇದೆಲ್ಲವನ್ನು ನಾವು ಮಾಡ್ತಾ ಇದೀವಿ, ನಮ್ಗೆ ಇದ್ಯಾವುದಿಂದನೂ ಕೂಡ ಸಿಕ್ಕಿಲ್ಲ, ಬಟ್ ನಮ್ಮ ಪತ್ನಿಯರಿಗೆ ಇದ್ಯಾವುದು ಕೂಡ ಬೇಕಿಲ್ಲ. ಮತ್ತೆ ನಾವು ಶೌಚದ ಅನುಷ್ಠಾನದಲ್ಲಿ ಎತ್ತಿದ ಕೈ ಅಂದ್ರೆ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ತೀವಿ ನಾವು, ಬೆಳಿಗ್ಗೆ ಸ್ನಾನ, ಮಧ್ಯಾಹ್ನ ಸ್ನಾನ, ಸಾಯಂಕಾಲ ಸ್ನಾನ, ಮೂರು ಕಾಲದಲ್ಲೂ ಕೂಡ ಗಾಯತ್ರಿ ಮಂತ್ರವನ್ನ ನಾವು ಜಪವನ್ನ ಮಾಡ್ತೀವಿ. ಇದ್ಯಾವುದು ಕೂಡ ನಮ್ಮ ಪತ್ನಿಯರು ಮಾಡಿಲ್ಲ. ನಾವು ಪುಣ್ಯ ಕರ್ಮದಲ್ಲೇ ತೊಡಗಿದ್ದೀವಿ, ಯಜ್ಞ ಅದು ಇದು ಅಂತ ಹೇಳಿ, ಆದ್ರೂ ಕೂಡ ನಮ್ಮ ಪತ್ನಿಯರು ಯಾವುದೂ ಮಾಡಿಲ್ಲ. ನಾವೆಲ್ಲ ಮಾಡ್ತಾ ಇದೀವಿ, ದ್ವಿಜರಂತೆ ಇದೀವಿ, ಬ್ರಹ್ಮಚಾರಿಗಳ ರೀತಿ ಗುರು ಸೇವೆ ಮಾಡಿದೀವಿ, ಶುದ್ಧಿ ಸಂಸ್ಕಾರಣ ಆಗಿದೆ, ಆತ್ಮ ಸ್ವರೂಪವನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ವೇದಗಳನ್ನ ಓದ್ತಾ ಇದೀವಿ, ಶೌಚದ ಅನುಷ್ಠಾನ ಮಾಡ್ತಾ ಇದೀವಿ, ಪುಣ್ಯ ಕರ್ಮದಲ್ಲಿ ತೊಡಗಿದೀವಿ, ವೇದ ಮಂತ್ರಗಳನ್ನ ಉದ್ಮಾಡ್ತಾ ಇದೀವಿ, ಅಂದ್ರೆ ಉಚ್ಚಾರಣೆ ಮಾಡ್ತಾ ಇದೀವಿ ಸ್ಪಷ್ಟವಾಗಿ. ಆದ್ರೂ ಕೂಡ ನಮಗೆ ಯಾವತ್ತಿಗೂ ಕೂಡ ಕೃಷ್ಣ ಪ್ರಜ್ಞೆ ಅನ್ನೋದು ಜಾಗೃತನೇ ಆಗಿಲ್ಲ. ಯಾಕೆ? ಇವರಲ್ಲಿ ಗರ್ವ ಅನ್ನೋದಿರುತ್ತೆ, ಮಾಡೋದ್ರಲ್ಲಿ ಶ್ರದ್ಧೆ ಇದೆ, ಆದ್ರೆ ಮಾಡೋ ಒಂದು ಪ್ರೋಸೆಸ್ ಮೇಲೆ ಗರ್ವ ಇದೆ. ನಾವು ಮಾಡುವಂತಹ ಜ್ಞಾನ, ಪಡೆಯುವಂತಹ ಜ್ಞಾನ ಆಗಿರ್ಬೋದು, ಏನೇ ಸಂಪಾದನೆ ಮಾಡಿದ್ರು ಭಗವಂತನ ಹತ್ರ ಕನೆಕ್ಟ್ ಮಾಡ್ಬೇಕು, ವಿನಮ್ರವಾದಂತಹ ಗುಣ ಬಂದ್ಬಿಡ್ಬೇಕು, ಆದ್ರೆ ಇವರಲ್ಲಿ ಬಂದಿಲ್ಲ. ಉಲ್ಟಾ ಪತ್ನಿಯರು ಇದ್ಯಾವುದೂ ಕೂಡ ಮಾಡಿಲ್ಲ. ಒಂದನ್ ಮಾಡ್ತಾರೆ, ಏನದು? ಸದಾಕಾಲ ಯೋಗೇಶ್ವರನಾಗಿರುವಂತಹ, ಪರಮೇಶ್ವರನಾಗಿರುವಂತಹ ಶ್ರೀ ಕೃಷ್ಣನಲ್ಲಿ ದೃಢ ಭಕ್ತಿ ಇಟ್ಟು ಅವನಿಗೋಸ್ಕರ ಕಿವಿಯನ್ನ ಅರ್ಪಣೆ ಮಾಡಿ ಸತತವಾಗಿ ಶ್ರವಣವನ್ನ ಮಾಡ್ತಾರೆ. ಹಾಗಾಗಿ ನಾವು ಇಷ್ಟು ಉಗ್ರವಾದಂತಹ ಕರ್ಮಗಳನ್ನ ಮಾಡಿದ್ರು ಕೂಡ, ಇಷ್ಟು ಶ್ರದ್ಧೆಯಿಂದ ಮಾಡಿದ್ರು ಕೂಡ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ಶಕ್ತಿ ನಮ್ಮ ಪತ್ನಿಯರಲ್ಲಿ ಬಂತು. ಹಾಗಾಗಿ ನಮಗೆ ಖಂಡಿತ ಇವರೇ ಗುರು. ನಾವು ನಮ್ಮ ಗೃಹ ಕೃತ್ಯಗಳಲ್ಲಿ ಎಷ್ಟು ಮೋಹ ಪಡ್ಕೊಂಡಿದ್ದೀವಿ ಅಂದ್ರೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಇದೇ ಜಪ ತಪಗಳು ಯಜ್ಞಗಳು ಅಂತಾನೇ ನಾವು ತಿರುಗ್ತಾ ಇದೀವಿ. ಆದ್ರೆ ಭಗವಂತನಿಂದ ದೂರ ಇದೀವಿ. ಸರಳವಾಗಿರುವಂತ ಗೋಪಬಾಲಕರ ಮಾತುಗಳು ಕೂಡ ನಮಗೆ ಅರ್ಥ ಆಗದೆ ಹೋಯ್ತಲ್ಲ ಅಂತ ಹೇಳಿ ಬಹಳ ಮತ್ತೆ ಹಲಗ್ತಾ ಇದ್ದಾರೆ, ಬಹಳ ನೋವನ್ನ ಅನುಭವಿಸ್ತಾ ಇದ್ದಾರೆ. ಇದೆಲ್ಲವನ್ನು ಹೇಳಿ ಅವನ ಪಾದ ಕಮಲ ಸ್ಪರ್ಶವನ್ನ ಬಯಸಿ, ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಏನಿದ್ದಾರೆ, ಲಕ್ಷ್ಮಿ ಬಂದು ಚಂಚಲೆ, ಆದ್ರೂ ಕೂಡ ಲಕ್ಷ್ಮಿ ತನ್ನ ಚಂಚಲ ಸ್ವಭಾವವನ್ನ ತ್ಯಜಿಸ್ತಾಳೆ, ತನ್ನ ಸ್ವಾಭಿಮಾನವನ್ನ ತ್ಯಜಿಸ್ತಾಳೆ. ಅಂದ್ರೆ ಸಾಕ್ಷಾತ್ ಲಕ್ಷ್ಮಿ ಎಲ್ಲರನ್ನು ಬಯಸೋ, ಎಲ್ಲರೂ ಕೂಡ ಬಯಸುವಂತ ಲಕ್ಷ್ಮಿನೇ ತನ್ನ ಸ್ವಾಭಿಮಾನವನ್ನ ಬಿಟ್ಟು, ತನ್ನ ಚಂಚಲತೆಯನ್ನ ಬಿಟ್ಟು, ಅವನೊಬ್ಬ ಆಗಿರುವಂತ ಶ್ರೀಹರಿಯ ಕೃಷ್ಣನ ಸೇವೆಯಲ್ಲಿ ಸದಾ ನಿರ್ಮಲರಾಗಿ ಅಂದ್ರೆ ಸೇವೆ ಮಾಡ್ತಾ ಇರ್ತಾಳೆ. ಅಂದ್ರೆ ನಮ್ಮಲ್ಲಿ ಲಕ್ಷ್ಮಿ ತನ್ನ ಸ್ವಾಭಿಮಾನ ಬಿಟ್ಟು ಭಗವಂತನ ಸೇವೆ ಮಾಡೋದಾದ್ರೆ ನಾವ್ಯಾಕೆ ಈ ಸ್ವಾಭಿಮಾನನ ಇಟ್ಕೊಂಡು ಭಗವಂತನನ್ನ ನೆಗ್ಲೆಕ್ಟ್ ಮಾಡಿದ್ವಿ, ಕಂಪೇರ್ ಮಾಡ್ಕೊಂತಾ ಇದ್ದಾರೆ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಕೃಷ್ಣ
ಏನಿದಾನೆ ಲಕ್ಷ್ಮೀಪತಿ, ಅವನು ಇನ್ನೊಬ್ರ ಹತ್ರ ಹೋಗಿ ದಾನ ಮಾಡೋ ಅವಶ್ಯಕತೆ ಇಲ್ಲ, ದಾನ ಕೇಳುವಂತ ಅವಶ್ಯಕತೆ ಇಲ್ಲ, ಅವನು ಆಕ್ಚುಲಿ ನಿಜವಾದಂತ ದಾನಿ. ಆದ್ರೆ ಲಕ್ಷ್ಮೀಪತಿ ಆಗಿರುವಂತ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ದಿರ ನಾವು ಮಹಾ ಅಪರಾಧವನ್ನ ಮಾಡಿದೀವಿ ಅಂತ ಹೇಳಿ ಮತ್ತೆ ಪದೇ ಪದೇ ನಮ್ಮ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ದಾರೆ, ಬಹಳ ನೋವನ್ನ ಅನುಭವಿಸ್ತಾ ಇದ್ದಾರೆ. ಕೊನೆಯದಾಗಿ ನಾನು ಮುಗಿಸ್ತೀನಿ ಒಂದೇ ಒಂದ್ ನಿಮಿಷ. ಬ್ರಾಹ್ಮಣರು ಈ ತರ ಪಶ್ಚಾತ್ತಾಪ ಪಟ್ಟರು ಕೂಡ ಸ್ವಲ್ಪ ಆತ್ಮ ಜಾಗೃತಿ ಅನ್ನೋದು ಬಂತು, ಆದ್ರೆ ಪರಿಪೂರ್ಣವಾಗಿ ಬರಲ್ಲ. ಯಾಕೆ ಅಂದ್ರೆ ಯಾವಾಗ ಇವ್ರಿಗೆ ತಪ್ಪು ಅರಿವಾಯ್ತು, ಇಮ್ಮಿಡಿಯೇಟ್ ಆಗಿ ಅವರು ಆ ಸ್ಥಾನವನ್ನ ಬಿಟ್ಟು ಯಾಗ ಮಂಟಪನವನ್ನ ಬಿಟ್ಟು ಅಂದ್ರೆ ವನದಲ್ಲಿರುವಂತಹ ಯಮುನಾ ನದಿಯ ತೀರದಲ್ಲಿರುವಂತ ಕೃಷ್ಣ ಬಲರಾಮರ ಹತ್ರ ಹೋಗಿ ನಮಸ್ಕಾರವನ್ನ ಮಾಡ್ಬೇಕಿತ್ತು, ತಪ್ಪಿನ ಯಾಚನೆ ಮಾಡ್ಬೇಕಾಗಿತ್ತು. ಏನು ಬ್ರಾಹ್ಮಣ ಪತ್ನಿಯರು ಎಲ್ಲಾ ಧರ್ಮವನ್ನ ಬಿಟ್ಟು, ಮತ್ತೆ ಕಂಸ ಏನಾದ್ರು ಕೃಷ್ಣ ಹತ್ರ ಹೋಗ್ತಾ ಇದೀವಿ ಅಂತ ಗೊತ್ತಾದ್ರೆ ನಮ್ಗೆ ಶಿಕ್ಷೆ ಕೊಡ್ತಾನೆ, ನಮ್ಮ ಮನೆಯಲ್ಲಿ ಶಿಕ್ಷೆ ಸಿಗುತ್ತೆ ಅನ್ನೋದೆಲ್ಲವನ್ನು ಬಿಟ್ಟು ನಿರ್ಭಯರಾಗಿ ಕೃಷ್ಣ ಹತ್ರ ಓಡೋಗ್ತಾರೆ, ಸಮುದ್ರಕ್ಕೆ ಸೇರುವಂತ ನದಿಯ ಹಾಗೆ. ಪ್ರಾಬ್ಲಮ್ ಬರುತ್ತೆ, ಕೃಷ್ಣನ ಅರ್ಥ ಮಾಡ್ಕೊಳ್ಳೋದ್ರ ಮೊದಲು ಒಂದು ಅನರ್ಥ ಏನು ಅಂದ್ರೆ ಗರ್ವ. ಕೃಷ್ಣನ ಅರ್ಥ ಮಾಡ್ಕೊಂಡಾದ್ಮೇಲೆ ಕೂಡ ಒಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಪರವಾಗಿಲ್ಲ ಮತ್ತೆ. ಸೊ ಬ್ರಾಹ್ಮಣರು ವಾಪಸ್ ಹೋಗಲ್ಲ ಕೃಷ್ಣನ ಹತ್ರ ಮೀಟ್ ಮಾಡೋದಕ್ಕೆ, ಯಾಕೆ ಅವರಲ್ಲಿ ಪರಿಪೂರ್ಣತೆ ಅನ್ನೋದು ಇನ್ನೂ ಇರಲ್ಲ, ಅಲ್ಲಿಗೆ ನಿಂತು ಹೋಗ್ತಾರೆ. ಸೊ ಬ್ರಾಹ್ಮಣ ಪತ್ನಿಯರ ಉದ್ಧಾರವನ್ನ ಕೃಷ್ಣ ಈ ರೀತಿ ಮಾಡ್ತಾನೆ, ಮತ್ತೆ ಬ್ರಾಹ್ಮಣನಲ್ಲಿ ಇರುವಂತಹ ಒಂದು ಅನರ್ಥವಾಗಿರುವಂತಹ ಗರ್ವವನ್ನು ಕೂಡ ತೆಗಿತಾನೆ, ಬ್ರಾಹ್ಮಣ ಪತ್ನಿಯರ ಮೂಲಕ ಅವರನ್ನು ಕೂಡ ಉದ್ಧಾರ ಮಾಡ್ತಾನೆ, ಬ್ರಾಹ್ಮಣ ಪತ್ನಿಯರಿಗೂ ಕೂಡ ಕೃಪೆಯನ್ನ ಕೊಡ್ತಾನೆ. ಸೊ ಥ್ಯಾಂಕ್ ಯು ಸೋ ಮಚ್, ಬಹಳಷ್ಟು ಸಮಯವನ್ನು ತಗೋಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಪ್ರಶ್ನೆಗಳಿದ್ರು ಕೂಡ ದಯಮಾಡಿ ಕೇಳಿ. ಹರೇ ಕೃಷ್ಣ.